ಒಪ್ಪಿಗೆ ಇರೋದಿಲ್ಲ. ಕಡೆಗೆ ಮಾನದಂಡವೇ ಇಲ್ಲಪ್ಪ ಹೈಕಮಾಂಡ್ ನಿರ್ಧಾರ ಅಂದ್ರೆ ಅವರು ಈ ಬಿಸಿ ತುಪ್ಪನ ಹೆಂಗ್ ಅರ್ಗಿಸ್ಕೋಬೇಕು, ಅರ್ಗಿಸ್ಕೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನುಂಗಬೇಕು, ನುಂಗೋದ್ ಹೆಂಗೆ, ಯಾರು ನುಂಗ್ಬಿಡ್ತಾರೆ ಅನ್ನೋ ಪ್ರಶ್ನೆ ಇರೋದು. ಶಿವಕುಮಾರ್ ಅವರೇ ಪ್ಲೀಸ್ ನೋಡಿ, ಇದು ಎರಡು ದಿನದಿಂದ ಈ ಸರ್ಕಸ್ ನಡೀತಾ ಇರೋದು ನಾವು ನೋಡ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಿ. ಅಂದ್ರೆ ಅವರು ಯಾವ ಮಾನದಂಡಗಳ ಮೇಲೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈಗ ರಾಹುಲ್ ಗಾಂಧಿ ಒಂದು ಮಾನದಂಡ ಇಟ್ಟಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಡೆಮೋಕ್ರೆಟಿಕ್ ಆಗಿ ಯಾರಿಗೆ ಜಾಸ್ತಿ ಓಟ್ ಬಂತು ಅವ್ರನ್ನ ನೀವು ಚೂಸ್ ಮಾಡಿ ಅಂತ ರಾಹುಲ್ ಗಾಂಧಿ ಅವ್ರದ್ದು ಒಪಿನಿಯನ್. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಸೆನ್ಸಸ್ ಅಲ್ಲಿ ಇದನ್ನ ಬಗೆಹರಿಸಬೇಕು, ಯಾಕಂದ್ರೆ ಅವರು ಕರ್ನಾಟಕದವ್ರು ಆಗಿರೋದ್ರಿಂದ ಇಬ್ರು ಬೇಕಾಗಿರುತ್ತೆ, ಮತ್ತೆ ಪಕ್ಷ ಮುಂದಿನ ದಿನಗಳಲ್ಲಿ ಕಷ್ಟ ಸಿಕ್ಕಾಕೊಂಬಾರ್ದು ಅಂತ ಒಂದ್ ಕಡೆ ಕನ್ಸೆನ್ಸಸ್. ಇನ್ನೊಂದ್ ಕಡೆಗೆ ಮಠಗಳು ಇಂಟರ್ಫಿಯರೆನ್ಸ್, ಇನ್ನೊಂದ್ ಕಡೆಗೆ ಶಾಸಕರುಗಳು ಮತ್ತೆ ಏನು ಜಾತಿ ಹೆಸರು ಹೇಳ್ಕೊಂಡಿರುವಂತ ಸಂಘಟನೆಗಳು ಬೀದಿಗಿಳಿದಿರೋದು. ಅಂದ್ರೆ ಅವರು ಜಾತಿ ಕಾಪಾಡಿ ಅವರು ಸಂಘಟನೆ ಮಾಡ್ಕೊಂಡಿಲ್ಲ ಅಂತಲ್ಲ, ಆದ್ರೆ ಜನಗಳ ಕೊಟ್ಟಿರುವಂತ ಮ್ಯಾಂಡೇಟ್ ನ ಇವ್ರ್ಯಾರು ಬಂದು ಡಿಕ್ಟೇಟ್ ಮಾಡಕ್ಕೆ ಅಂತ ಮೊದಲನೇದಾಗಿ. ಇವತ್ತು ಕಾಂಗ್ರೆಸ್ ಎರಡು ದಿನದಲ್ಲಿ ಇವತ್ತು ಆದಷ್ಟು ಬಗೆಹರಿಯುತ್ತೆ ಅಂತ ಅನ್ಕೊಂಡಿದ್ವಿ, ಯಾಕಂತಂದ್ರೆ ಬಗೆಹರಿದೆ ಹೋದ್ರೆ ಇನ್ ಕೇಸ್ ಏನಾದ್ರು ಹೊರಗಡೆ ಬಂದ್ರೆ ಅವರು ಇಲ್ಲಿ ಬಂದು ಕರ್ನಾಟಕದಲ್ಲಿ ಶೋ ಆಫ್ ಸ್ಟ್ರೆಂತ್ ಗೆ ಇಬ್ಬರೂ ಅವಕಾಶ ಮಾಡಿಕೊಡ್ತಾರೆ ಇವತ್ತು. ಹಂಗಾಗಿ ಇಡೀ ಪಾರ್ಟಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಇದು. ಇದನ್ನ ಈ ಬಿಸಿ ತುಪ್ಪ ಅಂತ ನೀವ್ ಹೇಳಿದ್ರಲ್ಲ, ಈ ಬಿಸಿ ತುಪ್ಪ ಆದ್ರೆ ಪರವಾಗಿಲ್ಲ, ಇದು ಒಂಥರ ವಾಲ್ಕನೋ ತರ ಆಗ್ಬಿಟ್ಟಿದೆ. ಈಗ ಎಲ್ಲೂ ಅಕ್ಕಪಕ್ಕ ನಿಲ್ಲಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಮತ್ತೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇರೋದ್ರಿಂದ ಆದಷ್ಟು ಬೇಗನೆ ಇದನ್ನ ಬಗೆಹರಿಸ್ಕೊಳ್ಳೋದು ಒಳ್ಳೇದು. ಇವರು ಯಾಕಂತಂದ್ರೆ ಮಾನದಂಡಗಳು ಏನೇ ಆಗಿರ್ಬೋದು, ಮಾನದಂಡಗಳು ಫಿಕ್ಸ್ ಮಾಡೋದು ಇಟ್ ಇಸ್ ದಿ ಇಂಟರ್ನಲ್ ಇಶ್ಯೂ ಆಫ್ ದಟ್ ಪೊಲಿಟಿಕಲ್ ಪಾರ್ಟಿ. ಬಟ್ ಅಟ್ ದಿ ಸೇಮ್ ಟೈಮ್ ದೇ ಶುಡ್ ರೆಸ್ಪೆಕ್ಟ್ ದಿ ಡೆಮಾಕ್ರೆಟಿಕ್ ನಾರ್ಮ್ಸ್. ಅಂದ್ರೆ ಮೊದಲು ಹೋಲಿಸ್ಕೊಂಡ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇವತ್ತು ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿರೋದು ಸ್ವಾಗತಾರ್ಹ. ಆದ್ರೆ ಇಷ್ಟೊಂದು ದಿನ ಎಳೆಯೋದ್ರಲ್ಲಿ ಅರ್ಥ ಇಲ್ಲ. ಯಾಕಂತಂದ್ರೆ ಇವತ್ತು PCC ಅಧ್ಯಕ್ಷರೇ ಆಗ್ಬೇಕು, CLP ಲೀಡರ್ ಆಗ್ಬೇಕು ಅನ್ನೋದನ್ನ ಏನಿಲ್ಲ ನಿಖಿಲ್. ಯಾಕೆ ಅಂತಂದ್ರೆ ಇವತ್ತು ಹಿಮಾಚಲ್ ಪ್ರದೇಶದಲ್ಲಿ ಏನಾಯ್ತು ಅಂತ ನಾವು ನೋಡಿದೀವಿ. ಹಿಮಾಚಲ್ ಪ್ರದೇಶದಲ್ಲಿ PCC ಅಧ್ಯಕ್ಷರನ್ನು ಮಾಡ್ಲಿಲ್ಲ, CLP ಲೀಡರ್ನು ಮಾಡ್ಲಿಲ್ಲ, ತಗೊಂಬಂದು ಇನ್ನೊಬ್ಬರನ್ನ ಮಾಡಿದ್ರು. ಅಂದ್ರೆ ಯಾರಿಗೆ ಬಹುಮತ ಮತ್ತೆ ಜಾಸ್ತಿ ಜನ MLAಗಳು ವಿಶ್ವಾಸ ಯಾರಿಗಿತ್ತು ಅವ್ರನ್ನ ಮಾಡಿದ್ರು. ಸರ್ ಅಲ್ಲೇ ಒಂದು ಒಡ್ಕು ಅಂತ ಮೂಡೋದಿಲ್ವಾ ಸರ್? ಯಾರಿಗೆ ಜಾಸ್ತಿ ಜನ MLAಗಳ ಬೆಂಬಲ ಇತ್ತು ಅಂದ್ರೆ ಅಲ್ಲೇ ಒಂದು ಒಡ್ಕಿದೆ, ಅದೇ ಒಂದು ಡಿವಿಷನ್. ಇನ್ಫ್ಯಾಕ್ಟ್ ಇವತ್ತು ನಾವು ಈ ರಾಜಕಾರಣಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಹತ್ರ ಮಾತಾಡೋದಕ್ಕೂ ಮುಂಚೆ ಒಂದು ನಾನೇ ಮುಖ್ಯ ಅನ್ನೋ ಒಂದು ವಾದ ಇದೆಯಲ್ಲ, ನಾನೇ ಮುಖ್ಯ ಅನ್ನೋದು ಒಂದು ಭಾಗ, ಹಾಗಾಗಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬೇಡಿಕೆ. ಯಾಕೆ ನಾನೇ ಮುಖ್ಯ ಅಂದ್ರೆ ಒಂದು 8 ಕಾರಣಗಳಿದೆ, ಅದನ್ನ ಕ್ವಿಕ್ ಆಗಿ ನಮ್ಮ ವೀಕ್ಷಕರಿಗಾಗಿ ಅದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಒಂದು, ಬೇಡಿಕೆಗಳಿಗೆ ಸಕಾರಣ ಅಷ್ಟೇ ಅಲ್ಲದೆ ತಮ್ಮ ನೆಲೆಯನ್ನ ಬಿಟ್ಟು ಅಲ್ಲಾಡ್ತಿಲ್ಲ ಅವರು. ಏನಪ್ಪ ಅಂದ್ರೆ ನನಗೂ ಬೇಕು ನನಗೂ ಬೇಕು ಯಾರು ಅಲ್ಲಾಡ್ತಿಲ್ಲ, ನಾನೇ ಮುಖ್ಯ ನಾನೇ ಮುಖ್ಯ. ಇನ್ನೊಂದು ಪ್ರಮುಖರ ಬೆಂಬಲ, ಸಿದ್ದರಾಮಯ್ಯನವರು ಒಂದು 10 ಜನನ ಅಲ್ಲಿ ಅವ್ರ ಜೊತೆ ಇದ್ದಾರೆ, ಅವ್ರು ಕರ್ಕೊಂಡು ಹೋದ್ರು ಅಂತ ಹೇಳೋ ತಪ್ಪಾಗ್ಬೋದೇನೋ, ಬಟ್ ಸಿದ್ದರಾಮಯ್ಯನವ್ರ ಜೊತೆ ಅಲ್ಲೊಂದು 10 ಜನ ಇದ್ದಾರೆ. ಯಾರಿದ್ದಾರೆ ನೋಡಿ, ಒಬ್ಬ MB ಪಾಟೀಲ್, ಒಬ್ರು KJ ಜಾರ್ಜ್, ಒಬ್ರು RV ದೇಶಪಾಂಡೆ, ಈ ರೀತಿಯ ಜನ ನಮ್ಮ ಜೊತೆ ಇದ್ದಾಗ ನಾನೇ ಮುಖ್ಯ ಅಂತ ಸಿದ್ದರಾಮಯ್ಯನವ್ರು ಹೇಳ್ಕೋಬಹುದು. ಶಾಸಕರ ಬಲಾಬಲದ ಆಧಾರದ ಮೇಲೆ ನಾನೇ ಮುಖ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಇಲ್ಲೊಂದು ಅವಕಾಶ ಇದೆ, ಅದು ಯಾರಿಗೆ ಬಂತು ಅನ್ನೋದು ಪ್ರಶ್ನೆ ಆಗುತ್ತೆ. ಶಾಸಕರ ಬಲ ಅಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಅತಿ ಹೆಚ್ಚು ಆ ಸೀಕ್ರೆಟ್ ಬ್ಯಾಲೆಟ್ ಮತದಾನದಲ್ಲಿ ಯಾರಿಗೆ ಸಿಕ್ತು ಅದ್ರ ಮೂಲಕ ಯಾರು ಮುಖ್ಯ ಆಯ್ತು. ಕೇಂದ್ರ ನಾಯಕರ ಗಮನದಲ್ಲಿ, ಕೇಂದ್ರ ನಾಯಕರ ದೃಷ್ಟಿಯಲ್ಲಿ ಈ ಒಂದು ಚುನಾವಣೆಗೆ ನಿರ್ದಿಷ್ಟವಾಗಿ ನಾವು ಅದನ್ನ ಪರಿಗಣನೆಗೆ ತಗೊಂಡು ಮಾತನಾಡೋದಾದ್ರೆ ಯಾರು ಶ್ರಮ ವಹಿಸಿದ್ರು, ಸಂಪನ್ಮೂಲಗಳ ಹೂಡಿಕೆಯನ್ನ ಮಾಡಿದವ್ರು ಯಾರು. ನಾನು ಸಂಪನ್ಮೂಲ ಅಂದ್ರೆ ಬಹಳ ಸಾರ್ವತ್ರಿಕ ರೀತಿಯಲ್ಲಿ ಹೇಳ್ತಿದ್ದೀನಿ, ಸಮಯ ಶ್ರಮ ವ್ಯಕ್ತಿಗಳು ಎಲ್ಲಾದ್ರ ಒಂದು ಹೂಡಿಕೆ ಆಗ್ಬೇಕಾಗಿತ್ತಲ್ಲ. ಯು ಡೋಂಟ್ ಓನ್ಲಿ ಇನ್ವೆಸ್ಟ್ ಮನಿ, ಎನರ್ಜಿ ಮತ್ತೆ ಸಮಯವನ್ನ ಕೂಡ ಇನ್ವೆಸ್ಟ್ ಮಾಡಿದಾರಲ್ಲ ಇಲ್ಲಿ. ಆ ದೃಷ್ಟಿಯಿಂದ ಯಾರು ಕೇಂದ್ರ ನಾಯಕರ ಬೆಂಬಲ ಯಾರಿಗಿದೆ? ಇನ್ನ ಸಮುದಾಯಗಳ ಬೆಂಬಲ, ಒಬ್ರು ನಾನು ಒಕ್ಕಲಿಗ ನಾಯಕ ಅನ್ನೋ ಕಾರಣಕ್ಕೆ ಹಳೆ ಮೈಸೂರಿನಲ್ಲಿ ಈ ರೀತಿಯ ಒಂದು ಉಲ್ಟಾ ಪಲ್ಟಿ ಮತದಾನ ನಡೆದು ನಮ್ಮನ್ನ ಗೆಲ್ಸಿದ್ದಾರೆ ಜನ ಅಂತ ಹೇಳ್ತಿದ್ದಾರೆ. ಮತ್ತೊಬ್ರು ನಾನು ಬರೋದೇ OBCಯಿಂದ, ನಾನು ಒಂದರೆ ಒಂದು ರೀತಿ ಸರ್ವ ಜಾತಿಗಳ ನಾಯಕ ಅಂತ ಹೇಳ್ಕೊತಿದ್ದಾರೆ. ಪತ್ರಗಳಿಗೆ ಆ ಪತ್ರಗಳು ಕೂಡ ಅದಕ್ಕೆ ಪೂರ್ವಕವಾಗಿರುವಂಥದ್ದು, ಅಷ್ಟೇ ಪೂರ್ವಕವಾಗಿರುವಂಥ ಒಂದಷ್ಟು ಪತ್ರಿಕಾಗೋಷ್ಠಿ ಕೂಡ ನಡೆಯುವಂಥದ್ದು. ಸಮುದಾಯಗಳ ಮೂಲಕ, ಅದರ ಬೆಂಬಲಗಳ ಮೂಲಕ ನಾನೇ ಮುಖ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಮತ್ತೊಂದು ಕಾರಣ. ಇನ್ನು ಬೇರೆ ರಾಜ್ಯಗಳಲ್ಲಿ
ಬೇರೆ ರಾಜ್ಯಗಳ ಅಲ್ಲಿನ ಸ್ಥಳೀಯ ನಾಯಕರು ರಾಜ್ಯಾಧ್ಯಕ್ಷರ ಅಭಿಪ್ರಾಯಗಳನ್ನು ಪಡೆದು ಅದರ ಮೂಲಕ ಕೊಡಿಸಿ ಅಭಿಪ್ರಾಯ ಪಡೆಯೋದು ಕೇಂದ್ರ ಕೊಡಿಸೋದು ಇವರು ಅದರ ಮೂಲಕ ನಾನೇ ಮುಖ್ಯ ಅದು ಒಂದಿದೆ ಇನ್ನ ಇನ್ನೊಬ್ಬರು ಹೇಳ್ತಾರೆ ಸಿಎಂ ಆಗಿದ್ದೀನಿ ನನಗೆ ಅನುಭವ ಇದೆ ಹಾಗಾಗಿ ಈಗ ಕೊಟ್ಟುಬಿಡಿ ಅಂತ ಅದಕ್ಕೆ ಉಲ್ಟಾ ಒಬ್ಬರು ಹೇಳ್ತಾರೆ ಈಗ ಆಗ್ಲೇ ಆಗೋಗಿದಾರಲ್ಲ ಮತ್ತೆ ಯಾಕೆ ಕೊಡಬೇಕು ಹಾಗಾಗಿ ಆಗಿದ್ದೀನಿ ಅಂತ ನಾನೇ ಮುಖ್ಯ ನಾನು ಇನ್ನು ಆಗಿಲ್ಲ ಅನ್ನೋದಕ್ಕೆ ನಾನೇ ಮುಖ್ಯ ಅಲ್ಲೂ ನಾನೇ ಮುಖ್ಯ ನೆಕ್ಸ್ಟ್ ಅಧ್ಯಕ್ಷರೇ ಸಿಎಂ ಸಂಪ್ರದಾಯ ಈಗ ಶಿವಕುಮಾರ್ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಹೇಳಿದ್ರು ಹಿಮಾಚಲ ಪ್ರದೇಶದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನು ಮಾಡಲಿಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ರು ಅಲ್ಲಿನ ವಿರೋಧ ಪಕ್ಷದ ಶಾಸಕಾಂಗ ಸಭೆಯ ನಾಯಕರಾಗಿದ್ರಲ್ಲ ಪಕ್ಷದ ನಾಯಕರು ಅವರನ್ನು ಮಾಡಲಿಲ್ಲ ಜನಪ್ರಿಯತೆ ಒಂದು ಭಾಗ ಶಾಸಕರ ಪ್ರಿಯತೆ ಬೇಕಲ್ಲ ಶಾಸಕರ ಪ್ರಿಯತೆಯ ವಿಷಯದಲ್ಲಿ ಯಾರು ಮುಂದೆ ಆಯ್ಕೆ ಆಗ ಬಂದ್ರು ಅವರನ್ನ ಮಾಡಿಬಿಟ್ರು ನಾನು ಐಶ್ವರ್ಯ ಆಗೋ ಪ್ರಶ್ನೆ ಕೇಳ್ತೀನಿ ಐಶ್ವರ್ಯ ನನ್ನ ಧ್ವನಿ ಕೇಳ್ತಿದ್ಯಲ್ಲ ಕೇಳಿಸ್ತಿದೆ ಕೇಳಿಸ್ತಿದೆ ಟಿವಿ ಮೇಲೆ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೀಟ್ ಮಾಡಿರುವ ಫೋಟೋ ತಗೊಂಡ್ ಬನ್ನಿ ಪ್ಲೀಸ್ ಸ್ಕ್ರೀನ್ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾದಂತ ಆ ಫೋಟೋ ತಗೊಂಡ್ ಬನ್ನಿ ಈಗಷ್ಟೇ ಆಗಿರೋದು ಅದನ್ನ ಫೋಟೋ ತಗೊಂಡ್ ಬನ್ನಿ ನೋಡಿ ಐಶ್ವರ್ಯ ನಿಮ್ಮ ಮುಂದೆ ಸ್ಕ್ರೀನ್ ಇದೆಯೋ ಅಲ್ವಾ ಗೊತ್ತಿಲ್ಲ ಬಟ್ ಐ ಆಮ್ ಶೋರ್ ನೀವು ಈ ಫೋಟೋವನ್ನ ನೋಡಿದ್ದೀರಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಭೇಟಿಯಾದಾಗ ಒಂದು ಬೊಕೆ ಕೊಟ್ರಪ್ಪ ಸಿದ್ದರಾಮಯ್ಯನವರು ಒಂದು ಪತ್ರ ಕೊಟ್ಟಂತಿದೆ ಇವರು ಪ್ರೀತಿಗಾಗಿ ಬೊಕೆ ಅಂದ್ರೆ ಅವರು ಪ್ರೀತಿಯ ಪತ್ರ ಕೊಟ್ಬಿಟ್ರ ಸಾಧ್ಯನೇ ಇಲ್ಲ ಅಲ್ವಾ ಅಲ್ಲಿ ಕೊಟ್ಟಿರೋಂತ ಪತ್ರ ಶಾಸಕರ ಸಿಗ್ನೇಚರ್ ಇರುವಂತ ಪತ್ರ ನನಗೆ ಇಷ್ಟು ಬೆಂಬಲ ಇದೆ ಅಂತ ತೋರಿಸಿದ್ರ ಸಿದ್ದರಾಮಯ್ಯನವರು ಮೈ ಕ್ವೆಶ್ಚನ್ ಟು ಯು ಪ್ಲೀಸ್ ನಮಸ್ಕಾರ ನಿಖಿಲ್ ಅವರೇ ಮೊದಲನೇದಾಗಿ ಇವಾಗ ಮಾಧ್ಯಮದಲ್ಲಿ ತುಂಬಾ ಸ್ಪೆಕ್ಯುಲೇಷನ್ ಇಡೀ ದಿನ ಇದೇ ನಡೀತಾ ಇದೆ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಇವತ್ತು ಅಥವಾ ನಾಳೆಯಲ್ಲಿ ನಿರ್ಧಾರ ಆಗದಂತೂ ಖಚಿತ ಒಂದು ಎರಡನೇದು ನಾವು ಚುನಾವಣೆ ಗೆದ್ದಿದ್ದಂಥದ್ದು ಶನಿವಾರ ಭಾನುವಾರ ಸಿಎಲ್ಪಿ ಮೀಟಿಂಗ್ ಆಯ್ತು ಇವತ್ತು ಮಂಗಳವಾರ ಪ್ರಾಸೆಸ್ ಏನಿತ್ತಂದ್ರೆ ಅಬ್ಸರ್ವರ್ಗಳು ಬ್ಯಾಲೆಟ್ ತಗೊಂಡು ಹೋಗಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆ ಮಾಹಿತಿ ನೀಡಿ ಅದಾದ್ಮೇಲೆ ಅಬ್ಸರ್ವರ್ಸ್ ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸಿ ಅದಾದ್ಮೇಲೆ ಯಾರು ಪ್ರಬಲವಾಗಿ ಎರಡು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಸಿದ್ದರಾಮಯ್ಯನವರಾಗಿರ್ಬೋದು ಇಬ್ರನ್ನು ಕರೆಸಿ ಕೂತ್ಕೊಂಡು ಮಾತನಾಡಿ ಅದಾದ್ಮೇಲೆ ಮುಂದುವರಿಯದಂತ ಒಂದು ಪ್ರಾಸೆಸ್ ಇತ್ತು ಆದ್ರೆ ನಿನ್ನೆ ಮಾಧ್ಯಮಗಳಲ್ಲಿ ನನ್ನ ಹತ್ರ ಇಷ್ಟು ಜನ ಎಂಎಲ್ಎಗಳು ಇದ್ದಾರೆ ಇವ್ರು ಹೇಳ್ತಾ ಇದಾರೆ ಅವ್ರ ಹತ್ರ ಇಷ್ಟು ಜನ ಎಂಎಲ್ಎಗಳು ಹೇಳ್ತಾ ಇದ್ರೆ ಮೂಲಗಳು ತಿಳಿಸ್ತಾ ಇದಾರೆ ಅಂತ ಅದೆಲ್ಲ ಹರ್ಡ್ ಆಗಿದ್ರು ಕೂಡ ಸೀಕ್ರೆಟ್ ಬ್ಯಾಲೆಟ್ ಏನು ಸೀಕ್ರೆಟ್ ಆಗೇ ಇದೆ ಆ ರಿಪೋರ್ಟ್ ಬರೀ ಕಾಂಗ್ರೆಸ್ ಅಧ್ಯಕ್ಷಗಿದೆ ಈ ಪತ್ರ ಏನ್ ಪತ್ರ ಅಂತ ನಾವು ಊಹೆ ಪೂಹೆ ಮಾಡೋದಂತೂ ಬೇಡ ನಿಮ್ ಚಾನೆಲ್ ಅದಕ್ಕಿಂತ ಸ್ವಲ್ಪ ರೆಪ್ಯೂಟೆಡ್ ಆಗಿದೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸ್ಪಷ್ಟಪಡಿಸ್ತಾರೆ ಅಥವಾ ನಾಯಕರಾದಂತ ಸಿದ್ದರಾಮಯ್ಯನವರು ಅದನ್ನ ಸ್ಪಷ್ಟಪಡಿಸ್ತಾರೆ ಇವಾಗ ನಾವ್ ಕೇಳ್ತಾ ಇರೋದು ಸ್ವಲ್ಪ ತಾಳ್ಮೆ ಯಾಕಂದ್ರೆ ಎಲೆಕ್ಷನ್ ಆದ್ಮೇಲೆ ಇದು ಸಾಮಾನ್ಯ ಬಹಳಷ್ಟು ಜನ ಕೆಲಸ ಮಾಡಿದರೆ ಬಹಳಷ್ಟು ಜನದ್ದು ಶ್ರಮ ವಹಿಸ್ಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ನಡೆಸಿದರೆ ಈ ಚುನಾವಣೆಯಲ್ಲಿ ಇಬ್ರು ಕೇಳೋದಲ್ಲಿ ಏನು ತಪ್ಪಿಲ್ಲ ಒಂದ್ ಎರಡ್ ಮೂರ್ ದಿವಸದಲ್ಲಿ ನಿರ್ಧಾರ ಆಗದಂತೂ ಖಚಿತ ದೇರ್ ಇಸ್ ನೋ ಆನಿಮಾಸಿಟಿ ಅವರಿಬ್ರು ಮಧ್ಯೆ ಅವರಿಬ್ರು ಹೇಳ್ತಾ ಇರೋದು ಅವ್ರಿಗೂ ಆಲ್ ದ ಬೆಸ್ಟ್ ನಮ್ದು ಪ್ರಯತ್ನ ಇರೋದ್ ನಮ್ದು ಅವ್ರ ಪ್ರಯತ್ನ ಇರೋದ್ ಅವ್ರದ್ದು ವರಿಷ್ಠರು ಮತ್ತೆ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೋ ಡಿಸೈಡ್ ಮಾಡ್ಲಿ ಅಂತ ಬಟ್ ಇವಾಗ ಒಂದು ನಿಮ್ಮ ಸುದ್ದಿವಾಹಿನಿ ಮೂಲಕ ನಾನು ತಿಳ್ಸಕ್ ಇಷ್ಟಪಡೋದೇನಂದ್ರೆ ಪ್ರತಿಯೊಬ್ರು ಇವರಿಬ್ರು ಕೇಳ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಕೇಳಕ್ ಎಲ್ಲಾರ್ಗು ಹಕ್ಕಿದೆ ಪ್ರಜಾಪ್ರಭುತ್ವದಲ್ಲಿ ಯಾರ್ ಬೇಕಾರೋ ಕೇಳ್ಬೋದು ನನ್ಗೂ ಅಧಿಕಾರ ಕೊಡಿ ನನ್ಗೂ ಅವಕಾಶ ಕೊಡಿ ಅಂತ ಅದನ್ನ ಮಾಧ್ಯಮಗಳು ಇದನ್ನ ವೈರುತ್ವ ಮತ್ತೆ ಇವರು ಜಿದ್ದಾಜಿದ್ದಿ ಪೈಕೋಟಿ ಯುದ್ಧ ನಡೀತಾ ಇದೆ ಅಂತ ಅದನ್ನ ತೋರಿಸ್ತಾ ಇರೋದು ತಿರ್ಚಿ ಮಿರ್ಚಿ ಮಾತಾಡ್ತಾ ಇರೋದು ಯಾರಿಗೂ ಶೋಭೆ ತರೋ ಅಂತದಲ್ಲ ಲೆಟ್ಸ್ ಹೋಪ್ ಎವ್ರಿಬಡಿ ಇಸ್ ಎ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್ ಇನ್ ದಿಸ್ ಮ್ಯಾಟರ್ ಅಂತ ನಿಖಿಲ್ ಐಶ್ವರ್ಯ ಅವರೇ ನನ್ನ ಮತ್ತೆ ಈ ಚಾನೆಲಿನ ರೆಪ್ಯುಟೇಷನ್ ಗಾಗಿ ನಾನು ಪ್ರಶ್ನೆ ಯಾಕೆ ಕೇಳಿದೆ ನೀವು ಹೇಳ್ತಿದ್ದೀರಿ ಅವ್ರು ಹೋದ್ರು ಇವ್ರು ಹೋದ್ರು ಶಕ್ತಿ ಪ್ರದರ್ಶನ ಮೌರ್ಯ ಹೋಟೆಲ್ 18 ರೂಮು ರೂಮ್ ನಂಬರ್ ಸಮೇತ ಹೇಳ್ತೀನಿ ಇವತ್ತು ಮಧ್ಯಾಹ್ನ ಡಿ ಕೆ ಸುರೇಶ್ ಅವರ ಪಾರ್ಲಿಮೆಂಟೇರಿಯನ್ ಹೌಸ್ ಅಲ್ಲಿ ಅವ್ರಿಗೆ ಸಂಸದರಾಗಿ ಕೊಟ್ಟಿರುವಂತ ಮನೆಯಲ್ಲಿ ಎಷ್ಟು ಜನ ಬಂದು ಊಟ ಮಾಡಿದ್ರು ಇವತ್ತು ಮಧ್ಯಾಹ್ನ ಸಂಜೆ ಸಾಯಂಕಾಲ ತನಕ ಯಾರ್ಯಾರು ಬಂದೋದ್ರು ಐ ಆಮ್ ಅವೇರ್ ನಾನ್ ಕೇಳ್ತಿರೋದಿಷ್ಟೇ ವೈರತ್ವ ಇದೆಯೋ ಇಲ್ವೋ ಪೈಪೋಟಿ ಅಂತೂ ಇದೆ ವೈರತ್ವ ಅನ್ನೋದು ಮುಂದಿನ ಅಂತ ಆಯ್ತು ಕೇಳ್ತಿರೋ ಪ್ರಶ್ನೆ ಇಷ್ಟೇ ನೀವು ಹೇಳ್ತಿದ್ರಿ ಸಮಾಧಾನ ಸಹನೆ ಅಂತ ಅಲ್ಲಿ ಚಿತ್ರದುರ್ಗದಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿಲ್ಲ ಬಸ್ ಹತ್ತಿರೋ ಮಹಿಳೆಯರು ಕೇಳ್ತಿದ್ದಾರೆ ನಾವು ಟಿಕೆಟ್ ದುಡ್ಡು ಕೊಡ್ಬೇಕಾ ಯಾಕೆ ಕೊಡ್ಬೇಕು ಕಾಂಗ್ರೆಸ್ ಬಂದಿದೆ ಇವಾಗ ಕಾಂಗ್ರೆಸ್ ಹೇಳಿದೆ ಉಚಿತ ಅಂತ ಅವ್ರಿಗೆ ಹೇಳ್ಬೇಕು ನೀವು ಸಹನೆ ಇರಲಿ ಅಂತ ನಮಗಲ್ಲ ಅಲ್ವಾ ಐಶ್ವರ್ಯ ನಿಖಿಲ್ ಅವರೇ ಮೊದಲನೇದಾಗಿ ನಾವು ಹೇಳಿರೋದು ಎಲ್ಲ ಅನುಷ್ಠಾನ ನಾವು ಸರ್ಕಾರ ಬಂದು ಜೂನ್ ಮುಂದಿನ ತಿಂಗಳು ಮೊದಲನೇ ತಾರೀಕಿಂತ ಅಂತ ನಾವು ಯಾವಾಗ್ಲೂ ಪ್ರಚಾರದಲ್ಲೂ ಹೇಳ್ಕೊಟ್ಟಿದೀವಿ ನಮ್ ಶಾಸಕರಲ್ಲಿ
ಸ್ಥಳೀಯ ಶಾಸಕರು ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಇಲ್ಲ ಆಗಿರ್ಬೋದು ಬಹಳಷ್ಟು ಸೀಟ್ಗಳು ಗೆದ್ಕೊಂಡ್ ಬಂದಿದೀವಿ ನಮ್ಮ ಶಾಸಕರು ಅಲ್ಲಿ ಸ್ಥಳೀಯ ಶಾಸಕರು ಅವ್ರಿಗೂ ಕೂಡ ಹೇಳಿದ್ದಾರೆ ಅದು ಐ ಡೋಂಟ್ ಥಿಂಕ್ ದಟ್ ಈಸ್ ದ ಹಿಂಡ್ರೆನ್ಸ್ ಇವಾಗ ಯಾಕಂದ್ರೆ ಪ್ರಮಾಣ ವಚನ ಸರ್ವೇ ಸಾಮಾನ್ಯರಿಗೂ ಗೊತ್ತು ಇದೆಲ್ಲ ನಾವು ವಾಟ್ಸ್ಆಪ್ ಯೂನಿವರ್ಸಿಟಿಲಿ ನೋಡಿದಂತ ವಿಡಿಯೋಗಳು ಬಟ್ ಸರ್ವೇ ಸಾಮಾನ್ಯರಿಗೂ ಗೊತ್ತು ಮುಂದಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅಥವಾ ಕ್ಯಾಬಿನೆಟ್ ಅವರ ಪ್ರಮಾಣ ವಚನ ಆಗೋಕ್ಕಿಂತ ಮುಂಚೆ ಯಾವುದು ಇದೇನು ಅನುಷ್ಠಾನಕ್ಕೆ ಬರೋದಿಲ್ಲ ಅಂತ ಐಶ್ವರ್ಯ ಅದಕ್ಕೆ ಅವ್ರು ಕೇಳ್ತಿರೋದು ನೀವ್ ಯಾವಾಗ ಫಸ್ಟ್ ಸಿಎಂ ಆಗ್ಬೇಕು ಸಿಎಂ ಆದ್ಮೇಲೆ ತಾನೇ ಕ್ಯಾಬಿನೆಟ್ ವಿಳಂಬ ಆಗೋದ್ರೆ ಹೇಗೆ ಅಂತ ಅವ್ರು ಕೇಳ್ತಿರೋದೇ ಅದು ಸಿದ್ದರಾಪುರ ಅಂತ ಚಿತ್ರದುರ್ಗ ಯು ಕ್ಯಾನ್ ಪ್ಲೀಸ್ ಗೂಗಲ್ ದಿಸ್ ರಿಪೋರ್ಟ್ ಅಲ್ಲಿ ಪಾಪ ಸ್ಥಳೀಯ ಅಧಿಕಾರಿಗಳು ಎಲೆಕ್ಟ್ರಿಸಿಟಿ ಬಿಲ್ ಕಲೆಕ್ಟ್ ಮಾಡಕ್ ಹೋದ್ರೆ ಜನ ಬಿಲ್ ಕಟ್ತಾ ಇಲ್ಲ ಅಲ್ಲಿ ಅಲ್ವಾ ನಿಖಿಲ್ ಅವರೇ ಚುನಾವಣೆ ಫಲಿತಾಂಶ ಬಂದಿದ್ದು ಶನಿವಾರ ರಾತ್ರಿ ಅದು ಸೌಮ್ಯ ರೆಡ್ಡಿ ಅವ್ರದ್ದು ಕೊನೆ ಡಿಕ್ಲೇರ್ ಆಗಿದ್ದು ನೀವೆಲ್ಲ ನೋಡಿದ್ರಿ ಯಾವ ರೀತಿ ಏನಂತೀನಿ ಇಲ್ಲೀಗಲ್ ಆಗಿ ಬಿಜೆಪಿ ಅವರ ಸೀಟು ನಾವು ಗೆದ್ವಿ ಅಂತ ಹೇಳಿದ್ರು ಅಂತ ಮೀಟಿಂಗ್ ನಡೆದಿದ್ ಮೊನ್ನೆ ನಿನ್ನೆ ಪ್ರಾಸೆಸ್ ಶುರುವಾಗಿದೆ ಇವತ್ ಡೆಲ್ಲಿಗೆ ಹೋಗಿದ್ದಾರೆ ಈ ಪ್ರಶ್ನೆ ಕೇಳಿದಾಗ ಉತ್ತರ ಪ್ರದೇಶದಲ್ಲಿ ಉದಾಹರಣೆಗೆ ಎಷ್ಟು ದಿನ ತಗೊಂಡ್ರು ಯೋಗಿ ಆದಿತ್ಯನಾಥ್ ಅವ್ರನ್ನ ಮೊದಲು ಒಂದು ವಾರ ನಡುಗತ್ತು ನೀವು ಕೇಳ್ತೀರಿ ಅಂತ ಬಿಜೆಪಿ ಅವರಿಗೆ ಉತ್ತರ ಕೊಡ್ತಾರೆ ಬಟ್ ಸಮಯ ತಗೊಂಡಿದ್ದು ಒಂದು ವಾರ ಅಲ್ಲ ಅಲ್ಲ ಒಂದು ವಾರ ತಗೊಂಡ್ರು ನನಗೆ ಗೊತ್ತು ನೀವು ಆ ಪ್ರಶ್ನೆ ಕೇಳ್ತೀರಿ ಅಂತ ಒಂದು ವಾರ ತಗೊಂಡು ನಿರ್ಧಾರ ಮಾಡಿದ್ರು ಅವರು ಯೋಗಿ ಆದಿತ್ಯನಾಥ್ ಎರಡೇ ದಿನ ಆಗಿರೋದು ಇದರಿಂದ ಏನು ಅನಾನುಕೂಲ ಆಗ್ತಾ ಇಲ್ಲ ಎರಡೇ ದಿನದಲ್ಲಿ ಆಮೇಲೆ ಎಲ್ಲಾ ಪಕ್ಷಗಳಿಗೂ ಹಕ್ಕಿದೆ ಅವ್ರ ನಾಯಕತ್ವನ ಯಾವ ರೀತಿ ಮುಂತಗೊಂಡು ಹೋಗ್ಬೇಕು ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಇಟ್ ಇಸ್ ಟೂ ಡೇಸ್ ಇನ್ ಒಂದೇ ಒಂದ್ ದಿವಸ ಎರಡ್ ದಿವಸದಲ್ಲಿ ನಿರ್ಧಾರ ಆಗೇ ಆಗತ್ತೆ ಆಮೇಲೆ ಪ್ರಮಾಣ ವಚನ ಆಗಿ ನಾವು 5 ವರ್ಷ ಆಡಳಿತ ಕೊಡ್ತೀವಿ ಜನಕ್ಕೆ 4 ವರ್ಷ ತಾಳ್ಮೆಯಿಂದ ಯಾವ ರೀತಿ ಭ್ರಷ್ಟಾಚಾರ ನಡೀತೋ ಅದ್ರ ಪಾಪ ಅದನ್ನ ಸಹಿಸ್ಕೊಂಡು ಕೂತಿದ್ರಲ್ಲ ನಾವು ಆದಷ್ಟು ಬೇಗ ಅದನ್ನ ತಿದ್ದುಪಡಿಸಿ ನಾವ್ ಇವಾಗ ಪ್ರಗತಿಪರವಾದಂತ ಆಡಳಿತ ನೀಡಕ್ ನಾವ್ ರೆಡಿ ಆಗಿದೀವಿ ಒಂದ್ ಎರಡ್ ದಿವಸ ಕಾಲಾವಕಾಶದಲ್ಲಿ ಎಲ್ಲಾ ಬಹಳ ಸ್ಪಷ್ಟ ಆಗತ್ತೆ ಆಯ್ತು ಮಹೇಶ್ವರ ಏನಪ್ಪ ತೊಂದ್ರೆ ಏನು ತೊಂದ್ರೆ ಏನು ನೀವು ಟೈಮ್ ತಗೊಂಡಿಲ್ವಾ ಮುಖ್ಯಮಂತ್ರಿ ಆಯ್ಕೆ ಮಾಡೋದ್ರಲ್ಲಿ ತೊಂದ್ರೆ ಏನು ನಾನು ನಿಮ್ಗೊಂದು ಮಾತು ಹೇಳ್ತೇನೆ ವಿಷಯ ಏನು ಗೊತ್ತಾ ನಿಖಿಲ್ ಇಲ್ಲಿ ವಿಷಯ ಏನಂತಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇವಾಗ ದುರ್ಬಲ ಹೈಕಮಾಂಡ್ ಇವತ್ತು ಮೊದಲಿರ್ತಕ್ಕಂಥ ಹೈಕಮಾಂಡ್ ಅಲ್ಲ ಮೊದಲ ಹೈಕಮಾಂಡ್ ಏನಿತ್ತು ಆ ಹೈಕಮಾಂಡು ಬಹಳ ಪ್ರಬಲವಾಗಿತ್ತು ಇವೆಲ್ಲವೂ ಈಗೇನು ಪ್ರಕ್ರಿಯೆ ಇತ್ತು ಆ ಥರದ್ದು ಯಾವುದಕ್ಕೂ ಸಾಧ್ಯ ಇರಲಿಲ್ಲ ನಾಯಿ ಬಾಲ ಅಲ್ಲಾಡಿಸೋ ಅಂಥದ್ದು ಸಹಜ ಹೊತ್ತು ಇಲ್ಲಿ ಬಾಲನೇ ನಾಯಿಗೆ ಅಲ್ಲಾಡಿಸ್ತಕ್ಕಂಥದ್ದು ಅವರ ಇಡೀ ರಾಷ್ಟ್ರೀಯ ನಾಯಕತ್ವ ಏನಿದೆ ಇವತ್ತು ಕರ್ನಾಟಕದ ನಾಯಕತ್ವದ ಶಕ್ತಿಯ ಮುಂದೆ ಬಹಳ ದುರ್ಬಲ ಆಗಿರೋದ ಕಾರಣಕ್ಕೋಸ್ಕರ ಈಗೇನು ಪೈಪೋಟಿ ಇದೆಯಲ್ಲ ನಾನು ಅಂತಕ್ಕಂಥ ಪೈಪೋಟಿ ಇರ್ತಕ್ಕಂಥದ್ದು ಅದು ಯಾಕೆ ಈ ತರದ ವಿಜೃಂಭಿಸ್ತಿದೆ ಅಂತಂತಂದ್ರೆ ಇವತ್ತು ಆ ಕೇಂದ್ರದ ನಾಯಕತ್ವ ಈ ಎರಡರ ಮೇಲೆ ತೆಗೆದುಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಈ ಒಟ್ಟು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು ನೀವು ನೋಡಿ ಒಟ್ಟು ತಾವು ಬಹಳ ಚೆನ್ನಾಗಿ ಪ್ರಶ್ನೆ ಮಾಡಿದ್ರೆ ಶಿವಕುಮಾರ್ ಅವರು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ರು ಪ್ರತಿಯೊಂದು ಸಮುದಾಯದವರು ಮ್ಯಾಂಡೇಟ್ ಅನ್ನ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಕರ್ನಾಟಕವನ್ನ ನೋಡ್ತಕ್ಕಂತಕ್ಕಂಥದ್ದು ಮಾಡಿದ್ದಾರೆ 6 ಕೋಟಿ ಕನ್ನಡಿಗರ ಏನು ಸರ್ಕಾರ ರಚನೆ ಆಗಬೇಕಾಗಿದೆ ಎಲ್ಲರೂ ಇಂಥ ಕಮ್ಯುನಿಟಿ ನಮಗೆ ಬೇಕು ಅಂತ ಕೇಳಿಲ್ಲ ಪ್ರತಿಯೊಬ್ಬರು ದೇಸ್ ಟೇಕ್ ದ ಕ್ಲೇಮ್ ದಟ್ ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಇದು ಯಾಕೆ ಆಗ್ತಾ ಇದೆ ಅಂತಂತಂದ್ರೆ ಕಾಂಗ್ರೆಸ್ಸಿನ ಏನು ಹೈಕಮಾಂಡ್ ನಾಯಕತ್ವ ಒಂದು ಕಾಲದಲ್ಲಿ ಇತ್ತು ಇಂದಿರಾ ಅಂದ್ರೆ ಇಂಡಿಯಾ ಅಂತೇಳಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧೀಜಿ ಮುಂದೆ ನಿಂತ್ಕೊಳ್ಳಕ್ಕೆ ಜನ ಎಲ್ಲ ಆಕೆ ಒಬ್ರು ಕೂತ್ಕೊಳ್ತಿದ್ರು ಮಿಕ್ಕಿದವರೆಲ್ಲರೂ ಸುತ್ತ ನತಮಸ್ತಕರಾಗಿ ಕಾಯ್ತಾ ಇದ್ರು ಆದ್ರೆ ಇವತ್ತಿನ ಬದಲಾದ ಕಾಂಗ್ರೆಸ್ನಲ್ಲಿ ಒಬ್ಬ ಸಿದ್ದರಾಮಯ್ಯನವರು ಇವತ್ತು ಮೂಲ ಕಾಂಗ್ರೆಸ್ಸಿಗರನ್ನ ಪ್ರಶ್ನೆ ಮಾಡೋ ಅಂತ ಒಂದು ದಿಟ್ಟತನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಹೌದು ಡಿ ಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು ಅಲ್ಲಿಯ ಕೆಪಿಸಿಸಿ ಅಧ್ಯಕ್ಷರು ಅವರ ಆಂತರಿಕ ವಿಚಾರ ಆಗಿದ್ರು ಕೂಡ ಒಂದು ಸಹಜ ನ್ಯಾಯ ಧರ್ಮದ ವಿರುದ್ಧವಾಗಿ ಒಂದು ಇನ್ಫಿಲ್ಟ್ರೇಟ್ ಆಗಿರ್ತಕ್ಕಂತ ಲೀಡರು ಆ ನಾಯಕತ್ವದ ಸ್ಟೇಕ್ ಮಾಡ್ತಿದಾರಲ್ಲ ಈ ಹಂತದಲ್ಲಿ ಇದು ಏನ್ ವಾಟ್ ಇಟ್ ಇಂಡಿಕೇಟ್ಸ್ ಅಂತಂತಂದ್ರೆ ಕಾಂಗ್ರೆಸ್ಸಿನ ದುರ್ಬಲ ಹೈಕಮಾಂಡ್ ಇದಕ್ಕೆ ಕಾರಣ ಮೊದಲನೇದು ಎರಡನೇ ಭಾಗ ನಮ್ಮ ಮೇಡಮ್ ಅವರು ಮಾತನಾಡ್ತಾ 4 ವರ್ಷಗಳ ಭ್ರಷ್ಟಾಚಾರ ಅಂತ ಹೇಳಿದ್ರು ಈಗ ಮೊದಲ ಪ್ರಾರಂಭ ಆಗ್ತಕ್ಕಂಥದ್ದು ಸ್ವತಃ ನೈತಿಕತೆ ಮಾತಾಡ್ತಕ್ಕಂಥ ಮೊರಾಲಿಟಿ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಅವ್ರ ಮೇಲೆ 105 ಕೇಸ್ಗಳಿರ್ತಕ್ಕಂಥದ್ದು ಲೋಕಾಯುಕ್ತದೊಳಗಡೆ 59 ಇದಕ್ಕೆ ಮಾಡಿರೋಂಥದ್ದು ಡೇ ಫಸ್ಟ್ ಸ್ಟಾರ್ಟ್ ಫಾರ್ ದ ಏನು ಭ್ರಷ್ಟಾಚಾರದ ಅವರ ಹಗರಣಗಳಿದೆ ಭ್ರಷ್ಟಾಚಾರದ ಹಗರಣಗಳು ಪೂರ್ಣ ತನಿಖೆ ಆಗ್ಬೇಕಲ್ಲ ಇವರು 40% ಇಂದ ಹಿಡಿದು ಸಿದ್ದರಾಮಯ್ಯನವ್ರು ರೀಡು ತನಕ
ಡಿಸ್ಪ್ರೊಪೋರ್ಷನೇಟ್ ಅಸೆಟ್ ಇಂದ ಹಿಡಿದು ಪ್ರತಿಯೊಂದರಿಂದ ಹೊರಗಡೆ ಬರಬೇಕಲ್ಲ ಈ ನಾಯಕತ್ವ. ಬಾಡ ಇವರು ಸತ್ಯ ಹರಿಶ್ಚಂದ್ರನ ತುಂಡು, ಇವರು ನಾಯಕತ್ವದ ಸತ್ಯತೆ ಹೇಳಬೇಕಲ್ಲ ಕರ್ನಾಟಕದ ರಾಜ್ಯ. ಐಶ್ವರ್ಯ, ಐಶ್ವರ್ಯ ಏನ್ ಗೊತ್ತಾ, ಐಶ್ವರ್ಯ ನಾನು ಅದಕ್ಕೆ ಮೊದಲನೇ ಪ್ರಶ್ನೆ ಕೇಳಿದೆ, ಉಭಯ ನಾಯಕರ ಶಕ್ತಿ ಪ್ರದರ್ಶನದ ಈ ಸಂದರ್ಭದಲ್ಲಿ ಹೈಕಮಾಂಡ್ ತನ್ನ ಶಕ್ತಿಯನ್ನ ಪ್ರದರ್ಶಿಸೋ ಅವಶ್ಯಕತೆ ಇದೆಯಾ? ಶುಡ್ ಯು ನಾಟ್ ಪ್ರೂವ್? ಯಾಕೆ ಅಂದ್ರೆ ಹೈಕಮಾಂಡ್ ಕಲ್ಚರ್ ಅಂತ ನಾನು ಆ ರೆಟಾರಿಕಲ್ ಚರ್ಚೆಗೆ ಹೋಗೋದಿಲ್ಲ ಐಶ್ವರ್ಯ. ಎರಡು ಪಕ್ಷದಲ್ಲಿ, ಇನ್ಫ್ಯಾಕ್ಟ್ ಮೂರು ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದು ಒಂದು ಇದ್ದೇ ಇದೆ, ದಟ್ಸ್ ಅ ಡ್ಯಾಮ್ ರಿಯಾಲಿಟಿ, ನಾವು ಅದನ್ನು ಒಪ್ಪಿದ್ದೀವಿ, ರೈಟ್. ಮುಂದುವರಿಯೋಣ. ಈಗ ಹೈಕಮಾಂಡ್ ನಡುವೆ ಹೋಲಿಕೆ ಆಗೋದಿಲ್ವಾ? ನೀವು ಹೇಳ್ಬೋದು ಸರ್ವಾಧಿಕಾರ ಆಟೋಕ್ರಾಟಿಕ್ ಅಲ್ಲ, ನಾವು ಡೆಮೋಕ್ರಾಟಿಕ್ ಅಂತ ನೀವು ಹೇಳಿ ನಿಮಗೆ ನೀವು ಸಮಾಧಾನವನ್ನ ಹೇಳ್ಕೋಬಹುದು. ಬಟ್ ಪ್ರಶ್ನೆ ಅದಲ್ವೇ ಅಲ್ಲ, ಉತ್ತರನೂ ಹಂಗ ಆಗ್ಲೇಬಾರ್ದು ಅಂತ. ಪ್ಲೀಸ್ ನಿಖಿಲ್ ಅವರೇ, ಮೊದಲನೇದಾಗಿ ಹೈಕಮಾಂಡ್ ಕಲ್ಚರು ಆಟೋಕ್ರಾಟಿಕ್ ಡೆಮೋಕ್ರಾಟಿಕ್ ಅಂದ್ರಲ್ಲ, ಒಂದ್ ಎರಡು ಉದಾಹರಣೆಗಳು ಕೊಡ್ತೀನಿ. ತ್ರಿಪುರಾದಲ್ಲಿ ಬಿಜೆಪಿ ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಬದಲಾಯಿಸಿದಾಗ ಯಾರನ್ನ ಕೇಳಿ, ಎಲ್ಲ ಶಾಸಕರನ್ನ ಕೇಳಿ, ಶಾಸಕಾಂಗ ಪಕ್ಷನ್ ಕೇಳಿ ಬದಲಾಯಿಸಿದ್ರ? ಇಲ್ಲ, ರಾತ್ರೋರಾತ್ರಿ ಬದಲಾಯಿಸಿದ್ರು. ಆಮೇಲೆ ಇವಾಗ ಉತ್ತರಾಖಂಡ್ ಅಲ್ಲಿ ಗುಜರಾತ್ ನಲ್ಲೂ ಅದೇ ರೀತಿ ಆಯ್ತು. ನಾನು ನಿಮ್ ಜೊತೆ ಧ್ವನಿ ಗುಡಿಸ್ತೀನಿ, ಗುಜರಾತ್ ನಲ್ಲಿ ಆಯ್ತು, ಉತ್ತರಾಖಂಡ್ ಅಲ್ಲಿ ಆಯ್ತು, ತ್ರಿಪುರಾನಲ್ಲಿ ಆಯ್ತು, ಇನ್ನ ಮುಂದಿನ ದಿನಗಳಲ್ಲಿ ಮಣಿಪುರ ಅಲ್ಲಿ ಆಗುತ್ತೆ ಅನ್ನೋ, ಅಲ್ಲ ಒಂದ್ ನಿಮಿಷ, ಮಣಿಪುರ್ನಲ್ಲಿ ಆಗುತ್ತೆ ಅನ್ನೋ ಚರ್ಚೆ ಇದೆ. ನಾನ್ ಕೇಳೋ ಪ್ರಶ್ನೆ ಹೇಳಿ ನೋಡಿ ಅಪ್ಪ, ನೀವು ಶಾಸಕಾಂಗ ಪಕ್ಷ ಅಂತ ಕೇಳಿದಿರಾ ಅಲ್ವಾ? ಶಾಸಕಾಂಗ ಪಕ್ಷ ತಮ್ಮ ಅಭಿಪ್ರಾಯವನ್ನ ಮತಗಳ ಮೂಲಕ ಸೀಕ್ರೆಟ್ ಬ್ಯಾಲೆಟ್ ನಲ್ಲಿ ಹಾಕಿ ತಿಳಿಸಿದಾರಲ್ವಾ? ಸೊ ಅನೌನ್ಸ್ ಮಾಡಿ. ನೀವು ಶಾಸಕಾಂಗ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ? ಗೋ ಅಹೆಡ್ ಅಂಡ್ ಯೂಸ್ ಇಟ್. ದಯವಿಟ್ಟು ನಿಖಿಲ್ ಅವರೇ, ಮೊದಲನೇದಾಗಿ 224 ಏನಂತೀನಿ, 135 ಶಾಸಕರಿರೋದು, ಅವ್ರ ಅಭಿಪ್ರಾಯ ಪಡೆದಿರೋದು ಒಂದು ಕರೆಕ್ಟ್. ಎರಡನೇದು, ನಮ್ದು ಇಡೀ ಚುನಾವಣೆಯಲ್ಲಿ ಜನರಲ್ ಸೆಕ್ರೆಟರಿಗಳಿದ್ರು, ಸೆಕ್ರೆಟರಿಗಳಿದ್ರು, ಅಬ್ಸರ್ವರ್ಗಳಿದ್ರು, ಕೋಆರ್ಡಿನೇಟರ್ಸ್ಗಳಿದ್ರು, ಅವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ, ಅವ್ರ ಅಭಿಪ್ರಾಯ ಕೂಡ ತಿಳ್ಕೊಳ್ಳೋದು ಅದು ನಮ್ ಧರ್ಮ. ಮೂರನೇದು, ಅವರು ಬಿಜೆಪಿ ಅವರು ಆಟೋಕ್ರಾಟಿಕ್ ಆಗಿ ಯಾರನ್ನು ಕೇಳದೆ ಸಿಎಂಗಳು ಬದಲಾಯಿಸ್ತಾರೆ. ನಾವೇನ್ ಮಾಡ್ತಾ ಇದೀವಿ? ನಾವು ಪ್ರೊಸೀಜರ್ ಫಾಲೋ ಮಾಡ್ತಾ ಇದೀವಿ ತಾನೆ. ನಾವು ಎಲ್ಲಾರ್ದು ರಿಪೋರ್ಟ್ ತಗೊಂಡು ಒಂದ್ ಸಿಂಗಲ್ ಲೈನ್ ರೆಸೊಲ್ಯೂಷನ್ ಕೂಡ ನಾವು ಜರುಗಿಸಿದೀವಿ ಯುನಾನಿಮಸ್ ಆಗಿ. ನಾವೆಲ್ಲ ಅಧಿಕಾರವನ್ನ ನಾವು ಕಾಂಗ್ರೆಸ್ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ್ ನೀಡ್ತಾ ಇದೀವಿ ನಿರ್ಧಾರ ನೀಡಕ್ಕೆ ಅಂತ. ಬರೀ ಒಂದೇ ಪ್ರೊಸೆಸ್ ಅಲ್ಲ ನಿಖಿಲ್ ಅವರೇ, ಗೆದ್ ಬಂದಿರೋರ್ ಎಂ ಎಲ್ ಎ ಅವ್ರ ಇದಾರೆ ಕರೆಕ್ಟ್, ಆದ್ರೆ ಲಕ್ಷಾಂತರ ಕಾರ್ಯಕರ್ತರು ಕೂಡ ಇಲ್ವಾ? ಲಕ್ಷಾಂತರ ಪದಕ್ಷ ಹೈಕಮಾಂಡ್ ಕಲ್ಚರ್ ವೀಕ್ ಹೈಕಮಾಂಡ್ ಅಂದ್ರಲ್ಲ ಮಹೇಶ್, ಅವ್ರಿಗೂ ಸ್ಟ್ರಾಂಗ್ ಹೈಕಮಾಂಡ್ ಬಂದು ಮೋದಿ ಅಲ್ಲಿ ಏನಾಯ್ತು ಕರ್ನಾಟಕದಲ್ಲಿ ಅಂತ ಗೊತ್ತು. ಒಂದು, ಎರಡನೇದು, ಸಿದ್ದರಾಮಯ್ಯನವ್ರು ಮಾತಾಡ್ತಾರಲ್ಲ ಇವರು, ನಾ ಎಷ್ಟ್ ವರ್ಷಪ್ಪ ಆಡಳಿತ ಇದ್ದಿದ್ ನಿಮ್ಗೆ, ಎಷ್ಟ್ ವರ್ಷ ನಿಮ್ ಮುಖ್ಯಮಂತ್ರಿಗಳು ಇದ್ದಿದ್ದು, ಬಿಜೆಪಿ ಸರ್ಕಾರ ಇದ್ದಾಗ ಒಂದ್ ಮಾತಾಡ್ಲಿಲ್ಲ. ಅಷ್ಟೇನಾದ್ರೂ ನಿಮ್ಗೆ ಅಷ್ಟು ಎವಿಡೆನ್ಸ್ ಇದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಕ್ರಮ ಕೈಗೊಳ್ಬೋದಾಗಿತ್ತು, ಆಕ್ಷನ್ ತಗೋಬೋದಾಗಿತ್ತು. ಇವಾಗ ಬಂದು ಅಯ್ಯೋ ರಮ, ತುಂಬಾ ಏನಂತೀನಿ, ತುಂಬಾ ಜಸ್ಟಿಫೈ ಕುತ್ಕೊಂಡು ಮಾತಾಡ್ತೀರಲ್ಲ, ನಿಮ್ಗೇನು ನೈತಿಕತೆ ಇಲ್ಲ. ಇಫ್ ಯು ಡಿಡ್ ನಾಟ್ ಟೇಕ್ ಆಕ್ಷನ್ ಇನ್ ಯೋರ್ ಪೀರಿಯಡ್, ಇವಾಗ ಯಾಕೆ ಮಾತಾಡ್ತೀರಾ? ಅಲ್ಲ ಐಶ್ವರ್ಯ ಅವರೇ, ನೀವು ಇಷ್ಟೆಲ್ಲ ಕೇಳೋದ್ರ ಜೊತೆಗೆ ಅವರು ಆಡಿಯೋ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಆಡಿಯೋ ಸರಿಪಡಿಸ್ತೀನಿ ಅಶ್ವಿನ್. ಅಲ್ಲ ಒಂದ್ ನಿಮಿಷ ಮಹೇಶ್ ಸರ್ ಒಂದ್ ನಿಮಿಷ ಇರಿ, ಬಂದ ನಿಮ್ ಹತ್ರ ಬಂದ ನೀವು ಮಾತಾಡ್ತೀರಿ. ಮಹೇಶ್ ಸರ್ ಒಂದ್ ನಿಮಿಷ ಬಂದ ನಿಮ್ ಹತ್ರ ಮಾತಾಡ್ತೀನಿ ನೀವು. ಅಶ್ವಿನ್, ಈಗ ಅವ್ರ ಪಕ್ಷದ ಇಂಟರ್ನಲ್ ವಿಷಯ ಅಂತ ಇದನ್ನ ಬಿಡ್ಲಿಕ್ಕೆ ಆಗತ್ತಾ? ಇದು ರಾಜ್ಯ ಸರ್ಕಾರದ ವಿಷಯ, ಬಿಡಬಾರ್ದು ಸರ್, ಆಂತರಿಕ ವಿಷಯನ ಇದು. ಅಲ್ಲ ಐಶ್ವರ್ಯ ಹೇಳೋದ್ರಲ್ಲಿ ನಿಮ್ಮ ಸಹಮತ ಇದೆಯಾ? ಎರಡೇ ದಿನ ಆಗಿರೋದು, ಇನ್ನೊಂದೆರಡು ದಿನ ಕಾಯ್ರಿ. ಬೇರೆ ರಾಜ್ಯಗಳಲ್ಲಿ ಟೈಮ್ ತಗೊಂಡಿಲ್ವಾ, ನೀವು ತಗೊಳ್ಳೋದಿಲ್ವಾ, ಬೇರೆಯವ್ರು ತಗೊಂಡಿಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅಲ್ಲೂ ಅದಕ್ಕೂ ಒಂದು ಅರ್ಥ ಇದೆ ಅಲ್ವಾ ಆ ಪ್ರಶ್ನೆಗೆ? ಸರ್, ಖಂಡಿತ ಅವರು ಒಂದು ಯಂಗ್ ಪೊಲಿಟಿಷಿಯನ್ ಇದ್ದಾರೆ. ದಯವಿಟ್ಟು ಆ ರೀತಿಯೆಲ್ಲ ನಾವು ಸಾರ್ವಜನಿಕವಾಗಿ ತಾಳ್ಮೆ ತಗೋಬೇಕು ಅನ್ನೋದು ಹೇಳಬಾರ್ದು. ಏಕೆಂದರೆ ಆಡಳಿತ ಯಂತ್ರ ಯಾವತ್ತೂ ಸ್ಟಾಪ್ ಆಗಬಾರ್ದು. ಆಗುತ್ತೆ, ಅವ್ರದೇ ಆದಂಥ ಒಂದು ಸ್ಟ್ರಾಟಜಿಗಳು ಮಾಡ್ತಿದ್ದಾರೆ ಸರ್. ಒಂದು, ದೃಶ್ಯ ಮಾಧ್ಯಮಗಳು ಯಾವತ್ತೂ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡೇ ಕೆಲಸ ಮಾಡೋದು. ನೀವು ಇದ್ದಿದ್ರಿಂದ ನಮಗೆಲ್ಲ ಕಡಿಮೆ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಕಡಿಮೆ ನಂಬರ್ಸ್ ಬಂದಿದೆ. ಹಾಗಂತ ನಮಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ಯಾಕೆಂದರೆ ಒಂದು ಭ್ರಷ್ಟಾಚಾರದಂಥ ಸರ್ಕಾರನ, ಜನಸಾಮಾನ್ಯರ ಒಂದು ಜೀವನವನ್ನು ಸರಿಪಡಿಸ್ಕೊಳಕ್ಕಾಗದೆ ವಿಫಲರಾದಂಥ ಸರ್ಕಾರನ ಹೊರಗಡೆ ಇಟ್ಟಿವಿ, ನಂಬರ್ ಕಡಿಮೆ ಬಂತು, ಏನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಅವರು 135 ಬಂದಿದ್ದಾರೆ. ಹಾಗಂತ ಸರ್ ಏನು ಈಗ ಹೇಳ್ತಿದ್ದಾರೆ ಮಾಧ್ಯಮಕ್ಕೆ ತಾಳ್ಮೆ ಇರಬೇಕು, ಅದನ್ನು ನಾನು ಒಪ್ಪಲ್ಲ. ಹೇಗೆ 15 ದಿನಗಳ ಹಿಂದೆ ಮಾನ್ಯ ಸಿದ್ದರಾಮಣ್ಣ ಅವರು CLPನೇ ಫೈನಲ್ ಆಗುತ್ತೆ ಅಂದಿದ್ರು, ಅದಿವತ್ತು ಆಗ್ತಾ ಇಲ್ಲ. ಲಕೋಟೆ ಪದ್ಧತಿನೇ ವಾಪಸ್ ಕಾಂಗ್ರೆಸ್ನಲ್ಲಿ ತರ್ತಿದ್ದಾರೆ.
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾವನಾತ್ಮಕವಾದ ಪ್ಲೇ ಕಾರ್ಡ್ ನ ಹಾಕ್ತಿದ್ದಾರೆ, ಆದರೆ ಕೇಂದ್ರದ ನಾಯಕರು ಒಪ್ತಿಲ್ಲ. ಕೇಂದ್ರದ ನಾಯಕರು ಹೈಕಮಾಂಡ್ ಅಂದ್ರೆ ಯಾರು ಸರ್? ಸೀನಿಯರ್ ಖರ್ಗೆ ಅವರು ಇಲ್ಲಿ, ಅವರೇ ಸಿ ಎಲ್ ಪಿ ಅಲ್ಲಿ ಒಂದು ಏನೋ ಅವ್ರ ಹತ್ರ ಅಭಿಪ್ರಾಯ ತಗೊಂಡಿದ್ದಾರೆ, ಅದು ಫೈನಲ್ ಆಗ್ಬೇಕು ಸರ್. ಅದನ್ನ ಬಿಟ್ಟು ಇವರು ಯಾವುದೋ ಪ್ರತಿನಿಧಿಗಳ ಹತ್ರ ಅದು ಫೈನಲ್ ಆಗ್ಬಾರ್ದು ಸರ್. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಜನಗಳಿಂದ ಗೆದ್ದಂತ ಶಾಸಕರೇ ಅಂತಿಮವಾಗಿರ್ಬೇಕು. ಇವ್ರು ಏನು ಏನಕ್ಕೆ ಈಗ ಕೊಡ್ಬೋದಲ್ಲ ಸರ್? ಡಿ ಕೆ ಶಿವಕುಮಾರ್ ಅವರು ಕೊಡ್ಲಿ ತಪ್ಪಿಲ್ಲ, ಅವರು ಕಳೆದ 2-3 ವರ್ಷಗಳಿಂದ ಒಂದು ಸಮುದಾಯ ಕೇಳ್ತಾ ಇದ್ರು, ನನಗೆ 20 ವರ್ಷಗಳಿಂದ ಮಾನ್ಯ ಎಸ್ ಎಂ ಕೃಷ್ಣ ಅವ್ರಿಗೊಂದು ಅಧಿಕಾರ ಸಿಕ್ಕಿತ್ತು, ನನಗೂ ಒಂದು ಅಧಿಕಾರ ಸಿಗೋಂತ ಆಪ್ಷನ್ ಇದೆ, ಕೊಡಿ ಅಂತ. ಬಿಜೆಪಿ ಅವ್ರಿಗೆ ಸುಮ್ಮನೆ ಕೂರ್ತಿದ್ರ? ಎಷ್ಟು ಕಾಂಗ್ರೆಸ್ ಅವ್ರು ಹೆಂಗೆಲ್ಲ ಬೈತಾ ಇದ್ರು, ಬಿಜೆಪಿ ಅವ್ರು ಬರೀ ಹೈಕಮಾಂಡ್ ಹೈಕಮಾಂಡ್ ಹತ್ರನೇ ಹೋಗ್ತಾರೆ ಮಾತಾಡ್ತಾರೆ. ಕಾಂಗ್ರೆಸ್ ಅವ್ರು ಏನಾಗಿದೆ, 2-3 2.5 ದಿನಗಳ ಹಿಂದೆ ಆಗೋಗಿದೆ, ಅಭಿಪ್ರಾಯ ಸಂಗ್ರಹಿಸಿದ್ದಾರೆ, ಪುನಃ ಡೆಲ್ಲಿಗೆ ಹೋಗಿ ಮಾಡೋದಾದ್ರೆ ಈಗ ಬಿಜೆಪಿ ಅವ್ರು ಮಾಡ್ತಿದ್ದಾರೆ. ಆಕ್ಚುಲಿ ನಾನು ಶಿವಕುಮಾರ್ ಸರ್, ಶಿವಕುಮಾರ್ ಸರ್ ಐಶ್ವರ್ಯ ಅವ್ರು ಹೇಳ್ದಂಗೆ ಅಥವಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂಗೆ ನಿಜವಾಗ್ಲೂ ಶಾಸಕಾಂಗ ಪಕ್ಷದ ಮತದಾನದ ಆಧಾರದ ಮೇಲೆ ಆ ಒಂದು ನಿರ್ಧಾರ ಆಗಬೇಕು ಅನ್ನೋದಾದ್ರೆ ಈ 2 ದಿನದ ವಿಳಂಬ ಇದೆಯಲ್ಲ, ಇನ್ ಮೈ ಸ್ಮಾಲ್ ಒಪಿನಿಯನ್ ಶಾಸಕಾಂಗ ಪಕ್ಷದ ಅವಮಾನ ಸರ್. ಅವಮಾನ ಖಂಡಿತ ಆಗ್ಬೇಕಾಗಿತ್ತು. ನಿರ್ಧಾರ ಅವ್ರು ಕೊಟ್ಟಿದಾರಲ್ಲ, ಕ್ಲೋಸ್ ಬಾಕ್ಸ್ ಅಲ್ಲಿ ಇದೆ, ಯಾಕೆ ಇನ್ನೂ ಓಪನ್ ಮಾಡಿಲ್ಲ ನೀವು? ಶಿವಕುಮಾರ್ ಅವರೇ ಪ್ಲೀಸ್, ಅದನ್ನ ರೀಕನೆಕ್ಟ್ ಮಾಡ್ತೀನಿ, ಅಲ್ಲಿ ಮೇಕ್ ಶೋರ್ ನೀವು ಕೇಳಿಸ್ಕೊಳ್ಳೇಬೇಕಿದು, ರೀಕನೆಕ್ಟ್ ಮಾಡಿಸ್ತಾ ಇದ್ದೀನಿ. ಶಿವಕುಮಾರ್ ಅವ್ರು ಮಾತಾಡ್ತಾರೆ ಸದ್ಯಕ್ಕೆ. ಶಿವಕುಮಾರ್ ಸರ್ ಹೇಳಿ. ಹಾ ಸರ್, ನೋಡಿ ಮ್ಯಾಂಡೇಟ್ ಕೊಟ್ಮೇಲೆ ಮತ್ತೆ ಸಿ ಎಲ್ ಪಿ ನಡೆದು ಎಂ ಎಲ್ ಎಸ್ ಯಾರು ಬೇಕು ಅಂತ ಹೇಳದ್ಮೇಲೆ ಅದಕ್ಕೆ ಒಂದು ಬಹಳ ಎಲ್ಲದಕ್ಕಿನ್ನ ದೊಡ್ಡ ಮಾನ್ಯತೆ ಇರುವಂತ ಒಂದು ಮ್ಯಾಂಡೇಟ್ ಅಂತಂದ್ರೆ ಎಂ ಎಲ್ ಎಗಳು ಆಯ್ಕೆ ಮಾಡೋದು, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂತಂದ್ರೆ ದೇ ಶುಡ್ ನಾಟ್ ಬಿ ಲೆಡ್ ಡೌನ್. ಅಟ್ ದಿ ಸೇಮ್ ಟೈಮ್ ಏನಾಗಿದೆ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಈಸ್ ಅ ವಂಡರ್ಫುಲ್ ವರ್ಕರ್, ವೆರಿ ಗುಡ್ ಆರ್ಗನೈಸರ್, ಈ ಸ್ಟ್ರಗಲ್ ಫಾರ್ ಲಾಸ್ಟ್ 2-3 ಇಯರ್ಸ್ ಬಹಳ ಕಷ್ಟಪಟ್ಟು ಪಕ್ಷ ತಂದಿರೋದ್ರಿಂದ ರೈಟ್ ಆಫ್ ಮಾಡಕ್ ಆಗೋದಿಲ್ಲ. ನಾನು ಹೇಳೋದು ಏನಂತಂದ್ರೆ ಒಂದೆರಡು ದಿನ ಆಗ್ಬೋದು ಅಂತ ಹೇಳ್ಬೋದು ಇವರು, ಒಂದೆರಡು ದಿನ ಆಗ್ಲಿಲ್ಲ 4 ದಿನ ಆಗ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿಗಳ ಮಧ್ಯೆ ವೈಷಮ್ಯಗಳು ಕರ್ನಾಟಕದಲ್ಲಿ ಹರಡಕ್ಕೆ ಬಿಡಬಾರ್ದು ನಾವು. ಅವ್ರವ್ರ ಪಾರ್ಟಿ ವಿಚಾರ ಅವ್ರು ಏನಾನ ಮಾಡ್ಕೊಂಡ್ಲಿ, ನೀವು ಇಮ್ಯಾಜಿನ್ ಮಾಡ್ಕೊಂಡು, ಇದೇ ತರನೇ ಪರಮೇಶ್ವರ್ ಅವ್ರು ಕಷ್ಟಪಟ್ಟಿದ್ರು, ಅವ್ರ ದುರದೃಷ್ಟ ಸೋತ್ರು. ಈ ಸಣ್ಣ ಪುಟ್ಟ ಕಮ್ಯುನಿಟೀಸ್ ಇದಾವಲ್ಲ ಅವುಗಳಿಗೆ ಸೈಕಾಲಜಿಕಲಿ ಯಾರಾದ್ರೂ ಬಂದು ಧೈರ್ಯವಾಗಿ ಹೇಳಕ್ ಆಗುತ್ತಾ ನಾನು ಮುಖ್ಯಮಂತ್ರಿ ಆಗ್ಬೇಕಂತ, ಅದ್ರಲ್ಲಿ ಅವ್ರ್ಯಾರು ಅವರಲ್ಲಿ ಯಾರು ಆಸೆ ಇರೋದಿಲ್ವಾ? ಈ ಬಹಳ ಸಮುದಾಯಗಳು ಎಲ್ಲರೂ ಎಂ ಎಲ್ ಎಗಳಿದಾರೆ ಅಲ್ಲಿ. ನಾನು ಹೇಳ್ತಾ ಇರೋದು ಈ ಪ್ರಿಡಾಮಿನೆಂಟ್ ಕಮ್ಯುನಿಟೀಸ್ ನ ಇಟ್ಕೊಂಡ್ಬಿಟ್ಟು ಈ ತರ ಒಂದು ನೀವು ಈ ತರದ ಒಂದು ಎಕ್ಸಿಬಿಟ್ ಮಾಡಿದ್ರೆ ವಾಟ್ ವಿಲ್ ಬಿ ದಿಸ್ ಏನು ಸೈಕಾಲಜಿಕಲ್ ಟ್ರೋಮಾ ಆಫ್ ದಿ ಮೈನರ್ ಕಮ್ಯುನಿಟೀಸ್ ಹೇಳಿ. ಮತ್ತೆ ನೀವು ಅದನ್ನ ಮಾಡಕ್ ಹೋಗ್ಬೇಡಿ ಸರ್. ಮತ್ತೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ಎಲ್ಲ ಚಾನೆಲ್ಗಳಲ್ಲಿ ಈ ರೀತಿ ಸ್ಪೆಕ್ಯುಲೇಷನ್ ಆಗ್ತಿದೆ, ಊಹಾಪೋಹದ ವರದಿಗಾರಿಕೆ ನಡೆದಿದೆ. ಸರ್ ನಾನು ಹೇಳೋದು ಈ ಸ್ಪೆಕ್ಯುಲೇಷನ್ ಆಸ್ಪದ ಬಿಟ್ಟವ್ರು ಯಾರು ಮುಗ್ಸಾಕಿ ಹೇಳಿ ಇಂಥವ್ರೆ ಮುಖ್ಯಮಂತ್ರಿ ಅಂತ. ನಾವು ಚರ್ಚೆ ಮುಂದುವರಿಸ್ತೀವಿ, ಕ್ಯಾಬಿನೆಟ್ ಬಗ್ಗೆ ಮಾತಾಡೋಣ ಅದಾದ್ಮೇಲೆ, ಕ್ಯಾಬಿನೆಟ್ ಮಾಡಿ ಗ್ಯಾರಂಟಿ ಬಗ್ಗೆ ಮಾತಾಡೋಣ ಅದಾದ್ಮೇಲೆ, ಮುನ್ಸಾಗ್ತಾ ಇರ್ಬೇಕು. ನಮ್ಮನ್ ಮುಂದೆ ಹೋಗಕ್ ಬಿಡದೆ ಇರೋರು ಯಾರು ಇಲ್ಲಿ? ಮಹೇಶ್ ಜಿ ಹೇಳಿ. ಮಹೇಶ್ ಅವ್ರು ಕೇಳ್ತಾ ಅಲ್ಲ, ಅದಕ್ಕೆ ನಾನು ಹೇಳಿದಂತ ನೋಡಿ, ಶಿವಕುಮಾರ್ ಬಹಳ ಚಂದ ಮಾತಾಡಿದ್ರು. ಅವ್ರು ಏನ್ ಹೇಳಿದ್ದು ಅಲ್ಲಲ್ಲ, ಕೇಳಿಸ್ತಿದೆ ಕೇಳಿಸ್ತಿದೆ. ಈಗ ಶಿವಕುಮಾರ್ ಜಿ ಅವರು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರು, ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಧ್ವನಿ ಕೊಡೋರು ಅಂತ ಅವ್ರು ಯಾರು ಅಂತ. ಸ್ವತಃ ಪರಮೇಶ್ವರ್ ಅವರು ಇವತ್ತು ಉಲ್ಲೇಖವನ್ನು ಮಾಡಿದ್ರು, ನನಗೂ ಸಾಮರ್ಥ್ಯ ಇದೆ, ನಾನು ಬೇಕಾದ್ರೆ ಒಂದು 50 ಜನರನ್ನ ಗುಂಪು ಮಾಡ್ಬೋದು. ಆದರೆ ಈ ಸಾಮರ್ಥ್ಯ ಈ ಗುಂಪು ಸೇರಿಸ್ಲಿಕ್ಕೆ ಬಹುಶಃ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬಾರ್ದು ಪಕ್ಷದ ಶಿಸ್ತು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲೇನು ವಿಜೃಂಭಣೆ ಆಗ್ತಾ ಇರ್ತಕ್ಕಂಥದ್ದು, ವಿಜೃಂಭಿಸ್ತಿರ್ತಕ್ಕಂಥದ್ದು ಯಾವ ಅಂಶಗಳು ವಿಜೃಂಭಿಸ್ತಾ ಇದೆ ಇಲ್ಲಿ? ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ತು ಭಾಳ ಚೆನ್ನಾಗಿ ಮಾತಾಡಿದೆ ನೀವು, ಇದು ಕ್ಯಾಬಿನೆಟ್ ಆಗಬೇಕು, ಕ್ಯಾಬಿನೆಟ್ ಆದಮೇಲೆ ಗ್ಯಾರಂಟಿಗಳ ಬಗ್ಗೆ ಮಾತಾಡಬೇಕು ಅಂತ ಒಂದು ಮಾಧ್ಯಮವಾಗಿ ನಿಮಗೆ ಒಂದು ಆ ಕಾಳಜಿ ಇದೆಯಲ್ಲ, ಆ ಕಾಳಜಿ ಪ್ರತಿಯೊಬ್ಬ ಕರ್ನಾಟಕದ ರಾಜ್ಯದಲ್ಲಿ. ನೀವು ಚಿತ್ರದುರ್ಗದ ಉಲ್ಲೇಖ ಮಾಡಿದ್ರೆ, ಗ್ಯಾರಂಟಿಗೋಸ್ಕರ ಜನ ಬಸ್ ಹತ್ತೋರ್ಗೆ ಟಿಕೆಟ್ ಕೊಡಲ್ಲ ಅಂತಿದ್ದಾರೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟಲ್ಲ ಅಂತಿದ್ದಾರೆ, ಹಿಂಗೆ ಅಂತೇಳಿ ಇಲ್ಲಿ ಅಂಶ ಇರ್ತಕ್ಕಂಥದ್ದು ಎಲ್ಲದಕ್ಕಿಂತ ಕೇಳಿ, ಒಂದು ಡೆಮಾಕ್ರೆಟಿಕ್ ವೇಯಲ್ಲಿ ಸಿ ಎಲ್ ಪಿ ತನ್ನ ಬಹುಮತವನ್ನು ಶಾಸಕರ ಮಧ್ಯದಲ್ಲಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ಮೇಲೆ ಲಕೋಟೆ ಸಂಸ್ಕೃತಿಯನ್ನು ಮತ್ತೆ ಪುನರ್ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪ್ರಯತ್ನ, ಪರಿಶ್ರಮ ಮಾಡಿದವ್ರನ್ನ ಒಂದು ಕಡೆ ಇಟ್ಬಿಟ್ಟು ಬೇರೆ ಸಂಗತಿಗಳ ಒಟ್ಟು ಕರ್ನಾಟಕದ ಜಾತಿ ಜಾತಿಗಳ ಮಧ್ಯದಲ್ಲಿ ಒಂದು ರೀತಿ ವ್ಯಾಕುಲತೆಯನ್ನು ಒಂದು ರೀತಿ ಉದ್ವೇಗವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಕರ್ನಾಟಕದಲ್ಲಿ ನಡೀತಾ ಇದೆ. ಈ ಜನಾದೇಶವನ್ನೇ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಸ್ವಾರ್ಥ, ಇನ್ ದ ಸೆನ್ಸ್ ಯಾವ ಸ್ವಾರ್ಥ ನಾನು ಹೇಳ್ತಿರ್ತಕ್ಕಂಥದ್ದು, ಅಧಿಕಾರದ ಸ್ವಾರ್ಥಕ್ಕಿಂತ ನಾವು ಮೇಲು ನಾವು ಮೇಲು ಅಂತ ತೋರಿಸ್ಕೊಳ್ಬೇಕು ಅಂತಕ್ಕಂಥ ಈ ಮೇಲಾಟ ಇದೆಯಲ್ಲ,
ಇದೆಯಲ್ಲ ಅದು ಸಮಾಜಕ್ಕೆ ಸಾಮರಸ್ಯವನ್ನ ಮೂಡತಕ್ಕಂತದ್ದು ಅಲ್ವೇ ಅಲ್ಲ ಅದು ಸಮಾಜದ ಮಧ್ಯದಲ್ಲಿ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅದಕ್ಕೆ ಕಾರ್ಯಕ್ರಮ ಈ ಚರ್ಚೆ ಕಾರ್ಯಕ್ರಮದ ಹೆಸರೇ ನಾನೇ ಮುಖ್ಯ ಮಂತ್ರಿ ಅನ್ನೋದಾದ್ಮೇಲೆ ನಾನೇ ಮುಖ್ಯ ಅನ್ನೋದು ಎಲ್ಲ ನಾಯಕರ ಉಭಯ ನಾಯಕರ ಒಂದು ನಿಲುವಾಗುತ್ತೆ ಇವತ್ತು ಕರೆಕ್ಟ್ ನೀವು ಹೇಳಿದ ನಿಖಿಲ್ ನೀವು ಹೇಳಿದ ಬಹಳ ನನಗೆ ಎಸ್ ನನಗೆ ಯಾವುದು ಯಾವುದು ಇವತ್ತು ಕರ್ನಾಟಕದಲ್ಲಿ ಇಷ್ಟು ಜನ ಆಗಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿ ಜಾತಿ ವರ್ಗದ ಸಂಘರ್ಷಗಳ ಇಷ್ಟು ಅಂತಕ್ಕೆ ಬಂದಿರತಕ್ಕಂತದ್ದು ಯಾವ ಕಾಲಘಟ್ಟದಲ್ಲೂ ಇರಲಿಲ್ಲ ಯಾವುದು ಜಾತಿ ಯಾವ ಬಸವೇಶ್ವರರ ನಾಟ್ಯದಲ್ಲಿ ಜಾತಿ ಮುಕ್ತ ಸಮಾಜ ಆಗಬೇಕು ಅಂತ ಆಸೆ ಪಟ್ಟಂತ ಅವತ್ತಿನ ಪ್ರಜಾಪ್ರಭುತ್ವದ ಪ್ರತಿಷ್ಠಾಪನೆ ಮಾಡಿದಂತ ಅಂತ ಶ್ರೇಷ್ಠ ವ್ಯಕ್ತಿಯ ಕಾಲಘಟ್ಟದ ಅವರ ಭೂಮಿ ಒಳಗಡೆ ಈ ಜಾತಿಯ ವಿಜೃಂಭಣೆ ಈ ಮಟ್ಟದಲ್ಲಿ ನಿಮಿಷ ಅಲ್ಲ ಅಲ್ಲ ನಂಗೆ ಗೊತ್ತಿದೆ ಅದು ಆಡಿಯೋ ಒಂದು ಕರೆಕ್ಟ್ ಮಾಡಿ ಅದನ್ನ ಐಶ್ವರ್ಯ ಕಮಿಂಗ್ ಟು ಯು ನೋಡಿಯಪ್ಪ ಲಕೋಟೆ ಪದ್ಧತಿ ಅಂತ ನೀವು ಹೇಳಿದಿರಿ ಮಹೇಶ್ವರ ಹೇಳಿದ್ದಾರೆ ಲಕೋಟೆ ಪದ್ಧತಿ ಹೆಂಗಿತ್ತು ಅಂದ್ರೆ ಡೆಲ್ಲಿಯಿಂದ ಅದು ಇಲ್ಲಿಗೆ ಬರ್ತಾ ಇತ್ತು ಆದ್ರೆ ಈ ಬಾರಿ ಉಲ್ಟಾ ಇಲ್ಲಿಂದ ಅಲ್ಲಿಗೆ ಹೋಗಿದೆಯಲ್ಲ ಲಕೋಟೆ ಸರ್ ಲಕೋಟೆ ಪದ್ಧತಿ ಏನು ಕೇಳಿದೆ ಅಂತ ಅಂದ್ರೆ ಯಾವತ್ತು ಒಂದು ಶಾಸಕಾಂಗ ಪಕ್ಷದ ಒಂದು ತೀರ್ಮಾನ ಅಂತಿಮವಾಗಬೇಕು ಅನ್ನೋದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ಗೆಲ್ಲಬೇಕು ಸರ್ ಯಾವಾಗ್ಲೂ ಲಕೋಟೆ ಪದ್ಧತಿ ಈ ಬಾರಿ ಬೆಂಗಳೂರಿಂದ ಏನಕ್ಕೆ ಹೋಗಿದೆ ಅಂದರೆ ಅಧ್ಯಕ್ಷರು ಈ ಭಾಗದಲ್ಲಿ ಇರೋದ್ರಿಂದ ಹೋಗಿದೆ ಆದ್ರೂ ನಾನು ಹೇಳೋದು ಡೆಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ವಲ್ಲ ಸರ್ ಅಧ್ಯಕ್ಷರೇ ನಮ್ಮ ರಾಜ್ಯದವರಲ್ಲ ಸರ್ ಅವ್ರಿಗೆ ಗೊತ್ತಿದೆ ಕೇಂದ್ರದ ನಾಯಕರಿಗೆ ಕೆಲವು ನಮ್ಮ ಒಂದು ಲೋಕಲ್ ಇಶ್ಯೂಗಳು ಗೊತ್ತಿರಲ್ಲ ಅದೇ ಸಮಸ್ಯೆ ಅಂತ ಅವ್ರಿಗೆ ತುಂಬಾ ಗೊತ್ತು ಸರ್ ಇಲ್ಲಿ ಅವ್ರು ಇಲ್ಲಿವರಾಗಿರೋದು ನಾನು ನಿನ್ನೆ ಒಂದು ಪ್ರಶ್ನೆ ಕೇಳಿದೆ ನೀವು ಇರಲಿಲ್ಲ ಚರ್ಚೆನಲ್ಲಿ ರಾಜುಗೌಡರಿದ್ರು ನಿಮ್ಮ ಪಕ್ಷದಿಂದ ನಾನು ಕೇಳಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವ್ರು ಆಗಿರೋದು ಸಹಾಯಕ ಆಗ್ತಾ ಇದೆಯಾ ಸವಾಲ್ ಆಗ್ತಾ ಇದೆಯಾ ಅಂತ ಸರ್ ಒಂದು ರೀತಿ ಸವಾಲ್ ಆಗ್ತಿದೆ ಏನಕ್ಕೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ರಿಯಲಿ ಸರ್ ಏನಕ್ಕೆ ಅಂದ್ರೆ ಸರ್ ಒಂದು ಡಿ ಕೆ ಶಿವಕುಮಾರ್ ಅವರು ಹೇಗೆ ಪ್ಲೇ ಮಾಡ್ತಿದ್ದಾರೆ ಅಂತಾನೂ ನಾವು ನೋಡ್ತಾ ಇದ್ದೀವಿ ಕೇಂದ್ರದ ನಾಯಕರ ಮನಸ್ಥಿತಿ ಏನಿದೆ ಅಂತಾನು ನಾವು ನೋಡ್ತಿದ್ದೀವಿ ಅಂದ್ರೆ ಅವರು ಎಲ್ಲೋ ಬರುವಂತ ಮುಂದಿನ ಬಿಬಿಎಂಪಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಲೋಕಸಭಾ ಚುನಾವಣೆ ಇಟ್ಕೊಂಡು ಯಾರು ಕೊಟ್ಟರೆ ಆಗುತ್ತೆ ಅನ್ನೋದು ಅವರ ತಲೆನಲ್ಲಿ ಇದೆಯೋ ಇಲ್ಲಾಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಕ್ಕೆ ಕೊಡ್ತಿಲ್ಲ ಯಾಕಂದ್ರೆ ಅಧ್ಯಕ್ಷರಾಗಿದ್ದಾರೆ ಅವರು ಒಂದು ಇಡೀ ರಾಜ್ಯದಲ್ಲಿ ರಾಜ್ಯ ಸುತ್ತಿ ಸಂಘಟನೆ ಮಾಡಿ 135 ಸೀಟ್ ಗೆಲ್ಲಕ್ಕೆ ಅವರು ಏನ್ ಕಾರಣಕರ್ತರಾಗಿದ್ದಾರೆ ಪರಿಸ್ಥಿತಿ ನೋಡಿ ನಾವು ಐಶ್ವರ್ಯ ಅವರು ಅವ್ರ ಪಕ್ಷದ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ಬಂದ್ಬಿಟ್ಟು ಅವ್ರ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿ ಕೆಲಸ ಮಾಡ್ತಾರ ಅವ್ರಾಗ್ಲೇ ಮುಖ್ಯಮಂತ್ರಿ ಆದವ್ರಿ ಸರ್ ಇಲ್ಲಿಗೆ ಮತ್ತೆ ಬಂದು ಮಂತ್ರಿ ಆಗ್ತಾರೆ ಕ್ಯಾಬಿನೆಟ್ ಅಲ್ಲಿ ಅದು ಅಸಾಧ್ಯ ಅದು ಸರ್ ಇಲ್ಲಿಗೆ ಏನ್ ಆಯ್ಕೆ ಉಳಿತು ಇಲ್ಲಾಂದ್ರೆ ಮೋಸ್ಟ್ಲಿ ಕಾಂಗ್ರೆಸ್ ಅವ್ರಿಗೆ ಅನಿರೀಕ್ಷಿತವಾದಂತ ಗೆಲುವು ಇದು ಮೋಸ್ಟ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೇನ ನಾನು ಕೇಳಿದೆ ಫಸ್ಟ್ ಏನಂದ್ರು ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ ನಾನು ಪ್ರಮುಖ ಪ್ರಶ್ನೆ ಕೇಳಿದಾಗ ತಾವು ದಯವಿಟ್ಟು ಗಮನ ಕೊಡಬೇಕು ಮೊದಲನೇ ಪ್ರಶ್ನೆ ಕೇಳಿದೆ ಕೇಂದ್ರ ನಾಯಕತ್ವ ತನ್ನ ಶಕ್ತಿಯ ಪ್ರದರ್ಶನ ಮಾಡಬೇಕಾ ಇಲ್ಲಿ ಅಂತ ಒಂದು ಪ್ರಶ್ನೆ ಕೇಳಿದೆ ಇನ್ನೂ ಒಂದು ಪ್ರಶ್ನೆ ಕೇಳಿದೆ ಏನ್ ಹೇಳಿದ್ರಿ ನೀವೀಗ ಏನ್ ಹೇಳಿದ್ರು ನಿರೀಕ್ಷಿತವಾದಂತ ಅಲ್ವಾ ನಾನು ಅದಕ್ಕೆ ಹೇಳಿದೆ ಅವಾಗ ಏನ್ ಹೇಳಿದ್ರು ಫಸ್ಟ್ ಗೆದ್ದ ಬನ್ನಿ ಆಮೇಲೆ ಮುಖ್ಯಮಂತ್ರಿ ಮಾಡೋಣ ಅಂತ ಗೆದ್ದಾಯ್ತು ಮುಂದೇನು ಹೇಳಿ ಐಶ್ವರ್ಯ ಪ್ಲೀಸ್ ಐಶ್ವರ್ಯ ನಿಖಿಲ್ ಅವರೇ ಮೊದಲನೇದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಅವರಿಬ್ರು ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಕಾಂಗ್ರೆಸ್ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಕ್ಕೆ ಯಾವುದು ನೈತಿಕತೆ ಇಲ್ಲ ಯಡಿಯೂರಪ್ಪನವ್ರನ್ನ ಮೊದಲನೇ ಸತಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಮೇಲೆ ರಾಜೀನಾಮೆ ನೀಡಿ ಆಮೇಲೆ ಸರ್ಕಾರ ಏನಂತೀನಿ ಆಮೇಲೆ ಕೋಲಿಷನ್ ಸರ್ಕಾರ ಬಂದಿದ್ ಎಲ್ಲಾರು ನೋಡಿದ್ರು ಎಲ್ಲಾರು ಆಮೇಲೆ ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕಾದಾಗ ನಿರಾಣಿ ಅವರು ಬೆಲ್ಲಾಡ್ ಅವರು ಯತ್ನಾಳ್ ಅವರು ಯಾವ ರೀತಿ ಆಡಿದ್ರು ಅಂತಾನು ಗೊತ್ತು ಇಂಟರ್ನಲ್ ಡೆಮೋಕ್ರಸಿ ಆ ಘಟನೆಗಳೆಲ್ಲ ನೋಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರೋದಲ್ಲಿ ಏನು ಒಂದ್ ರೀತಿ ಇಟ್ ಇಸ್ ಅ ವೆರಿ ಪೀಸ್ಫುಲ್ ಪ್ರೊಸೆಸ್ ಆಕಾಂಕ್ಷಿಗಳಿದ್ದಾರೆ ಅವರು ಏನ್ ಆಸೆಗಳಿದೆ ಅದನ್ನ ಮುಂದ್ ಹಾಕ್ತಾ ಇದಾರೆ ಅದನ್ನ ತಿರುಚಿ ಮಿರ್ಚಿ ಬೇರೆ ಪಕ್ಷಗಳು ಇವತ್ತು ಅಧಿಕಾರ ಇಲ್ದಿರೋ ಐಶ್ವರ್ಯ ಅವರು ನನ್ನ ಕ್ವಶನ್ ಒಂದ್ ಸ್ವಲ್ಪ ಆನ್ಸರ್ ಮಾಡ್ಬೇಕು ಐಶ್ವರ್ಯ ಅವ್ರಿಗೆ ಹೇಳಿದ್ರಿ ನೀವೇನೋ ಆಂತರಿಕ ಪ್ರಜಾಪ್ರಭುತ್ವ ಅನ್ನ ನೀವ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ ಮೇಡಮ್ ನಾವೆಲ್ಲರೂ ಸಾರ್ವಜನಿಕ ವ್ಯವಸ್ಥೆನಲ್ಲಿ ಇರೋದ್ರಿಂದ ನೋಡಿ ನಾವು ಸಾರ್ವಜನಿಕ ವ್ಯವಸ್ಥೆನಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಪೂರ್ತಿ ಮಾಡ್ಲಿ ಅವರು ಯಾಕಂದ್ರೆ ಈಗ ಪುನಃ ತೆಗೆದ್ರು ನೋಡಿ ಮೊನ್ನೆ ಯಡಿಯೂರಪ್ಪ ಸರ್ ಕಾಂಗ್ರೆಸ್ ಪುನಃ ಆಗ್ತಿರೋದೇ ಹೆಂಗತ್ತ 3 ತಿಂಗಳಿಂದ ನೀವು ಲಿಂಗಾಯತ ಕಮ್ಯುನಿಟಿ ಬಿಜೆಪಿ ಅವ್ರು ಮುಗಿಸಿದ್ರು ಅಂತ ಹೇಳ್ತಿದ್ರಿ ನೀವ್ ಹಾಗಾದ್ರೆ ಲಿಂಗಾಯತರು ಅತಿ ಹೆಚ್ಚು ಸೀಟ್ ಕೊಟ್ಟಿದ್ದಾರಲ್ಲ ಯಾವ್ದಕ್ಕೂ ಕೂಡ ಹೋರಾಟ ಮಾಡ್ದಿರೋರೆಲ್ಲ ಇವತ್ ಬಂದ್ ಮಾತಾಡ್ತಾ ಇದ್ರೆ ಪರವಾಗಿಲ್ಲ ನಂದ್ 2 ಪಾಯಿಂಟ್ ಮುಗಿಸ್ತೀನಿ ಆಮೇಲೆ ಎಷ್ಟ್ ಬೇಕೋ ಯಾವ ಹೋರಾಟ ಬಂದಿಲ್ಲ ಇಲ್ಲ ಇಲ್ಲ ಆನ್ಸರ್ ಮಾಡ್ಬೇಕು ಐಶ್ವರ್ಯ ಅವ್ರೆ ಯಾವ್ದಕ್ಕೂ ಹೋರಾಟ ಮಾಡಿಲ್ಲ ಹೇಳಿ ಅವ್ರು ಅದನ್ನು ಹೇಳ್ತಾರೆ ಹೇಳಿ ಹೇಳಿ ಐಶ್ವರ್ಯ ಹೇಳಿ ಹೇಳಿ
ರಾಜ್ಯದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರ ಕೇಂದ್ರ ಬಗ್ಗೆ ಕೇಳಿಸ್ತಾನೂ ಇಲ್ಲ, ನನಗೆ ಯಾರೇನು ಹೇಳ್ತಾ ಇದಾರು ಗೊತ್ತಾಗ್ತಲ್ಲ, ಇಂಟರಪ್ಟ್ ಮಾಡ್ತಾ ಇದಾರೆ. ಐಶ್ವರ್ಯ ನೀವು ಮಾತಾಡಿ, ಐಶ್ವರ್ಯ ನೀವು ಮಾತಾಡಿ. ನಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದಾಗ ಗೊತ್ತು ನಮ್ಗೂ, ನಮ್ ಜೆಡಿಎಸ್ ಸುಲಭ ಇಲ್ಲ ಅಂತ. ಯಾಕಂದ್ರೆ ಜೆಡಿಎಸ್ ಅಲ್ಲಿ ಏನಿಲ್ಲ, ಎವ್ರಿಥಿಂಗ್ ಬಿಗಿನ್ಸ್ ಅಂಡ್ ಎಂಡ್ಸ್ ಇನ್ ಪದ್ಮನಾಭ ನಗರ್, ಎಲ್ಲಾರ್ಗೂ ಗೊತ್ತಿರೋದೆ. ನಾವ್ ಎರಡ್ ದಿನ ಪ್ರಾಸೆಸ್ ಫಾಲೋ ಮಾಡ್ಕೊಂಡು ನಾವು ಎಲ್ಲಾರ್ನು ಜೊತೆ ಕರ್ಕೊಂಡು ಹೋಗಿ ಒಂದು ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ನಾವು ಇವಾಗ ಈ ಎರಡ್ ಮೂರ್ ದಿನದಲ್ಲಿ ಕೊಡ್ತೀವಿ ಅಂತ ನಾವಾಗ್ಲೇ ಒಂದು ಪ್ರತಿಜ್ಞೆ ತಗೊಂಡಿದೀವಿ. ಅದಕ್ಕೆ ಬೇರೆ ಇವಾಗ ಆಪೋಸಿಷನ್ ಪಕ್ಷದಲ್ಲಿರುವಂತ ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಏನ್ ಬಂದಿದೋ ಗೊತ್ತಿಲ್ಲ. ಇದ್ರೊಳಗೆ ಏನು ತೊಂದ್ರೆ ಇಲ್ಲ, ಎರಡೇ ದಿನ ಆಗಿರೋದ್ ಪ್ರೊಸೆಸ್, ಪೀಸ್ಫುಲ್ ಆಗಿ ಪ್ರೊಸೆಸ್ ಮುಂದ್ ಹೋಗತ್ತೆ. ಅದ್ರ ಬಗ್ಗೆ ಇವರಿಬ್ರು ಕಾಮೆಂಟ್ ಮಾಡಕ್ ನೈತಿಕತೆ ಅಂತೂ ಇಲ್ಲ ನಿಖಿಲ್. ಇದ್ರೊಳಗೆ ನೂರಾರು ಉದಾಹರಣೆಗಳು ಕೊಡ್ಬೋದು. ಶಿವಕುಮಾರ್ ಸರ್, ಪೀಸ್ಫುಲ್ ಆಗಿ ಆಗ್ತಾ ಇದೆ ಅಂತಾರೆ, ಆದ್ರೆ ನಮ್ಗೆ ಇದು ಯಾಕೋ ಪೀಸ್ ಪೀಸ್ ಆಗಿ ಕಾಣ್ತಾ ಇದೆಯಲ್ಲ, ನಿಮಗೇನ್ ಕಾಣ್ತಿದೆ ಶಿವಕುಮಾರ್ ಅವರೇ? ನೋಡಿ, ಕಾಂಗ್ರೆಸ್ ನವರು ಹೇಳ್ತಾರೆ ಬಹಳ ಪೀಸ್ಫುಲ್ ಆಗಿ ನಡೀತಾ ಇದೆ ಅಂತ ಅನ್ಬಿಟ್ಟು. ಇಫ್ ಯು ಟೇಕ್ ದಿ ಎಕ್ಸಾಂಪಲ್ ಆಫ್ ರಾಜಸ್ಥಾನ್, ವಾಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಪೀಸ್ಫುಲ್ ಸಚಿನ್ ಪೈಲಟ್ ಅಂಡ್ ಪೀಸ್ಫುಲ್ ಅಶೋಕ್ ಗೆಹ್ಲಟ್, ವಿಲ್ ಬಿ ನೋಯಿಂಗ್ ಹೌ ಪೀಸ್ಫುಲ್ ಇಟ್ ಈಸ್. ದಿ ಹೈಕಮಾಂಡ್ ಈಸ್ ನಾಟ್ ಇನ್ ಅ ಪೊಸಿಷನ್ ಟು ಪುಲ್ ಅಪ್ ದೆಮ್. ಎಷ್ಟು ದಿನಗಳಿಂದ ಇವರು ಇವ್ರ ದೊಂಬರಾಟ ನಡೀತಾ ಇದೆ ಅಂದ್ರೆ, ಅಲ್ಲಿ ಇಡೀ ಎಲೆಕ್ಷನ್ ಹೋಗ್ಬೇಕು, ಇವರಿಬ್ಬರು ಜಗಳ ಇನ್ನೂ ನಿಂತಿಲ್ಲ ಅಂದ್ರೆ, ಇವತ್ತು ಹೈಕಮಾಂಡ್ ನವರು ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂನ್ ಆಗಿ ದೇ ಶುಡ್ ರಿಸಾಲ್ವ್ ಇಟ್. ಅದ್ ಯಾರಾದ್ರೂ ಮಾಡ್ಲಿ ಏನಾದ್ರೂ ಮಾಡ್ಲಿ ಅದ್ ಬೇರೆ ಪ್ರಶ್ನೆ. ಇವಾಗ ಅವ್ರಿಗೇನು ಸ್ಟ್ರೆಂತ್ ಇದೆ, ಇವ್ರಿಗೇನು ಸ್ಟ್ರೆಂತ್ ಇದೆ ಅಂತ ಅನಲೈಸ್ ಮಾಡಿ ಕರ್ನಾಟಕದವ್ರು ಆಗಿರೋದ್ರಿಂದ ಖರ್ಗೆ ಅವರು ಆದಷ್ಟು ಬೇಗ ಇದನ್ನ ಬಗೆಹರಿಸ್ಬೇಕು. ಯಾಕಂತಂದ್ರೆ ಪೀಸ್ಫುಲ್ ಆಗಿ ನಡೀತಾ ಇದೆ ಅಂತ ಅನ್ಬಿಟ್ಟು ಕರ್ನಾಟಕ ಜನನ ಅವ್ರು, ನಾನು ಅದನ್ನೇ ಹೇಳ್ತಾ ಇದೀನಲ್ಲ, ಏನೋ ಆಗ್ಬಿಡ್ತಾ ಇದೆ ಅಂತಲ್ಲ ನಾನು ಹೇಳ್ತಾ ಇರೋದು, ಏನು ಇದರಿಂದ ದೊಡ್ಡ ಅನಾಹುತ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂತಂದ್ರೆ, ಅಟ್ಮಾಸ್ಫಿಯರ್ ನ ಹಾಳು ಮಾಡದೆ ಆದಷ್ಟು ಬೇಗನೆ ಕಾಂಗ್ರೆಸ್ನವರು ಇದನ್ನ ಬಗೆಹರಿಸ್ಬೇಕು. ಇಲ್ಲಿ ನೋಡಿ, ರಾಜಸ್ಥಾನ ಪರಿಸ್ಥಿತಿ ಬರಬಾರ್ದು ಎಲ್ಲೂ, ಕರ್ನಾಟಕದಲ್ಲಿ ಅದು ಬರುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಆಳ್ತಾ ಇರುವಂತ ಸ್ಟೇಟ್ಗಳಲ್ಲಿ ಪಂಜಾಬ್ ಅಲ್ಲಿ ಬಂದು ನಿರ್ಣಾಮ ಆದ್ರು, ಪಂಜಾಬ್ ಅಲ್ಲಿ ಬಂದು ನಿರ್ಣಾಮ ಆದ್ರು, ಅಲ್ಲಿ ಛತ್ತೀಸ್ಗಢ ಅಲ್ಲಿ ಇಬ್ಬರ ಮಧ್ಯೆ ಹೆಲ್ತ್ ಮಿನಿಸ್ಟರ್ ಮತ್ತೆ ಸಿಎಂ ಮಧ್ಯೆ ಜಗಳ, ಇನ್ನೊಂದ್ ಕಡೆ ರಾಜಸ್ಥಾನ ಅಲ್ಲಿ ಇವರಿಬ್ಬರ ಮಧ್ಯೆ ಜಗಳ. ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ, ಯೂಸ್ ಇಟ್. ಅಲ್ಲ ಶಿವಕುಮಾರ್ ಸರ್, ರಾಜಸ್ಥಾನ್ ತರ ಇಲ್ಲಿ ಆಗುತ್ತೆ ಅಂತಾನೆ ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕೆ ಗೊತ್ತಾ, ಅಲ್ಲೂ ಹೇಳಿದ್ರು ಅಶೋಕ್ ಗೆಹ್ಲೋಟ್ ಅವ್ರಿಗೆ ಬಿಟ್ಬಿಡಿ ಫಸ್ಟು, ಆಮೇಲೆ ನಿಮ್ಮನ್ನ ಮಾಡ್ತೀವಿ ಅಂತ. ಅಶೋಕ್ ಗೆಹ್ಲೋಟ್ ಏನ್ ಮಾಡಿದ್ರು, ಶಾಸಕಾಂಗ ಪಕ್ಷದ ಬೆಂಬಲ ನನಗಿದೆ ಅಂತೇಳಿ ಅವ್ರು ಕಂಟಿನ್ಯೂ ಆದ್ರು. ಸಚಿನ್ ಪೈಲಟ್ ಪಾಪ ರೆಸಾರ್ಟ್ಗೆ ಹೋಗಿ ಬಿಲ್ ಅವರೇ ಕಟ್ಟಬೇಕಾಯ್ತು, ಬಿ ಜೆ ಪಿ ಅವ್ರು ಕಟ್ಟೋ ಬಿಲ್ ಅದು ಅವರೇ ಕಟ್ಟಿ ವಾಪಸ್ ಬಂದರು ಪಕ್ಷಕ್ಕೆ. ಇವತ್ತು ಮತ್ತೆ ಪಾದಯಾತ್ರೆ ಮಾಡ್ತಿದ್ದಾರೆ, ಪ್ರತಿಭಟನೆ ನಡೀತಾ ಇದೆ. ರಾಜಸ್ಥಾನ್ ತರ ಇಲ್ಲಿ ಆಗೋಗುತ್ತೆ ಅನ್ನೋ ಆತಂಕ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಪವರ್ನ ನಾನು ಶೇರ್ ಮಾಡೋದಿಲ್ಲ, ನನಗೆ ಕೊಡಬೇಕು ಅನ್ನೋ ಮಾತನ್ನ ಅವ್ರು ಯಾಕೆ ಆಡ್ತಿದ್ದಾರೆ ಅಂದ್ರೆ, ರಾಜಸ್ಥಾನ ಮರುಕಳಿಸುವಂತ ಸಾಧ್ಯತೆಗಳು ಇಲ್ಲೂ ಇದೆ, ಇಲ್ಲೂ ಇದೆ. ಮಹೇಶ್ ಹೇಳಿ. ನೋಡಿ ನಿಖಿಲ್, ನೋಡಿ ವಿಷಯ ಹೇಳ್ತೀನಿ ಕೇಳಿ. ನಾನು ಅವಾಗ ನಮ್ದು ಆಡಿಯೋ ಕಟ್ ಆಗ್ಬಿಟ್ಟಿತ್ತು. ಈ ಬಸವೇಶ್ವರ ಹುಟ್ಟದಂತ ಕರ್ನಾಟಕದ ಒಳಗಡೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಜಾತಿ ಜಾತಿ ವಿಜೃಂಭಣೆ ಆಗ್ತಿದ್ಯಲ್ಲ, ಅದು ನಿಜವಾಗ್ಲೂ ಆತಂಕಕಾರಿ ಆಗದ ಸಂಗತಕ್ಕಂಥದ್ದು. ಈ ಜಾತಿಗಳ ಬೆಂಬಲದ ಮೇಲೆ ಕೊಡೋದು ಅಂತಿದ್ರೆ, ಇವತ್ತು ಕರ್ನಾಟಕದಲ್ಲಿ ಬೇರೆ ಪ್ರಬಲ ಸಮುದಾಯ 37 ಸೀಟ್ ಕೊಟ್ಟಿದೆ ಅವ್ರಿಗೆ, 37 ಸೀಟ್ ಕೊಟ್ಟಿದೆ. 37 ಸೀಟ್ ಕೊಟ್ಟಂತವ್ರಿಗೂ ಅವ್ರು ಕಣ್ಣೀರನ್ನ ಸುರಿಸಿದ್ರು ಬಿಜೆಪಿ ಅಧಿಕಾರದ ಹುದ್ದೆ ಒಳಗಡೆ, ಅವ್ರಿಗೇನೋ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಅಶ್ವಿನ್ ಅವರ ಪ್ರಶ್ನೆ ಏನವನ್ನು ಕೂಡ ಮಾಡಿದ್ರು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ರಾಜಸ್ಥಾನದ ಏನು ಅಂದ್ರೆ, ಕಾಂಗ್ರೆಸ್ ನಾನು ಪ್ರಾರಂಭದಲ್ಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದ ವೀಕೆಸ್ಟ್ ಹೈಕಮಾಂಡ್ ಇಸ್ ಇಟ್ಸ್ ಕಾಂಗ್ರೆಸ್ ಹೈಕಮಾಂಡ್. ಆ ಹೈಕಮಾಂಡ್ ವೀಕ್ ಆಗಿರೋ ಕಾರಣಕ್ಕೋಸ್ಕರ ತೀರ್ಮಾನ ತೆಗೆದುಕೊಳ್ಳಕ್ಕೆ ಅವರು ಅಸಮರ್ಥರಿದ್ದಾರೆ ಇವತ್ತು. ಆ ಅಸಮರ್ಥತೆಯ ಕಾರಣಕ್ಕೆ ಕರ್ನಾಟಕದ ಜಾತಿ ಜಾತಿ ಮಧ್ಯದಲ್ಲಿ ಒಂದ್ ವರ್ಷ ಒಂದ್ ರೀತಿ ಉದ್ವೇಗದ ನಿರ್ಮಾಣ ಆಗ್ತಾ ಇದೆ. ಎಲ್ಲಿಗೆ ತಲುಪಿಸ್ತಾ ಇದಾರೆ ಇವರು ಅಧಿಕಾರದ ಇದನ್ನ, ಎಲ್ಲಿಗೆ ತಲುಪಿಸ್ಬೇಕು ಅಂತೇಳಿ ಕಾಂಗ್ರೆಸ್ನವರ ಮನಸ್ಸಿದೆ ನಮ್ಗೆ. 4-3 ದಿನದಿಂದ ನೀವು ನೋಡಿ, ಜಾತಿ ನಮಗೆ ಇದು ಬೇಕು ಅಂತ ಒಟ್ಟಾರೆ ನಾವು ಕರ್ನಾಟಕವನ್ನ ತೆಗೆದುಕೊಂಡು ಹೋಗೋದು ಯಾವಾಗ? ಆಯ್ತು ಐಶ್ವರ್ಯ, ಐಶ್ವರ್ಯ ಅವರೇ ಹೇಳಿ.
41 ಸೀಟ್ಗಳು ಕೊಟ್ಟಿದ್ರಿ ಅಂದ್ರೆ ಟಿಕೆಟ್ಗಳು ಕೊಟ್ಟಿದ್ರಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ 36 ಅದರಲ್ಲಿ ಗೆದ್ದು ಬಂದಿರುವಂತದ್ದು ಒಟ್ಟಾರೆ 67 ಲಿಂಗಾಯತ ಬಾಹುಳ್ಯ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳ ಪೈಕಿ ಮೋರ್ ದನ್ 50% ಸೀಟ್ಸ್ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ ಆದರೆ ಸಿಎಂ ರೇಸ್ ಅಲ್ಲಿ ಆ ಸಮುದಾಯದ ಹೆಸರು ಅಂದ್ರೆ ಎಂಬಿ ಪಾಟೀಲ್ ಅವರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ವಲ್ಲ ಇನ್ನ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತ ಏನಾದರೂ ನಾವು ನೋಡಬೇಕಾ ಅಂತ ಐಶ್ವರ್ಯ ನಿಖಿಲ್ ಅವರೇ ಐರನಿ ಏನಂದ್ರೆ ಬಿಜೆಪಿ ವಕ್ತಾರರು ಬಸವಣ್ಣನ ನಾಡಿನಲ್ಲಿ ಜಾತಿ ವಿಜೃಂಭಣೆ ಈ ರೀತಿ ಆಗ್ತಾ ಇದೆ ಅನ್ಬಿಟ್ಟು ಅದಾದ್ಮೇಲೆ ಲಿಂಗಾಯತರು ಇಷ್ಟು ಗೆದ್ದಿದ್ದಾರೆ ಇಷ್ಟಾಯ್ತು ಇವ್ರಿಗಾಗಿಲ್ಲ ಆಗಿಲ್ಲ ಅಂದಾಗ ನಿಮ್ಗೆ ಆ ಹಿಪೋಕ್ರಸಿ ಅಲ್ಲೇ ಕಾಣುತ್ತೆ ಅರೆ ನಾವು ಹೇಳ್ತಾ ಇರೋದು ಇಷ್ಟೆ ಜಾತಿ ಬಗ್ಗೆ ಜಾತಿ ಉಪಯೋಗಿಸ್ಕೊಂಡು ಯಾವುದೋ ಒಂದ್ ಕಟ್ಟಿತ ಬುತ್ತಿ ಒಂದ್ ಧರ್ಮ ಒಂದ್ ಜಾತಿ ನಮ್ದೇ ಅಂದಂಗ ಆಡೋ ಬಿಜೆಪಿಗೆ ಈ ಬಾರಿ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎರಡನೇದು ಇವತ್ತು ಪರಮೇಶ್ವರ್ ಅವರು ಹೌದು ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ಬೇರೆ ಬೇರೆ ಜನಾಂಗದ ನಾಯಕರಿಗೂ ಕೂಡ ಏನಂತೀರಿ ಆಸೆ ಇರ್ಬೋದು ಮುಂದ್ ಬಂದು ಅದನ್ನು ಖರ್ಗೆ ಸಾಹೇಬ್ರಿಗೆ ಹೇಳಿದ್ರು ಹೇಳ್ಬೋದು ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಒಂದು ನಿರ್ಧಾರ ತಗೋತೀವಿ ಎಲ್ಲಾರನ್ನು ಜೊತೆ ಕರ್ಕೊಂಡು ಹೋಗುವಂತ ನಿರ್ಧಾರ ತಗೋತೀವಿ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಈ ಚುನಾವಣೆಗೆ ಹೋಗಿದ್ದು ಚುನಾವಣೆ ಗೆದ್ದಿದ್ದು ಕೂಡ ಎಲ್ಲಾ ಜಾತಿ ಜನಾಂಗ ಧರ್ಮ ಯಾವ್ದು ಇಷ್ಟು ದೊಡ್ಡ ಜಾತಿ ಚಿಕ್ಕ ಜಾತಿ ಅಂತ ಅಲ್ಲ ಪ್ರತಿ ಒಬ್ರುದೂ ಪಾತ್ರ ಇದ್ದೇ ಇದೆ ಪ್ರತಿ ಒಬ್ರುದು ಮತ ಅಷ್ಟೇ ಅಮೂಲ್ಯವಾದದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ಎರಡೇ ದಿನ ನಾನು ಉದಾಹರಣೆ ನಾನಿದು ಮುಂದ್ ಏನಾರೋ ಇನ್ನೂ ಜಾಸ್ತಿ ಟೈಮ್ ಆಗಿದೆ ನಾನು ಒಪ್ಕೋತಿದ್ದೆ ಪ್ರಾಸೆಸ್ ಒಂದಿದೆ CLP ಮೀಟಿಂಗ್ ಇವಾಗ ಕೂಡ ಇವಾಗ್ಲೇ ಆಗಿರೋದು ಇವಾಗ ಏನಂತೀನಿ ಎರಡ್ ದಿನಾನು ಆಗಿಲ್ಲ ಎಲ್ಲಾ ಅಬ್ಸರ್ವರ್ ರಿಪೋರ್ಟ್ ಹೋಗಿದೆ ಖರ್ಗೆ ಸಾಹೇಬ್ರು ಎಲ್ಲಾರನು ಸ್ಟೇರಿಂಗ್ ಕಮಿಟಿ ಕೇಳ್ತಾ ಇದಾರೆ ಎಲ್ಲಾರ್ದು ಅಭಿಪ್ರಾಯ ಕೇಳಿ ಎಲ್ಲಾರ್ದು ಜೊತೆ ಕರ್ಕೊಂಡು ಹೋಗುವಂತ ಒಂದು ನಿಟ್ಟಿನಲ್ಲಿ ಈ ಕ್ರಮ ಕೈಗೊಂಡಿದ್ದಾರೆ ಬಿಜೆಪಿ ಅವ್ರಿಗೆ ಎಲ್ಲಿಂದ ಕಾಳಜಿ ಬಂತು ಇಷ್ಟು ವರ್ಷ ಆಡಳಿತದಲ್ಲಿ ರಾಜ್ಯದ ಬಗ್ಗೆ ಕಾಳಜಿನೇ ಇಲ್ದಿದ್ದವರು ಇವಾಗ ಅದನ್ನ ಮಾತಾಡ್ತಾ ಇದಾರೆ ಅಲ್ಲ ಜನಪ್ರಿಯತೆ ವಿಶ್ವಾಸಾರ್ಹತೆ ವ್ಯಕ್ತಿತ್ವ ಈ ತರ ವಿಷಯಗಳ ಮಾನದಂಡಗಳು ಇಟ್ಕೊಂಡಿದ್ರು ಒಂದ್ ಮಾತು ಇಲ್ಲಿ ಮಾನದಂಡ ಏನು ಅನ್ನೋದೇ ನಮಗ್ ಗೊತ್ತಾಗ್ತಾ ಇಲ್ಲ ಮಹೇಶ್ ಅವ್ರ ಒಂದ್ ಬ್ರೇಕ್ ಹೋಗಿ ಬರ್ತೀನಿ ನಿಮ್ಮ ಹತ್ರನೇ ಮಾತಾಡ್ತೀನಿ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ ಟು ದ ಪಾಯಿಂಟ್ ಸ್ಕ್ರೀನ್ ಮೇಲೆ ನೀವೇನ್ ನೋಡ್ತಿದ್ದೀರಿ ಸಿದ್ದರಾಮಯ್ಯನವರು ಕೂಡ ಖರ್ಗೆ ಜೊತೆ 1-on-1 ಮೀಟಿಂಗ್ ಮಾಡಿ ಹೊರಗೆ ಬಂದಿರುವಂತದ್ದು ಸಿದ್ದರಾಮಯ್ಯನವರು ಅಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ಈಗಷ್ಟೇ ನಿಮಗೊಂದು ಫೋಟೋವನ್ನು ತೋರಿಸಿದೆ ಖರ್ಗೆ ಅವರ ಕೈಯಲ್ಲಿ ಒಂದು ಕಾಗದ ಇತ್ತು ಒಂದು ಪತ್ರ ಇತ್ತು ಆ ಪತ್ರದಲ್ಲಿ ಶಾಸಕರ ಸಹಿ ಇದೆಯಾ ಆ ಪತ್ರದಲ್ಲಿ ಸಿದ್ದರಾಮಯ್ಯನವರ ಪರ ಸಹಿ ಹಾಕಿರುವಂತ ಶಾಸಕರ ಒಂದು ಪಟ್ಟಿನೇ ಇದೆಯಾ ಇದು ನಮ್ಮ ಮನಸ್ಸಲ್ಲಿ ಮೂಡಿರುವಂತ ಪ್ರಶ್ನೆ ಯಾಕೆ ಮೂಡಬಾರ್ದು ಅಂತ ಈ ಸಂದರ್ಭದಲ್ಲಿ ಇತ್ಯರ್ಥ ಮಾಡೋದಕ್ಕೆ ಆದ್ರೆ ಇತ್ಯರ್ಥ ಮಾಡೋದಕ್ಕೆ ಇದು ಒಂದು ಆಧಾರ ಆಗ್ಬೋದು ಅನ್ನೋ ನಿಟ್ಟಲ್ಲಿ ಸಿದ್ದರಾಮಯ್ಯನವ್ರು ಏನಾದ್ರೂ ಆ ಪತ್ರವನ್ನ ಕೊಟ್ರ ಇದೆಲ್ಲಾದ್ರ ನಡುವೆ ಮೊದಲನೇ ಬಾರಿ ಅಲ್ಲ ಇದು ಒಂದು ಸಂದರ್ಶನದ ವೇಳೆ ಇದೇ News 18 ನಲ್ಲಿ ಇದೇ ಟು ದ ಪಾಯಿಂಟ್ ನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಖರ್ಗೆ ಅವರು CM ಆಗ್ಬಿಡ್ತಾರ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಆಗುತ್ತಾ ಅಂತ ಒಂದು ಖರ್ಗೆ ಅವರ ವರ್ಚಸ್ಸು ಅನುಭವವನ್ನ ಯಾರು ಅದನ್ನ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಸಂದರ್ಭದಲ್ಲಿ ಅವರು AICC ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಆ ಜವಾಬ್ದಾರಿ ಹೋಲಿಕೆ ಅಂತಲ್ಲ ಅದು ತುಂಬಾ ದೊಡ್ಡ ಜವಾಬ್ದಾರಿನೇ ಹೀಗಿದ್ದಾಗ ಅಲ್ಲಿ ಬಿಟ್ಟು ಇಲ್ಲಿ ಬರುವಂತದ್ದು ಸದ್ಯದ ಪರಿಸ್ಥಿತಿಯನ್ನ ಶಮನಗೊಳಿಸೋದಕ್ಕಾಗಿ ಇದನ್ನು ಒಂದು ಸೂತ್ರನ DKC ಉರುಳಿಸಿದ್ದಾರೆ ಈ ತರದ ಒಂದು ಹೊಸ ದಾಳ ಅವ್ರು ಹೇಳಿದ್ದಾರೆ ಈಗ ಹಿಂದುಳಿದ ವರ್ಗ ಅಥವಾ ದಲಿತರ ಯಾರೊಬ್ರು CM ಆಗ್ಬೇಕು ಅಂದ್ರೆ ನೀವೇ ಆಗಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನ್ನ ಏನಾದ್ರು ಹೇಳ್ಬಿಟ್ರ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ಪಟ್ಟಿ ಕೊಟ್ರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರಂತೆ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಡೆದಂತ ಒಂದಷ್ಟು ಘಟನೆಗಳು ಆ ಘಟನೆಗಳ ನಕಾರಾತ್ಮಕ ಪ್ರಭಾವ ಹೇಗ್ ಬಿತ್ತು ಪಕ್ಷದ ಮೇಲೆ ಪಕ್ಷದ ಒಂದು ಇಮೇಜಿನ ಮೇಲೆ ಖರ್ಗೆ ಅವರ ನಿವಾಸದ ಆಚೆ ನಡೀತಿರುವಂತಹ ಬೆಳವಣಿಗೆಗಳನ್ನ ನೀವು ನೋಡ್ತಿದ್ದೀರಿ ಸಿದ್ದರಾಮಯ್ಯನವರು ಹೊರಗೆ ಬಂದಿರುವಂತದ್ದು ಈಗ ನನ್ನ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ DK ಶಿವಕುಮಾರ್ ಅವರು ಕೊಟ್ಟಂತ ಪಟ್ಟಿಯನ್ನ ಸಿದ್ದರಾಮಯ್ಯನವರು ಬಂದಾಗ ಹಿಡಿದುಕೊಂಡು ಕೂತಿದ್ರ ಖರ್ಗೆ ಅವರು ಅಥವಾ ಅದು ಕೊಟ್ಟಿದ್ದು ಸಿದ್ದರಾಮಯ್ಯನವರ ಒಂದು ಪಟ್ಟಿನ ಮಾತನಾಡಬೇಡಿ ಅಂತ ಹೇಳ್ದಂಗಿದೆ DK ಶಿವಕುಮಾರ್ ಅವರು ಕೂಡ ಖರ್ಗೆ ಅವರ ನಿವಾಸದ ಹೊರಗೆ ಬಂದಾಗೆ 1-on-1 ಮೀಟಿಂಗ್ ನಂತರ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಕಿಟಕಿಯನ್ನ ಇಳಿಸದೇ ಇರೋದನ್ನ ನೋಡ್ತಾ ಇದ್ರೆ ಇವರು ಕೂಡ ಪ್ರತಿಕ್ರಿಯೆ ನೀಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇನ್ಫ್ಯಾಕ್ಟ್ ಸಾಧ್ಯತೆ ಇಲ್ಲ ಅಂತ ಕಾಣಬರ್ತಿದೆ
ಇಡೀ ದೇಶದ ಗಮನವನ್ನ ಸೆಳೆದಿರುವಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ನಿರ್ಧಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅನ್ನೋ ಕುತೂಹಲ ಇಡೀ ದೇಶವನ್ನೇ ಆವರಿಸಿಕೊಂಡು ಬಿಟ್ಟಿದೆ ಇಲ್ಲಿನ ನಿರ್ಧಾರ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರುತ್ತಾ ಪ್ರಶ್ನೆ ಅನ್ಯ ರಾಜ್ಯಗಳ ಕಾಂಗ್ರೆಸ್ ಘಟಕಗಳ ನಿಲುವೇನು ಆ ನಿಲುವಿನ ಆಧಾರದ ಮೇಲೆ ಆಗುತ್ತಾ ಇಲ್ಲಿ ನಿರ್ಧಾರ ಪ್ರಶ್ನೆ ಮಾನದಂಡಗಳು ಜನಪ್ರಿಯತೆ ವಿಶ್ವಾಸಾರ್ಹತೆ ಅನುಭವ ಪರಿಶ್ರಮ ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡ್ಕೊಂಡು ಹೋದ್ರೆ ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡುತ್ತಲ್ಲ ಯಾರ ಕೈಯಲ್ಲಿದೆ ನಿರ್ಧಾರದ್ದು ಆ ಚುಕ್ಕಾಣಿ ನಿರ್ಧಾರ ಮಾಡುವಂತಹ ಅಧಿಕಾರದ ಚುಕ್ಕಾಣಿ ಈಗ ಸದ್ಯದ ಸಂದರ್ಭದಲ್ಲಿ ಯಾರ ಕೈಯಲ್ಲಿದೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡ್ತಾರೋ ಅಥವಾ ಹೈಕಮಾಂಡ್ ಮೇಲೆ ಇನ್ನೊಂದು ಹೈಯೆಸ್ಟ್ ಕಮಾಂಡ್ ಇದೆಯಲ್ಲ ಆ ಹೈಯೆಸ್ಟ್ ಕಮಾಂಡಿಂದ ನಿರ್ಧಾರ ಆಗುತ್ತೋ ಕಾದ್ ನೋಡಬೇಕಿದೆ ಶಿವಕುಮಾರ್ ಸರ್ ಈಗ ಎರಡು ಮೀಟಿಂಗ್ ಆಯಿತು ಇಬ್ಬರದು ಮಾತನ್ನ ಕೇಳಿದ್ದಾರೆ ಖರ್ಗೆ ಅವರು ಐಡಿಯಲಿ ಸ್ಪೀಕಿಂಗ್ ಇವತ್ತು ನಿರ್ಧಾರ ಆಗ್ಬೇಕಾ ಇವತ್ತು ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಇಬ್ರು ಇವರಿಬ್ಬರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ಮೇಲೆ ನೌ ಇಟ್ ಈಸ್ ಅಪ್ ಟು ದಿ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಟು ಡಿಸೈಡ್ ಅಂಡ್ ಟೇಕ್ ಎ ಕಾಲ್ ಯಾಕಂತಂದ್ರೆ ಈಗ ಇವ್ರದ್ದು ಏನೇನು ಅಭಿಪ್ರಾಯಗಳಿದಾವೆ ಎಲ್ಲ ಮನ್ಸ್ಬಿಟ್ಟಿದ್ದಾರೆ ಇವ್ರಿಗೆ ಎಷ್ಟು ಸಪೋರ್ಟ್ ಇದೆ ಇವ್ರಿಗೆ ಎಷ್ಟು ಸಪೋರ್ಟ್ ಇದೆ ಏನ್ ಫ್ಯಾಕ್ಟರ್ಸ್ ಎಲ್ಲಾನು ಇವತ್ತು ಗೊತ್ತಿದೆ ಆಮೇಲೆ ಖರ್ಗೆ ಅವರು 200 ಆಗಿರೋದ್ರಿಂದ ಅದ್ರ ಆಳ ಉದ್ದ ಗೊತ್ತಿದೆ ಹಂಗಾಗಿ ಇವತ್ತು ಅದು ಬಗೆಹರಿಸಲೇಬೇಕಾಗಿದೆ ಇವತ್ತು ಯಾಕಂದ್ರೆ ಇನ್ನು ಫರ್ದರ್ ಸ್ಟ್ರೆಚ್ ಮಾಡಕ್ ಅವರು ರೆಡಿ ಇಲ್ಲ ಆಮೇಲೆ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗೆ ಹೋಗೋದ್ರಿಂದ ಇಂತಹ ಸಂದೇಶಗಳು ತಪ್ಪು ಸಂದೇಶಗಳು ಬೇರೆ ರಾಜ್ಯಕ್ಕೆ ಹೋಗ್ಬೋದು ಅಂತ ಅವ್ರಿಗೆ ಗೊತ್ತಿರುತ್ತೆ ಮತ್ತೆ ಒಂದು ಚುನಾಯಿತ ಸರ್ಕಾರನ ಆದಷ್ಟು ಬೇಗನೆ ತರಬೇಕು ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತಿದೆ ನನ್ಗನ್ಸುತ್ತೆ ಈ ಡಿಸಿಸಿವ್ ಮ್ಯಾಂಡೇಟ್ ಏನ್ ಕೊಟ್ಲು 135 ದಟ್ ಈಸ್ ದಿ ಕಾಸ್ ಫಾರ್ ಆಲ್ ದಿಸ್ ಥಿಂಗ್ ಅಂತ ಅನ್ಸ್ತಾ ಇದೆ ಅಕಸ್ಮಾತ್ ಇವ್ರಿಗೆ ಏನಾದ್ರು 115 116 ಬಂದು ನಿಂತಿದ್ರೆ ಇದೆಲ್ಲ ಈ ಸೀನ್ಗೆ ಅವಕಾಶ ಇರಲಿಲ್ಲ ಒಂದ್ ದಿನದಲ್ಲಿ ಪ್ರಮಾಣ ಸ್ವೀಕರಿಸೋದು ಎದ್ರಕೊಂಡು ಎಲ್ಲರನ್ನು ದೇ ವುಡ್ ಹ್ಯಾವ್ ಫಾಲನ್ ಆನ್ ಲೈನ್ ರೈಟ್ ಇವಾಗ ಏನಾಗ್ಬಿಟ್ಟಿದೆ 135 ಬಂದಿರೋದ್ರಿಂದ ಏನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಕಾಲದಲ್ಲಿ ನಾವು ನೋಡಿದ್ವಿ ಆ ತರದ ಒಂದು ಕಡೆಗೆ ಏನಾದ್ರು ಹೋಗ್ಬಿಡುತ್ತೆ ಅನ್ನೋ ಒಂದು ಆತಂಕ ನನಗೆ ಯಾಕಂತಂದ್ರೆ ಈ ನಂಬರ್ಸ್ ಇವರಿಗೆ ಒಂದು ಹೆಚ್ಚು ಕೊಟ್ಟಿರೋದು ಏನು ಆಡೋದಕ್ಕೆ ಹಂಗಾಗಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಡೆಫಿನೆಟ್ಲಿ ಐ ಆಮ್ ಕಾನ್ಫಿಡೆಂಟ್ ದಿಸ್ ವಿಲ್ ಬಿ ರಿಸಾಲ್ವ್ಡ್ ಇನ್ ಅನದರ್ ಕಪಲ್ ಆಫ್ ಅವರ್ಸ್ ಅಂತ ಅನ್ಸುತ್ತೆ ನನ್ ಅಲ್ಲ ಬಹುಮತ ಅನ್ನೋದು ಒಂದು ಸ್ಪಷ್ಟ ಬಹುಮತ ಅನ್ನೋದು ಇನ್ನೊಂದು ಸುಭದ್ರ ಬಹುಮತ ಅನ್ನೋದು ಮತ್ತೊಂದು ಇವಾಗ ಇವ್ರಿಗೆ ಸಿಕ್ಕಿರೋದು ಸುಭದ್ರ ಬಹುಮತ ನೀವ್ ಹೇಳ್ದಂಗೆ ಶಿವಕುಮಾರ್ ಸರ್ 135 ಬಂದಿರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಪ್ರಮಾಣ ವಚನ ಸ್ವೀಕಾರ ಸರ್ಕಾರ ರಚನೆ ಅವರ ಶಾಸಕರನ್ನ ಒಂದು ಗುಂಪಾಗಿ ಹಿಡಿದಿಟ್ಕೊಳ್ಳುವಂತ ಪ್ರಯತ್ನ ಐಶ್ವರ್ಯ ನೀವೇನ್ ಹೇಳ್ತೀರಿ 135 ಈಸ್ ದ ಪ್ರಾಬ್ಲಮ್ ಐಶ್ವರ್ಯ ಅವರು ಕೇಳ್ತಿದ್ಯಾ ಕೇಳಿಸ್ತಾ ಇದೆ ಐಶ್ವರ್ಯ ಹೇಳಿ ಅಲ್ಲ ಇವತ್ ಏನಾಗ ಹೋಗಿದೆ ಅಂದ್ರೆ ಸೇಮ್ ಡ್ಯಾಮ್ಡ್ ಇಫ್ ಯು ಡೂ ಡ್ಯಾಮ್ಡ್ ಇಫ್ ಯು ಡೋಂಟ್ 113 ಬಂದಿದ್ರು ತೊಂದ್ರೆ 135 ಅಂತ ದೊಡ್ಡ ಅಂತರದಲ್ಲಿ ನಾವು ಗೆದ್ಕೊಂಡ್ಬಂದಿರೋದು ಇವತ್ ತೊಂದ್ರೆ ಆಗ್ತಾ ಇದೆ ಅಂತ ಮಾಧ್ಯಮಗಳು ಹೇಳ್ತಾ ಇರೋದು ಬಹಳ ಏನಂತೀನಿ ಅಮ್ಯೂಸಿಂಗ್ ಆಗಿದೆ ನಿಖಿಲ್ ಅವರೇ ಅಲ್ಲ ತೊಂದ್ರೆ ಇಲ್ಲ ಅಂದ್ರೆ ಅಲ್ಲ ನಿಮ್ಗೆ ಇಷ್ಟು ಒಂದು ಸುಭದ್ರ ಬಹುಮತ ಸಿಗ್ತಲ್ಲ ನಾನು ಹೇಳ್ದೆ ದೇರ್ ಆರ್ 3 types ಆಫ್ ಮೆಜಾರಿಟಿ ದೇರ್ ಇಸ್ ಮೆಜಾರಿಟಿ ಸಿಂಪಲ್ ಮೆಜಾರಿಟಿ ಅಂಡ್ ಸೆಕ್ಯೂರ್ ಮೆಜಾರಿಟಿ ನಿಮಗೆ ಸಿಕ್ಕಿರೋದು ಸೆಕ್ಯೂರ್ ಮೆಜಾರಿಟಿ ನಿಮಗೆ ಯಾವುದೇ ಆಪತ್ತಿಲ್ಲ ಆಪರೇಷನ್ ನಿಂದ ಆತಂಕ ಇಲ್ಲ ಹಂಗಾಗಿ ನಿಮಗೆ ಗೊತ್ತಿದೆ ಯು ಕ್ಯಾನ್ ಟೇಕ್ ಯುವರ್ ಓನ್ ಸ್ವೀಟ್ ಟೈಮ್ ತಗೊಳ್ಳೋಣ ಬಿಡಿ ಅಂತ ಯಾರು ನೋಬಡಿ ಇಸ್ ಟೇಕಿಂಗ್ ದೇರ್ ಓನ್ ಸ್ವೀಟ್ ಟೈಮ್ ನಮಗೂ ಗೊತ್ತು ನಮ್ ಜವಾಬ್ದಾರಿ ಏನಿದೆ ನಮ್ ಕರ್ತವ್ಯ ಏನಿದೆ ನಾವೇನು ಏನ್ ಭರವಸೆಗಳು ನೀಡಿದೀವಿ ರಾಜ್ಯಕ್ಕೆ ಅಂತ ಅದನ್ನ ನಾವು ಮುಂತಗೊಂಡು ಹೋಗ್ಬೇಕು ಆದಷ್ಟು ಬೇಗ ನಿರ್ಧಾರ ಆಗತ್ತೆ ಬಹಳಷ್ಟು ರಾಜ್ಯಗಳಲ್ಲಿ ಇದು ಆಗಿಲ್ಲ ಎಷ್ಟೋ ರೀತಿಯಲ್ಲೂ ಇನ್ನೂ ದೊಡ್ಡ ಸ್ಪಷ್ಟ ಬಹುಮತ ಇದ್ದಾಗ್ಲೂ ಅಸ್ಸಾಂ ಎಷ್ಟು ದಿನ ತಗೊಂಡ್ರು ಹಿಮಂತ ಬಿಸ್ವ ಸರ್ಮಾನ್ ಮಾಡಕ್ಕೆ ಮುಖ್ಯಮಂತ್ರಿಯಾಗಿ ನೀವು ನೋಡಿದಿರಾ ಏನಾಗಿದೆ ಅಂತ ನಾವು ಕೇಳ್ತಾ ಇರೋದು 2 ದಿನ ಆಗಿದೆ ಒಂದ್ ಪ್ರೋಸೆಸ್ ಫಾಲೋ ಮಾಡಿದೀವಿ ಆದಷ್ಟು ಬೇಗ ನಾವು ನಿಮ್ಗೆ ಒಂದ್ ಎಲ್ಲಾರು ಜೊತೆ ಕರ್ಕೊಂಡು ಹೋಗಿ ಒಂದು ಏನಂತೀನಿ ಸಚಿವ ಸಂಪುಟ ಆಗಿರ್ಬೋದು ಒಂದ್ ಮುಖ್ಯಮಂತ್ರಿ ಆಗಿರ್ಬೋದು ಎಲ್ಲಾ ಆದಷ್ಟು ಬೇಗ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾವು ಕೆಲ್ಸ ಮತ್ತೆ ನಮ್ ಜವಾಬ್ದಾರಿಯನ್ನ ನಿಭಾಯಿಸೋದನ್ನ ಶುರು ಮಾಡ್ತೀವಿ ಆದ್ರೆ ನಿಖಿಲ್ ಅವ್ರೆ ನಾನ್ ನಿಮ್ಗೆ ಒಂದ್ ಪಾಯಿಂಟ್ ನಾನು ಹೇಳಲೇಬೇಕು ಬಿಜೆಪಿ ಅವರೆಲ್ಲ ಬಹಳಷ್ಟು ಮಾತಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಎಷ್ಟು ಮುಖ್ಯನೋ ಅದ್ರೊಳಗೆ ಆಪೋಸಿಷನ್ ಅಷ್ಟೇ ಮುಖ್ಯ ಇದೆಲ್ಲ ಬಂದ್ ನಮಗ್ ಮಾತಾಡ್ತಾರಲ್ಲ ಇವ್ರುಗಳು ಶಾಸಕಾಂಗ ಪಕ್ಷದ ಸಭೆನೇ ಕರ್ದಿಲ್ಲ
ಇವರುಗಳು ಇನ್ನು ಏನ್ ಯಾರ್ ಎಲ್ ಕೂತ್ಕೋತಾರ ಅಂತ ನಿರ್ಧಾರ ಮಾಡಿಲ್ಲ, ಆದ್ರೆ ಬಂದು ನಮ್ಗೆ ದೊಡ್ಡ ಪ್ರವಚನವನ್ನ ನೀಡಕ್ ಶುರು ಮಾಡಿದ್ದಾರೆ. ದಯವಿಟ್ಟು ವಿರೋಧ ಪಕ್ಷ ತಗೊಂಡು ಏನ್ ಮಾಡ್ತೀರಿ ಐಶ್ವರ್ಯ ಅವರೇ? ಆಪೋಸಿಷನ್ ಆಗಿ ಇಲ್ಲ, ಆಪೋಸಿಷನ್ ಸರ್ಕಾರ ಎಷ್ಟ್ ಮುಖ್ಯನೋ ತೀವ್ರವಾದ ಏನಂತೀನಿ ಸ್ಟ್ರಿಕ್ಟ್ ಆದ ಮತ್ತೆ ಸ್ಟ್ರಾಂಗ್ ಆದ ಆಪೋಸಿಷನ್ ಅಷ್ಟೇ ಮುಖ್ಯ ನಿಖಿಲ್ ಅವರೇ. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತು, ಈ ದೊಡ್ಡ ಭ್ರಷ್ಟ ಬಿಜೆಪಿ ಸರ್ಕಾರನ ತರಲಿಲ್ವಾ, ಹೋಲ್ಡ್ ಅ ಗವರ್ಮೆಂಟ್ ಅಕೌಂಟಬಲ್. ನಾವು 4 ವರ್ಷ ನಾವು ವಿರೋಧ ಪಕ್ಷದಾಗ ಕೂತ್ಕೊಂಡು ನಾವು ಮಾಡಿರೋ ಕೆಲ್ಸಕ್ಕೆ ಪ್ರತಿಫಲ 135. ಬಿಜೆಪಿ ಅವ್ರು ಇವತ್ತು JDS ಅವ್ರ ಜೊತೆ ಏನ್ ಮೈತ್ರಿ ಮಾಡ್ಕೊಂಡ್ರು ನಮ್ ಹತ್ರ ಬರಕ್ಕಾಗಲ್ಲ. ಆದ್ರೆ ನಿಮ್ ಕೊಟ್ಟಿರೋ ಅವಧಿಯಲ್ಲಿ ಅಟ್ ಲೀಸ್ಟ್ ಒಂದು ಅಕೌಂಟಬಲ್ ರೆಸ್ಪಾನ್ಸಿಬಲ್ ವಿರೋಧ ಪಕ್ಷವಾಗಾದ್ರೂ ಕೂತ್ಕೊಳ್ಳಿ, ಜನರಿಗಾದ್ರೂ ಆ ರೀತಿ ಆದ್ರೂ ಸೇವೆ ಮಾಡಿ 5 ವರ್ಷದಲ್ಲಂತೂ ಮಾಡಿಲ್ಲ ನೀವುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೈಟ್ ಮಹೇಶ್ವರ್, ಹೇಳಿ ಹೇಳಿ ಅಶ್ವಿನ್. ಐಶ್ವರ್ಯ ಅವ್ರೆ, ಏನ್ ಗೊತ್ತಾ, ನಮ್ಗೇನು ಬೇಗ ಇವತ್ತೇ ಅನೌನ್ಸ್ ಮಾಡಿ ಅಂತ ಏನು ಕೇಳ್ತಿಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಿ ಸಾಧ್ಯವಾದಷ್ಟು ಬೇಗ ಅನೌನ್ಸ್ ಮಾಡಿ. ಏನಕ್ಕೆ ಅಂದ್ರೆ ಇಡೀ ರಾಜ್ಯದ ಜನತೆ ಕಾಯ್ತಿದ್ದಾರೆ, ಅವ್ರು ಕಾಯ್ತಿರೋದು ಸಿದ್ದರಾಮಣ್ಣ CM ಆಗ್ಬೇಕು ಇಲ್ಲ DK ಶಿವಕುಮಾರ್ ಆಗ್ಬೇಕು. ಯಾಕೆ ಐಶ್ವರ್ಯ ಅವರೇ CM ಆದ್ರೂ ನಮ್ಗೇನಿಲ್ಲ, ನೀವು CLPಗೆ ಏನು ಬೆಲೆ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು 2 ದಿನದಲ್ಲಿ. ಜನಗಳು ಕಾಯ್ತಿರೋದು ಗ್ಯಾರಂಟಿನ ಕಾಯ್ತಿದ್ದಾರೆ, 1 ವಾರ ಅಲ್ಲ 1 ತಿಂಗಳು ತಗೊಳ್ಳಿ ಮೇಡಮ್, ಕಾಯ್ತೀವಿ. ಎಲ್ಲ ಜನರು ಕಾಯ್ತಿದ್ದಾರೆ, ಹೆಣ್ಮಕ್ಳು ಕಾಯ್ತಿದ್ದಾರೆ, ಯುವಕರು ಕಾಯ್ತಿದ್ದಾರೆ, ಇಡೀ ರಾಜ್ಯದ ಮನೆಗಳು 200 ಯೂನಿಟ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ. ನೀವು ಕೊಟ್ಟಿಲ್ಲ ಅಂದಾಗ ನೀವು ಕೊಟ್ರೆ ನಾವೂ ಖುಷಿ ಪಡ್ತೀವಿ, ಕೊಟ್ಟಿಲ್ಲ ಅಂದ್ರೆ ನಾವೂ ಬೀದಿಗೆ ಹೇಗ್ ತರೋದು ಅಂತ ನಮಗೂ ಗೊತ್ತಿದೆ. ಅದಕ್ಕೋಸ್ಕರ ಕಾಯ್ತಿದೀವಿ ಅಷ್ಟೇ. ಬಿಟ್ರೆ ಮೇಡಮ್ ಯೂನಿಟ್ ಯಾವಾಗ ಫ್ರೀ? ಎಕ್ಸಾಕ್ಟ್ಲಿ. ಬಸ್ ಪ್ರಯಾಣ ಐಶ್ವರ್ಯ ಅವ್ರು ನೋಡಿ, ಈಗ ಐಶ್ವರ್ಯ ಅವ್ರು ಯಾವ್ದು ಯೂನಿವರ್ಸಿಟಿ ಅಲ್ಲ ಮೇಡಮ್, ಯೂನಿವರ್ಸಿಟಿ ಅಲ್ಲ, ದಯವಿಟ್ಟು ಪ್ರಣಾಳಿಕೆ. ನೀವ್ ಯಾಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ನೋಡಿ ಐಶ್ವರ್ಯ. ಹೇಳಿ ಐಶ್ವರ್ಯ. ನಿಖಿಲ್ ಅವರ ಹೇಳಿ. ನಿಖಿಲ್ ಅವರೇ ನಾನು ಹೇಳ್ತೀನಿ, ಅವ್ರು ನಮ್ಮ ನೋಡಿ ಹೇಳಿ, ಅವ್ರ ನಮ್ಮ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಶಾಸಕಾಂಗ ಸಭೆ ಅಂತೇಳಿ. ನಮ್ಮ ಶಾಸಕಾಂಗ ಸಭೆಯನ್ನು ಇನ್ನೊಂದು 2-3 ದಿನದಲ್ಲಿ ನಾವು ಕರೆಯೋರಿದ್ದೀವಿ. ನಾವು ಕಾಂಗ್ರೆಸ್ಸಿಗರ ಏನು ಈಗ ಮುಖ್ಯಮಂತ್ರಿ ಆಗೋದು ಅದ ಆಧಾರದ ಮೇಲೆ ಒಂದು ರಚನಾತ್ಮಕವಾದಂಥ ಒಂದು ವಿರೋಧ ಪಕ್ಷವಾಗಿ ಅತ್ಯಂತ ಪ್ರಬಲ ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ನಾವು ಕೊಡೋರಿದ್ದೇವೆ. ನಾವು ಕಾಂಗ್ರೆಸ್ಸಿಗರ ಏನೆಲ್ಲ ಭ್ರಷ್ಟತೆ ಇದೆ, ಅವರೆಲ್ಲ ವಾಗ್ದಾನ ಇದೆ, ಪ್ರತಿದಿನ ಸಂಘರ್ಷದ ಹೋರಾಟದ ಜೊತೆ ನಮ್ಮ ಕಾರ್ಯ ಇರುತ್ತೆ. ಯಾವುದೆಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಸಹಕಾರವನ್ನು ಕೊಡ್ತೇವೆ. ನಮಗೆ ಏನು ಯೋಚನೆ ಮಾಡುವುದಂತವ್ರು ಇಷ್ಟೊಂದು ಸದೃಢವಾದಂತ ಒಂದು ಈಸಿ ಟು ಬಿಸ್ನೆಸ್ ಮಾಡ್ಲಿಕ್ಕೆ ಇರ್ತಕ್ಕಂಥ ವಾತಾವರಣ, ಇಷ್ಟೊಂದು ಒಳ್ಳೆ ಇನೋವೇಟಿವ್ ಐಡಿಯಾಸ್ ಅಲ್ಲಿ ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು, ನೀತಿ ಆಯೋಗದ ಪ್ರಶಂಸೆಯನ್ನು ಪಡೆದಿರ್ತಕ್ಕಂಥದ್ದು, ಇವೆಲ್ಲವೂ ಎಲ್ಲಿ ಹಾಳಾಗ್ಬಿಡ್ತದೆ ಅದು ಆತಂಕ ನಮಗೆ. ಕರ್ನಾಟಕದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸುಮಾರು 50ಕ್ಕೂ ಹೆಚ್ಚು ಯೂನಿಕಾರ್ನ್ಗಳ ಕತೆ ಏನು? ಇವರ ಈ ಒಂದು ಫ್ರೀ ಬೀಸ್ ಕಾರಣಕ್ಕೋಸ್ಕರ, ಈ ಗ್ಯಾರಂಟಿಗಳ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಇಷ್ಟೊಂದು ಸದೃಢ ಆರ್ಥಿಕ ಸ್ಥಿತಿ ಇದ್ದಂಥ ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಆತಂಕವೂ ಕೂಡ ನಮಗೆ ಮನೆ ಮಾಡಿರುವಂಥ ಕಾಲಘಟ್ಟದೊಳಗಡೆ ಆದಷ್ಟು ಬೇಗ ನೀವು ಮಾಡಿ ಅದೇನೆಲ್ಲ ಮಾಡ್ತೀರಿ ನೋಡೋಣ. ಆದರೆ ಯಾವ ಕಾರಣಕ್ಕೂ ಭಾರತದ ವಿಕಾಸದ ಜೊತೆ ಕರ್ನಾಟಕದ ವಿಕಾಸ ಆಗಬೇಕಾಗಿದೆ, ಆ ವಿಕಾಸ ಆಗೋ ಘಟ್ಟದೊಳಗಡೆ ಆದಷ್ಟು ಬೇಗ ಆಗಲಿ ಅನ್ನೋದು ಬಿಟ್ಟರೆ ನಮಗೆ ಕಾಂಗ್ರೆಸ್ಸಿನ ಆಂತರಿಕ ವಿಚಾರದೊಳಗಡೆ ಎಳ್ಳೆಷ್ಟು ಆಸಕ್ತಿ ಇಲ್ಲ. ಆದರೆ ಒಂದಂತೂ ಸತ್ಯ, DK ಶಿವಕುಮಾರ್ ಅವರು, SM ಕೃಷ್ಣ ಅವರು ಆದೇ ಆದ ನಂತರ ನಾನೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಪರಮೇಶ್ವರ್ ಅವರು ನಾನೊಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಇವರು ಕಣ್ಣೀರ್ ಸುರಿಸಿದಂತ ವೀರೇಶ್ ಅವರು ಅತಿ ಹೆಚ್ಚಿಗೆ ಕಟ್ಟಿದ್ರೆ ಅವ್ರು ನಾವು ಆಗ್ಬೇಕು ಅಂತಾರೆ. ಕುರುಬ ಸಂಘದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಒಕ್ಕಲಿಗ ಸಂಘದ ಅಧ್ಯಕ್ಷರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಜಾತಿ ಜಾತಿ ಗತ್ಯ ಮಧ್ಯದಲ್ಲಿ ಈ ತರದ ಒಂದು ಸಂಘರ್ಷ, ಒಂದು ದುಗುಡ ನಿರ್ಮಾಣ ಆಗ್ತಾ ಇರೋದು ಒಂದು ಎಂಡ್ ಆಗ್ಬೇಕು, ಅದು ಕೊನೆ ಆಗ್ಬೇಕು ಅಂತಂದ್ರೆ ಆದಷ್ಟು ಬೇಗ ಮಂತ್ರಿಮಂಡಲ ಆಗ್ಬೇಕು, ಆದಷ್ಟು ಬೇಗ ಸರ್ಕಾರದ ರಚನೆ ಆಗ್ಬೇಕು. ಅದು ಬಿಟ್ಟರೆ ಬೇರೆ ಇನ್ಯಾವ ಅಂಶನೂ ಇಲ್ಲ. ಮತ್ತೆ ಅಶ್ವಿನ್ ಅವರು ಹೇಳಿದಂಗೆ ಭಾಗ್ಯಗಳಾಗ್ಬಿಟ್ಟು ಜನರನ್ನ ಕರ್ನಾಟಕವನ್ನ ಭಾಗ್ಯ ದೋದಾತಕರಾಗ್ಬೇಕು, ಭಾಗ್ಯ ವಿಧಾತ ಕರ್ನಾಟಕ ಆಗಬೇಕಲ್ಲ, ಇವ್ರದೆಲ್ಲ ಭಾಗ್ಯಗಳಿಂದ ಭಾಗ್ಯ ವಿಧಾತ ಆಗಿ ಬೆಳಗಬೇಕು ಕರ್ನಾಟಕ. ಆ ಬೆಳಗ ಕರ್ನಾಟಕವನ್ನು ನೋಡಬೇಕು ಅನ್ನೋ ಆಸೆ ಬಿಟ್ರೆ ಇನ್ಯಾವುದಿಲ್ಲ ನಮಗೆ. ಆಯ್ತು, ಈಗ ನಾನು ನನ್ನ ಅತಿಥಿಗಳಿಗೆಲ್ಲ ಕೇಳ್ತಿದ್ದೀನಿ, ಸ್ವಲ್ಪ ವೀಕ್ಷಕರು ಕೂಡ ಹೇಳ್ತಿದ್ದಾರೆ, ಕಂಟಿನ್ಯೂ ಮಾಡೋಣ ಇನ್ನೊಂದು 10-15 ನಿಮಿಷ ಚರ್ಚೆ ಆಗ್ಬೋದಾ ಮಹೇಶ್ವರೇ? ಮಹೇಶ್ವರೇ ನಿಮಗೆ ಒಪ್ಪಿಗೆ ಇದ್ರೆ ಇನ್ನೊಂದು 10-15 ನಿಮಿಷ ಚರ್ಚೆ ಕಂಟಿನ್ಯೂ ಮಾಡ್ಬೋದಾ? ಶಿವಕುಮಾರ್ ಅವರು ಕೂಡ ಮಾಡಿ ಏನಿದೆ, ಮಾಡಿ ಏನಿದೆ ಅಲ್ಲ. ಆಯ್ತು, ಹಾಗಾದ್ರೆ ನಾನೇ ಮುಖ್ಯ ಅಲ್ಲ, ಈ ಪಾಯಿಂಟ್ಗೆ ಬಂದ್ಬಿಡೋಣ.
ಅಷ್ಟ ಕಷ್ಟ ಇದೆಯಲ್ಲ, ಒಂದು 8 ಪಾಯಿಂಟ್ ಮಾಡ್ಕೊಂಡು ಬಂದ್ವಪ್ಪ ಇಲ್ಲಿ ಯಾಕೆ ಅಂತ ಶಿವಕುಮಾರ್ ಅವರು ಕೇಳ್ತೀನಿ ಸರ್. ಇಲ್ಲಿ ಶಾಸಕಾಂಗ ಪಕ್ಷದ ನಿಲುವಾಗಬೇಕಾ ಅಥವಾ ಹೈಕಮಾಂಡಿನ ನಿರ್ಧಾರ ಅದನ್ನ ಓವರ್ಟೇಕ್ ಮಾಡುತ್ತಾ ಮಾಡಬಹುದಾ? ಶಿವಕುಮಾರ್ ಅವರು ಕೇಳ್ತಿದ್ಯಾ? ಶಿವಕುಮಾರ್ ಸರ್ ನೀವು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತೆ, ಕೇಳಿಸ್ತಿಲ್ಲ ನೀವು ಮಾತಾಡೋದು. ನಾನು ಕೇಳಿದೆ ಶಾಸಕಾಂಗ ಪಕ್ಷದ ನಿರ್ಧಾರವನ್ನ ಆ ಮತದಾನವನ್ನ ಓವರ್ಟೇಕ್ ಮಾಡಬಹುದಾ ಹೈಕಮಾಂಡ್? ಈ ಕೇಳ್ತಿದ್ಯಾ ನಿಮ್ಗೆ ಸರ್? ನನಗೆ ಕೇಳ್ತಿದೆ, ನಿಮ್ ವಾಯ್ಸ್ ಕೇಳ್ತಿದೆ ನನಗೆ ಶಿವಕುಮಾರ್ ಸರ್, ನನಗೆ ಕೇಳ್ತಿದೆ. ಒಂದು ನಿಮಿಷ ಅದನ್ನು ಅವ್ರು ಸರಿಪಡಿಸ್ಕೊಂಡು ಮತ್ತೆ ಜಾಯ್ನ್ ಆಗಲಿ. ಅಶ್ವಿನ್ ಸಿಂಪಲ್ ಆಯ್ತಾ, ಒಂದು ಶಾಸಕಾಂಗ ಪಕ್ಷದ ನಿರ್ಧಾರ ಇದೆ, ಇದನ್ನು ಓವರ್ಟೇಕ್ ಮಾಡ್ಬೋದು. ಯಾಕೆ ಅಂದರೆ ನಿಮ್ಮ ಪಕ್ಷದಲ್ಲೂ ಆ ಥರ ಆಗಿದೆ ಆಯಿತಾ. ರಾಜ್ಯಾಧ್ಯಕ್ಷರು ಒಂದು ಮಾತು ಹೇಳಿರ್ತಾರೆ, ಕುಮಾರಸ್ವಾಮಿ ಅವರು ಅದಕ್ಕೆ ಬೇರೆ ಹೇಳ್ತಾರೆ. ಹೈಕಮಾಂಡ್ ಅನ್ನೋದು ಹೈಯೆಸ್ಟ್ ಕಮಾಂಡ್ ಅಂತ ಒಂದಿರುತ್ತೆ ಎಲ್ಲ ಪಕ್ಷದಲ್ಲೂ ಇದೆ. ಇವತ್ತಿನ ದಿನ ಜೆ ಪಿ ನಡ್ಡಾ ಅವರಿದ್ದಾರೆ, ಅದಾದಮೇಲೆ ಅಮಿತ್ ಶಾ ಮೋದಿ ಅವರಿದ್ದಾರೆ, ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅದಾದಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿದ್ದಾರೆ, ಸಿ ಎಂ ಇಬ್ರಾಹಿಂ ಅವರಿದ್ದಾರೆ, ಅದಾದಮೇಲೆ ದೇವೇಗೌಡ ಅವರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರಿದ್ದಾರೆ. ಹೈಕಮಾಂಡ್ ಇದೆ, ಒಂದು ಹೈಯೆಸ್ಟ್ ಕಮಾಂಡ್ ಇದೆ. ಹಂಗಾಗಿ ನಾನು ಕೇಳಿದೆ, ಶಾಸಕಾಂಗ ಪಕ್ಷದ ನಿರ್ಧಾರ ಓವರ್ಟೇಕ್ ಆಗ್ಬೋದಾ? ಆಗಬಾರ್ದು ಸರ್. ಐಡಿಯಲಿ ಸರ್ ಏನಕ್ಕೆ ಆಗಬಾರ್ದು ಅಂದರೆ, ಅವರು ಒಂದು ಜನರಿಂದ ಆಯ್ಕೆಯಾಗಿ ಬಂದಿರ್ತಾರೆ, ಜನರು ಅವ್ರ ಮೇಲೆ ಒಂದು ಅತಿಯಾದ ವಿಶ್ವಾಸ ಇಟ್ಟಿರ್ತಾರೆ. ಅದು ಯಾವುದೇ ಪಕ್ಷಗಳಾಗಿರಲಿ, ಅವರು ಅಧಿಕಾರಕ್ಕೆ ಬರೋಂಥ ಹೊಸ್ತಿಲಲ್ಲಿ ಶಾಸಕಾಂಗ ಪಕ್ಷದ ನಿರ್ಧಾರ ಏನಾದರೂ ರಾಜ್ಯದ ಜನತೆಗೆ ಇದು ನಿರ್ಧಾರ ಅಂತ ಎತ್ತಿಡ್ದಿದೆ ಅಂದರೆ ಆ ಪಕ್ಷ, ಆ ರಾಜ್ಯದ ಜನತೆನೂ ಇಷ್ಟಪಡ್ತಾರೆ. ನಾವು ಯಾವುದೇ ಈಗ ನಮ್ಮಲ್ಲೂ ಕೆಲವು ಟೈಮ್ ಆಗಿದೆ ಇಲ್ಲ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಸರ್. ಕುಮಾರಣ್ಣ ಅವರು ತಗೊಂಡಂಥ ನಿರ್ಧಾರಗಳು ಇನ್ನು ಕಳೆದ ಬಾರಿನೂ ನೋಡಿದ್ದೀವಿ, 2004 ನೋಡಿದ್ದೀವಿ, ಎಲ್ಲೂ ರಾಜ್ಯದ ಜನತೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ಹೇಳಿ ಕೆಲವು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಹಾಗಂತ ಜನಗಳಲ್ಲಿ ಇಲ್ಲ ಬೇರೆ ಪಕ್ಷದವರು ಒಂದು ಗೂಬೆ ಕೂರಿಸ್ತಾರೆ, ಇಲ್ಲ ಅದು ಪದ್ಮನಾಭ ನಗರದಲ್ಲಿ ಆದರೂ ಕೂಡ ಅದು ಶಾಸಕರ ಒಂದು ಏನು ಚಿಂತನೆ, ಅವರ ಏನು ಅಭಿಪ್ರಾಯ ಅದು ಮುಂದೆ ಇರುತ್ತೆ ಸರ್. ಶಾಸಕಾಂಗ ಸಭೆದು ತೀರ್ಮಾನ ಬಿಟ್ಟು ಪೂಜ್ಯ ದೇವೇಗೌಡರು ಯಾವತ್ತೂ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಇವತ್ತು ನಾವೇನಕ್ಕೆ ನಾವೇ ಪುನಃ ಹೇಳ್ತಿದ್ದೀನಿ, ನಾವು ಕಾಂಗ್ರೆಸ್ ಆಂತರಿಕ ವಿಚಾರಕ್ಕೆ ನಾವು ಹೋಗ್ತಿಲ್ಲ. ಶಾಸಕಾಂಗ ಪಕ್ಷದ ತೀರ್ಮಾನ ಅಂತ ಹೇಳಿದಂತ ಸಿದ್ದರಾಮಯ್ಯ ಅವರ ಆಂತರಿಕ ವಿಚಾರ ಅಲ್ಲ ರೀ, ನಮ್ಮ ಅಲ್ಲ ಸರ್, ನಾನು ಹೇಳ್ತಿರೋದು ಅವರ ಆಂತರಿಕ ವಿಚಾರಕ್ಕೆ ನಾವು ಆಗ್ತಿಲ್ಲ. ಸಾರ್ವಜನಿಕವಾಗಿ ಅದು ಇರೋದ್ರಿಂದ, ಚರ್ಚೆಗಿರೋದ್ರಿಂದ ಸರ್, ಇವತ್ತು ನೀವು ತಗೊಂಡಂತ 8 ಅಂಶಗಳಿದೆಯಲ್ಲ, ಇಡೀ ದಿನ ಕೂತ್ಕೊಂಡ್ರು ನಾಡಿನ ಜನತೆಗೆ ಅರ್ಥ ಆಗುತ್ತೆ. ಯಾಕೆಂತಂದ್ರೆ ಯಾವುದು ಒಂದು ಇಲ್ಲ ಸರ್, ಬೇಡಿಕೆ ಇರ್ಬೋದು, ಪ್ರಮುಖರ ಬೆಂಬಲ, ಶಾಸಕರ ಬಲಾಬಲ, ಕೇಂದ್ರದ ನಾಯಕರ ಬಲಾಬಲ, ಬೇರೆ ರಾಜ್ಯಗಳ ನಾಯಕರ, ಇಷ್ಟೆಲ್ಲ ನಾವು ತಗೊಂಡಾಗ ಮತ್ತೆ ಇನ್ನೊಂದು ತಗೊಂಡ್ರಿ, ಸಿ ಎಂ ಆಗಿದ್ರಿ, 5 ನೀವು ಸಿ ಎಂ ಆಗಿದ್ರಿ, ಪುನಃ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ಬಿಟ್ಕೊಡಿ ಅಂತ ಒಬ್ಬರು ಅಧ್ಯಕ್ಷ ಕೇಳೋದ್ರಲ್ಲಿ ತಪ್ಪಿಲ್ಲ. ನೀವು 8 ಅಂಶಗಳೇನು ತಗೊಂಡಿದ್ದೀರಾ ಸರ್, 8 ಡಿಸ್ಕಸ್ ಮಾಡಿದ್ರು ನಾಡಿನ ಜನತೆಗೆ ಅರ್ಥವಾಗುತ್ತೆ. ನೀವು ಯಾವುದು ನೀವು ಇಲ್ಲಿ ಕೂತ್ಕೊಂಡಿಲ್ಲ, ಒಂದು ವಿರೋಧ ಪಕ್ಷ ಸ್ಥಾನವಾಗಿ ನೀವು ಕೆಲಸ ಮಾಡ್ತಿದ್ದೀರ ವಿನ, ಕಾಂಗ್ರೆಸ್ ಅವರು ಮೊದಲು ಹೇಳಿದ್ರು ತಾಳ್ಮೆ ಇರಬೇಕು. ದಯವಿಟ್ಟು ಒಂದು ದೃಶ್ಯ ಮಾಧ್ಯಮಗಳಿಂದನೇ ಅವರು 135 ಸ್ಥಾನಗಳಿಗೆ ಹೇಗೆ ಅವರ ಅಧ್ಯಕ್ಷರು ಅವರ ಒಂದು ವಿರೋಧ ಪಕ್ಷದ ನಾಯಕರು ಹೋರಾಡಿದ್ರು ಸರ್, ಹಾಗೇನೆ ನೀವು ವಿರೋಧ ಪಕ್ಷ ಸ್ಥಾನದಲ್ಲೇ ಕೂತಿಲ್ಲ. ಬ್ರೇಕಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮತ್ತೊಂದು ರೌಂಡಿನ ಮೀಟಿಂಗ್ ಆಗುತ್ತೆ. ಕಗ್ಗಂಟನ್ನ ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಇವತ್ತಿನ ಮೀಟಿಂಗ್ ಅಲ್ಲಿ. ನಾಳೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಮತ್ತೊಂದು ಮೀಟಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ. ಈ ಬಾರಿ ಇಬ್ರು ಒಟ್ಟಿಗೆ ಕರೆಸಿ ಮಾತನಾಡ್ತಾರ ಅಥವಾ 1-on-1 ಇವತ್ತು ಮಾಡಿದ್ರಲ್ಲ ಆ ರೀತಿ 1-on-1, 1-to-1 ಸರ್? ಹಾಗಾದ್ರೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇಲ್ಲ, ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ. ಮುಖದಲ್ಲಿ ಎಲೆಕ್ಷನ್ ರಿಸಲ್ಟ್ ದಿನ ಕಂಡಂತ ಆ ನಗು ಬೀಗ್ತಿದ್ರಲ್ಲ ಗೆಲುವಿನ ಸಂತೋಷದಲ್ಲಿ, ಬಹಳ ಸಂತೋಷವಾಗಿ ನಾವು ನೋಡಿದ್ವಿ ಅದನ್ನ. ಆದರೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಸಿಟ್ಟಾದಂಗಿದ್ದಾರೆ. ನಿನ್ನೆ ಸಂಜೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಯಾವ ಒಂದು ಎಕ್ಸ್ಪ್ರೆಷನ್ ಅನ್ನು ನಾವು ಕಂಡವೋ ಅದಕ್ಕೆ ಸಮಾನವಾದಂಥ ಒಂದು ಎಕ್ಸ್ಪ್ರೆಷನ್ ಅನ್ನು ಇವತ್ತು ನಾವು ಸಿದ್ದರಾಮಯ್ಯನವರ ಮುಖದಲ್ಲಿ ಕಾಣ್ತಿದ್ದೀವಿ. ಸಿಟ್ಟಾಗ್ಬಿಟ್ರು ಅವರು, ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯನವರು. ಏನಾಯ್ತು ಆ ಸಭೆಯಲ್ಲಿ ನಮಗೂ ಗೊತ್ತಿಲ್ಲ, ಆದರೆ ಏನಾಗಿದೆ ಅಂತ ಅಲ್ಲಿ ನನ್ನ ಕಲೀಗ್ ಚಿದಾನಂದ್ ಪಟೇಲ್ ಇದ್ದಾರೆ, ಡೆಲ್ಲಿಯಿಂದ ಲೈವ್ ರಿಪೋರ್ಟ್ ತರ್ತಿದ್ದಾರೆ. ಚಿದಾನಂದ, ನನ್ನ ಧ್ವನಿ ಕೇಳ್ತಿದ್ರೆ ನಿಮಗೆ, ಇಬ್ಬರ ಜೊತೆನೂ ಮೀಟಿಂಗ್ ಆಯಿತು, ಒಬ್ಬರು ನೀವೇ ಸಿ ಎಂ ಆಗಿ ಅನ್ನೋ ದಾಳ ಉರುಳಿಸಿದ್ರೆ ಇನ್ನೊಬ್ಬರು ಮಾಧ್ಯಮಗಳ ಮೇಲೆ ಸಿಟ್ಟಾಗ್ಬಿಟ್ಟಿದ್ದಾರೆ. ಸಿಟ್ಟಾಗುವಂಥದ್ದು ಏನಾಗಿರ್ಬೋದು ಅಂತ?
ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ನಾನು ಬಿಟ್ಕೊಡಲ್ಲ, ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ನಾನು ತ್ಯಾಗವನ್ನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ತಾವು ಪಕ್ಷಕ್ಕಾಗಿ ದುಡಿದಿರ ಸುಮಾರು 5 ದಶಕ ಅಂದ್ರೆ 50 ವರ್ಷ ಪಕ್ಷದ ಕೆಲಸವನ್ನ ಮಾಡಿದ್ರ, ನಿಮ್ಗಾದ್ರೆ ಬಿಟ್ಕೊಡ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೊಸ ಆಸೆ ನೋಟಿಸ್ ಮುಖಾಂತರ ಹೊಸ ತಾಳವನ್ನ ಉರುಳಿಸುವಂತದ್ದು. ಎಲ್ಲದ್ರ ನಡುವೆ ಕೂಡ ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ರ, ಶಾಸಕರು ಯಾರ ಪರವಾಗಿ ನಿಂತಿದ್ದಾರೆ ಅವರಿಗೆ ನೀವು ಶಾಸಕ ಪಕ್ಷದ ನಾಯಕನನ್ನಾಗಿ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಅವರು ಒತ್ತಾಯ ಮಾಡುವಂತದ್ದು. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ವಿರುದ್ಧ 2006 ಇಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಆದ ಅವಧಿಯಿಂದ ಹಿಡಿದು 2 ಬಾರಿ ವಿಪಕ್ಷ ನಾಯಕ ಆಗಿರುವಂತದ್ದು ಮತ್ತು 2006 ಇಲ್ಲಿಯವರೆಗೆ ಪಕ್ಷದ ಅನೇಕ ವಿಚಾರಗಳಲ್ಲಿ ಅವರು ನಡೆದುಕೊಂಡ ರೀತಿ ನೀತಿಗಳು ಮತ್ತು ಅವರು ಅನುಭವಿಸಿದಂತಹ ಅಧಿಕಾರಗಳು ಅವೆಲ್ಲವನ್ನು ಕೂಡ ವಿವರವಾಗಿ ಬುಲೆಟ್ ಪಾಯಿಂಟ್ಸ್ ಗಳನ್ನ ಮಾಡುವ ಮುಖಾಂತರ ಸಿದ್ದರಾಮಯ್ಯ ವಿರುದ್ಧ ಚಾರ್ಜ್ ಶೀಟ್ ರೀತಿಯಲ್ಲಿ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಈಗಾಗಲೇ ಚುನಾವಣೆ ಮುಗಿದು 3 ದಿವಸ ಆದ್ರೂ ಕೂಡ ಹೊಸ ಸರ್ಕಾರ ರಚನೆ ಆಗಿಲ್ಲ ಅನ್ನೋದು ಹೈಕಮಾಂಡ್ ಗೆ ದೊಡ್ಡ ತಲೆನವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಕೆಲವೊಂದ್ ಕಡೆ ಇಬ್ಬರ ನಡುವೆ ನಾಳೆ ಸಂಧಾನ ಸಭೆ ಏರ್ಪಡಿಸಲಿಕ್ಕೆ ತೀರ್ಮಾನ ಮಾಡುವಂತದ್ದು. ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೆದಂತಹ ಮಾತುಕತೆಗಳು, ಅವರ ಅಭಿಪ್ರಾಯಗಳು ಮತ್ತು ಬೇಡಿಕೆಗಳ ಸಂಬಂಧಪಟ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಜೊತೆ ವಿಸ್ತೃತವಾಗಿ ಮಾತುಕತೆಯನ್ನು ನಡೆಸಿ ಇವರ ಬೇಡಿಕೆಗಳನ್ನು ಮತ್ತು ಇವರ ಅಭಿಪ್ರಾಯಗಳನ್ನು ಅವರ ಮುಂದೆ ಕೂಡ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಭಿಪ್ರಾಯನ ಪಡೆದು ನಾಳೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಇಬ್ಬರನ್ನು ಕೂಡ ಮುಖಸ್ತುತಿ ಒಂದೇ ವೇದಿಕೆಯಲ್ಲಿ ಕೂರಿಸಿ ಸಮಾಲೋಚನೆ ನಡೆಸಿ ಯಾರು ಮುಖ್ಯಮಂತ್ರಿ ಅಂತೇಳಿ ಘೋಷಣೆಯನ್ನು ಮಾಡಲಿದ್ದಾರೆ. ಆ ಮುಖಾಂತರ ಸದ್ಯ ಡಿ ಕೆ ಶಿವಕುಮಾರ್ ಕೂಡ ಪಟ್ಟಿ ಹಿಡಿದಿರುವಂತದ್ದು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಶಾಸಕರ ಅಭಿಪ್ರಾಯ ನನ್ನ ಪರವಾಗಿರ್ತಕ್ಕಂಥದ್ದು, ನನಗೆ ಬಹುಮತ ಇರ್ತಕ್ಕಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ನಾಯಕ ನಾಯಕರಿಗೆ ಯಾರಿಗೆ ಬಹುಮತ ಇರ್ತ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ. ಬಹುತೇಕ ಶಾಸಕರ ಅಭಿಪ್ರಾಯ ನನ್ನ ಪರವಾಗಿರ್ತಕ್ಕಂಥದ್ದು. ಹಾಗಾಗಿ 2024 ಲೋಕಸಭೆ ಚುನಾವಣೆ ಮತ್ತು ಮುಂಬರಲಿರ್ತಕ್ಕಂತಹ ಬಿಬಿಎಂಪಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಇತರ ದೃಷ್ಟಿಯಿಂದ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡುವಂತದ್ದು. ಹಾಗಾಗಿ ನೋಡಿ, ಇಲ್ಲಿವರೆಗೂ ತಾವು ಯಾಕೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ವಾದವನ್ನ ಮಂಡಿಸ್ತಾ ಇದ್ರು. ಆದ್ರೆ ಈ ಪೈಪೋಟಿಯ ತೀವ್ರತೆ ಮುಂದಿನ ಹಂತಕ್ಕೆ ಬೆಳೆದ್ಬಿಟ್ಟಿದೆ. ಈಗ ಬೇರೆಯವ್ರು ಯಾಕೆ ಆಗ್ಬಾರ್ದು ಅನ್ನೋ ಒಂದು ಪ್ರಕ್ರಿಯೆ ಶುರು ಆಗೋಯ್ತು. ನೀವೇ ಹೇಳ್ತಿದ್ದೀರಿ, ಬುಲೆಟ್ ಪಾಯಿಂಟ್ಗಳ ಮೂಲಕ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಯಾವ್ಯಾವ ರೀತಿಯ ತಪ್ಪುಗಳು ನಡೆದೋದ್ವ ಅವಧಿಯಲ್ಲಿ ಅನ್ನೋ ಮನವರಿಕೆಯನ್ನ ಮಾಡ್ಕೊಳ್ಳೋದ್ರ ಉದ್ದೇಶ ಏನು? ಅಲ್ಲಿಗೂ ಆ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಂತ ಪಾಯಿಂಟ್ ಗಳ ಮಾಹಿತಿ ಏನಾದ್ರೂ ಇದೆಯಾ? ಬೈರತಿ ಸುರೇಶ್ ಅವರನ್ನ MNC ಮಾಡುವ ವಿಚಾರ, MNC ಮಾಡೋ ವಿಚಾರದಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿ ಕಣ ಕೇಳಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರೇ ಅವರ ಪರವಾಗಿ ಮತವನ್ನ ಹಾಕಿದ್ರು. ಪರೋಕ್ಷವಾಗಿ ಕಾಂಗ್ರೆಸ್ನ ಶಾಸಕರ ಮತ ಹಾಕಿಸುವ ಮುಖಾಂತರ ಅವರನ್ನ ಪರಿಷತ್ನ ಸದಸ್ಯನಾಗಿ ಮಾಡ್ತಿರುವಂತದ್ದು. ನಂತರ ವಿಪಕ್ಷ ಸ್ಥಾನ ಸಿಗ್ಲಿಲ್ಲ ಎಂಬ ಕಾರಣಕ್ಕಾಗಿ ಮತ್ತು CM ಇಬ್ರಾಹಿಂ ಅವರನ್ನ MNC ಮಾಡಲಿಲ್ಲ ಎಂಬ ಕಾರಣಕ್ಕಾಗಿ ತಮ್ಮ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದು. ಇದು ಒಂಥರ ಪರೋಕ್ಷವಾಗಿ ಬ್ಲಾಕ್ ಮೇಲ್. ಕೊನೆಗೆ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ರೆ ಇದು ದೇಶಾದ್ಯಂತ ದೊಡ್ಡ ಸುದ್ದಿ ಆಗುತ್ತೆ, ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ ಕಾರಣಕ್ಕಾಗಿ ಕೊನೆಗೆ ಅಂತಿಮವಾಗಿ CM ಇಬ್ರಾಹಿಂ ಅವರನ್ನ MNC ಮಾಡಿದಂತದ್ದು. ಮತ್ತು 2013 ರಿಂದ 2018 ಸಂಪೂರ್ಣವಾಗಿ ಅಧಿಕಾರದ ಅವಕಾಶವನ್ನು ಕೊಟ್ಟಿದ್ದು. ಇವ್ರ ಮೇಲೆ ಆ ಸಂದರ್ಭದಲ್ಲಿ ವಾಚ್ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳ ಆರೋಪ ಬಂದ್ರೂ ಕೂಡ ಯಾವುದೇ ರಾಜೀನಾಮೆಯನ್ನು ಪಡೆದಿಲ್ಲ. ಕೆಲವೊಂದ್ ಕಡೆ ಏಕಪಕ್ಷೀಯವಾಗಿ ಕೆಲವೊಂದ್ ಕಡೆ ನಡ್ಕೊಂಡಿರುವಂತದ್ದು. ಮತ್ತು ಅಂದಿನ ಇಡೀ ಗೃಹ ಇಲಾಖೆಯನ್ನ ಗೃಹ ಸಚಿವರು ಇದ್ರು ಕೂಡ ಪರಮೇಶ್ವರ್ ಮತ್ತು ರಾಮಲಿಂಗಾರೆಡ್ಡಿ ಅಂತ ಅವರು ಇದ್ರು ಕೂಡ ಕೆಲವೊಂದ್ ಕಡೆ ಗೃಹ ಖಾತೆಯನ್ನ ಕೆಂಪಯ್ಯನವರು ಕೊಡುವ ಮುಖಾಂತರ ಕೇವಲ ಹೆಸರಿಗಷ್ಟೇ ಸಚಿವರನ್ನಾಗಿ ಮಾಡಿಕೊಂಡಿರುವಂತದ್ದು. ಮತ್ತು ಇನ್ನು ಉಳಿದಂತೆ ಅನೇಕ ಆರೋಪಗಳು, ಡಿ ನೋಟಿಫಿಕೇಶನ್ ಆರೋಪಗಳಿರ್ತಕ್ಕಂಥದ್ದು, ಸ್ವಜನ ಪಕ್ಷಪಾತ ಆರೋಪಗಳಿರ್ತಕ್ಕಂಥದ್ದು, ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಅನುಕೂಲ ಆಯ್ತು ಎಲ್ಲಿ ಅನಾನುಕೂಲ ಆಯ್ತು ಇವರಿಂದ ಅನ್ನುವ ಒಂದು ಬಹಳಷ್ಟು ವಿವರಣೆ ಇರ್ತಕ್ಕಂಥ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಮುಖಾಂತರ ಮುಖ್ಯಮಂತ್ರಿ ಹುದ್ದೆ ಅನ್ನೋದು ಇದು ಕೆಲವೊಂದ್ ಕಡೆ ಪೂರ್ವಜರ ಆಸ್ತಿ ಅನ್ನೋ ಮುಖಾಂತರ ಇವರಿಗೇನು ಫಿಕ್ಸ್ ಆಗಿದೆಯಾ, ಒಂದ್ ಸಾರಿ ಮಾಡಿ ಆಗಿದೆ ಮತ್ತೆ ಇವ್ರನ್ನ ಮಾಡ್ಬೇಕಾ, ಮತ್ತೆ 5 ವರ್ಷ ವಿಪಕ್ಷದ ನಾಯಕರಾಗಿದ್ದಾರೆ ಮತ್ತೂ ಕೂಡ ಇವರಿಗೆ ಅವಕಾಶವನ್ನ ಕೊಡ್ಬೇಕಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು. ಹಾಗಾಗಿ ನಾನು ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ ಹುದ್ದೆಯಿಂದ ನಾನು ವಿಮುಖನಾಗಲ್ಲ, ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅನ್ನೋ ಮುಖಾಂತರ ಕೆಲವೊಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಸಿಗ್ಲಿಲ್ಲ ಅಂತ ಹೇಳಿ ನನಗೆ ಯಾವ ಹುದ್ದೆಯೂ ಅಗತ್ಯ ಇಲ್ಲ ಅನ್ನೋ ಮುಖಾಂತರ ಪರೋಕ್ಷವಾಗಿ ಅಂತದೇನಾದ್ರೂ ಘಟನೆ ನಡೆದ್ರೆ ನಾನು KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡುವ ಮುಖಾಂತರ ನಾನು ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ಅನ್ನೋ ಮುಖಾಂತರ ಪರೋಕ್ಷವಾಗಿ ಹೈಕಮಾಂಡ್ ನಿರ್ಧಾರಕ್ಕೂ ಕೂಡ ನಾನು ಕೆಲವೊಂದ್ ಕಡೆ ತಿರುಗೇಟನ್ನ ಕೊಡ್ತೀನಿ ಮತ್ತು ಹೈಕಮಾಂಡ್ ನಿರ್ಧಾರವನ್ನು ಕೂಡ ಈ ಮುಖ ರಾಜೀನಾಮೆ ಕೊಡುವ ಮುಖಾಂತರ ವಿರೋಧಿಸ್ತೀನಿ ಅನ್ನೋ ಮುಖಾಂತರ ಖರ್ಗೆ ಅವರು ಕೂಡ ಹೊಸ ಆಸೆಯನ್ನು ಹುಟ್ಟುತ್ತಿರುವಂತದ್ದು. ದಲಿತ CM ಆಗೋದಾದ್ರೆ ಅಥವಾ ನೀವು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ತ್ಯಾಗ ಮಾಡ್ತೀನಿ, ನಿಮ್ಮ ಪರವಾಗಿ ನಿಲ್ತೀನಿ, ಎಲ್ಲ ಶಾಸಕರನ್ನು ಒಪ್ಪಿಸ್ತೀನಿ ಅನ್ನೋ ಮುಖಾಂತರ ಕೆಲವೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಆಸೆಯನ್ನು ಹುಟ್ಟಿಸಿರುವಂತದ್ದು. ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೊಸ ದಾಳವನ್ನು ಉರುಳಿಸಿರುವುದು ಅಂತ ಹೇಳಿದ್ರು ತಪ್ಪಾಗ್ಲಾರದು ನಿಖಿಲ್.
ಥ್ಯಾಂಕ್ ಯು ಚಿದಾನಂದ್. ಮತ್ತೊಮ್ಮೆ ಬರ್ತಿರ್ತೀವಿ ನಿಮ್ಮ ಬಳಿ ಅಪ್ಡೇಟ್ಗಳಿಗಾಗಿ, ಲೈವ್ ರಿಪೋರ್ಟ್ಗಳಿಗಾಗಿ. ಮತ್ತೊಂದು ಸಭೆ ನಾಳೆ, ಇವತ್ತಿನ ಸಭೆಯಲ್ಲಿ ಕಗ್ಗಂಟನ್ನ ಬಿಡಿಸ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಕೆಲವ್ರ ಮುಖದ ಮೇಲೆ ಗಂಟು ಮೂಡ್ಬಿಟ್ಟಿದೆ. ನಾವು ಗಮನಿಸ್ತಿರುವಂತಹ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಿರುವಂಥದ್ದು, ರಾಜ್ಯದ ಮುಖ್ಯಮಂತ್ರಿ ಯಾರು 135 ಸೀಟ್ ಗೆದ್ದ ಮೇಲೂ, ಒಂದು ಸುಭದ್ರ ಬಹುಮತವನ್ನು ಪಡ್ಕೊಂಡ ಮೇಲೂ, ಪಕ್ಷದ ಆಂತರಿಕ ವ್ಯವಸ್ಥೆ ಒಂದು ಅವ್ಯವಸ್ಥೆಯಿಂದ ಪೀಡಿತವಾಗ್ಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಶಾಸಕಾಂಗ ಪಕ್ಷದ ನಿರ್ಧಾರನ, ಹೈಕಮಾಂಡ್ ನಿರ್ಧಾರನ, ಸಮುದಾಯಗಳ ಬೆಂಬಲ ಇರೋರಿಗೆ ಒಲುವ, ಅಥವಾ ಇಲ್ಲಿವರೆಗೂ ಪರಿಶ್ರಮವನ್ನು ವಹಿಸಿ ತಮ್ಮ ಸಂಪನ್ಮೂಲವನ್ನು ಹೂಡಿಕೆ ಮಾಡಿ ಪಕ್ಷವನ್ನು ಗೆಲ್ಲಿಸೋದ್ರಲ್ಲಿ ಒಂದು ಪಾತ್ರವನ್ನು ನಿಭಾಯಿಸಿದವರು, ರಾಜಕೀಯ ಅನುಭವ ಅನ್ನೋದು ಇಲ್ಲಿ ಒಂದು ಮಾನದಂಡ ಆಗುತ್ತಾ? ಜನಪ್ರಿಯತೆ ಅನ್ನೋದು ಮಾನದಂಡ ಆಗುತ್ತಾ? ವ್ಯಕ್ತಿತ್ವ ಅನ್ನೋದು ಮಾನದಂಡ ಆಗುತ್ತಾ? ಯಾವ ಆಧಾರದ ಮೇಲೆ ಈ ನಿರ್ಧಾರ ಮಾಡಲಿಕ್ಕಿದೆ ಕಾಂಗ್ರೆಸ್ಸಿನ ಹೈಕಮಾಂಡ್? ಬ್ರೇಕ್ ನಂತರ ಕೊನೆ ಸುತ್ತಿನ ಚರ್ಚೆ ನೋಡ್ತೀರಿ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್ ಅಶ್ವಿನ್. ಇವತ್ತೂ ಕಗ್ಗಂಟಿನ ನಿವಾರಣೆ ಇಲ್ಲ, ನಾಳೆ ಮತ್ತೊಂದು ಸಭೆ. ನಾಳೆ ಇಬ್ಬರ ಜೊತೆನೂ ಆಗುತ್ತೋ, ಒಬ್ಬರಾದ ಮೇಲೆ ಒಬ್ಬರಾಗುತ್ತೋ, ನಾವು ಕಾದು ನೋಡೋಣ. ಆದರೆ ರಾಜ್ಯದ ನಾಗರಿಕರು ನಾವು ಏನು ಅನ್ಕೋಬೇಕು ಸರ್? ರಾಜ್ಯದ ನಾಗರಿಕರು ಇಷ್ಟೇ ಸರ್, ಎರಡು ರಾಷ್ಟ್ರೀಯ ಪಕ್ಷಗಳು ಕಂಟ್ರೋಲ್ ಬೈ ಹೈಕಮಾಂಡ್ ಅಂತಾನೆ. ಏನಕ್ಕೆ ಅಂದರೆ ಸರ್, ಈ 2018 ಆದಂಗೆ BSY ನಮ್ಮ ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಬಟ್ ಕ್ಯಾಬಿನೆಟ್ ಫಾರ್ಮ್ ಮಾಡಲಿಕ್ಕೆ 23 ಡೇಸ್ ತಗೊಳ್ತಾರೆ. ಫ್ಲಡ್ ಇರುತ್ತೆ ನಾರ್ತ್ ಕರ್ನಾಟಕದಲ್ಲಿ, ತುಂಬ ಜನರ ಸಂಕಷ್ಟದಲ್ಲಿ. ಅಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲ, ಒಂದು ಅನಿರೀಕ್ಷಿತವಾಗಿ ಗೆಲುವನ್ನ ಕಾಣ್ತಾ ಅವ್ರಿಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾರ ಅಂದರೆ, ನೋಡಿ ಸರ್, ಒಂದು ಉತ್ತಮವಾದಂಥ, ಈಗ ನೀವು ಹೇಳ್ತಿದ್ರಿ, ಸುಭದ್ರವಾದಂಥ ಸರ್ಕಾರಕ್ಕೆ ನಾಂದಿ ಆಗಿದೆ ಅಂದರೆ ಕರ್ನಾಟಕ ಅವ್ರಿಗೆ ಕೊಟ್ಟಿದೆ 135 ಬಹುಮತ. ಇವ್ರುಗಳಿಗೆ ಒಂದು ಗೌರ್ಮೆಂಟ್ ಮಾಡಲಿಕ್ಕೆ ಏನು ಕಷ್ಟ? ಯಾಕೆಂದರೆ ಇಲ್ಲ, ಹೈಕಮಾಂಡೇ ಕೊನೆ ನಿರ್ಧಾರ ಆಗುತ್ತಾ? CLPಗೆ ಮಹತ್ವ ಇಲ್ವಾ? ಆಲ್ರೆಡಿ BJP ಕನ್ಫರ್ಮ್ ಮಾಡಿದೆ, CLPಗೆ ಅವರು ಮಹತ್ವ ಕೊಡಲಿಲ್ಲ. ಅವ್ರಿಗೂ ಹೈಕಮಾಂಡ್ಗೆ ಭಾಳ ಅವಲಂಬಿತರಾದರೂ ಮೊರೆ ಹೋದರು. ಹೇಗೆ ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ಈ ರಾಜ್ಯ ಸರ್ಕಾರದ BJP ರಾಜ್ಯ ಸರ್ಕಾರಕ್ಕೆ ಇನ್ವಾಲ್ವ್ಮೆಂಟ್ ಇತ್ತು, ಒಂದು ಕ್ಯಾಬಿನೆಟ್ ಫಾರ್ಮ್ ಮಾಡಲಿಕ್ಕೂ ಹಿಂದೆ ಹಾಕಿದ್ರು, ಹಾಗೆ ಕಾಂಗ್ರೆಸ್ಸನ್ನು ಅದೇ ಒಂದು ದಾರಿನಲ್ಲಿ ಸಾಕ್ತಿದೆ ಅಂತ ಕರ್ನಾಟಕದ ಜನತೆಗೆ ಅರ್ಥ ಆಗ್ತಿದೆ. ಹಾಗಂತ ನಾವು ಈಗ ಪುನಃ ನಾನು ಹೇಳ್ತಾ ಇದ್ದೀನಿ, ನಮಗೆ 19 ಸೀಟ್ ಬಂದಿದೆ, ಏನು ಕರ್ನಾಟಕದ ಜನತೆ ನಮ್ಗೆ ತೀರ್ಪು ಕೊಟ್ಟಿದ್ದಾರೆ, ಅದು ಒಪ್ಕೊಂಡಿದ್ದೀವಿ. ಆದರೂ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಅವರು ಆಕ್ಷನ್ ತಗೋಬೇಕು ಸರ್. ಮತ್ತೆ ಇನ್ನೊಂದು ಸರ್, ಕಳೆದ 2 ದಿನಗಳಿಂದ ನೀವು BJP ರಾಜಕೀಯ ನಾಯಕರುಗಳದ್ದು ಹೇಳಿಕೆಗಳು ತಗೊಳ್ತಾ ಇದ್ರೆ, ಸಡನ್ ಆಗಿ ಮಾನ್ಯ DK ಶಿವಕುಮಾರ್ ಮೇಲೆ ಲವ್ ಆಗಿದೆ ಸರ್, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಅವರೆಲ್ಲರೂ ಹೇಳ್ತಿರೋದು ಮಾನ್ಯ DK ಶಿವಕುಮಾರ್ ಅವ್ರಿಗೆ ಏನಕ್ಕೆ ನೀವು ತಪ್ಪಿಸಿರೋ, ಅವ್ರಿಗೆ ಕೊಡಿ CM ಸ್ಥಾನನ, ಏನಿರ್ಬೋದು ಸರ್ ಇದ್ರ ಹಿಂದಿನ ಮರ್ಮ? 2024 ಲೋಕಸಭಾ ಚುನಾವಣೆಯ ಮರ್ಮನ? ಇಲ್ಲಾಂದ್ರೆ DK ಶಿವಕುಮಾರ್ ಅವ್ರಿಗೆ ಯಾವತ್ತೂ ಅವ್ರು ಹೇಳ್ತಾನೆ ಇರಲಿಲ್ಲ, ದಿನಕ್ಕೊಂದು ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು DK ಶಿವಕುಮಾರ್ ಅವ್ರ ಮೇಲೆ. ಕಳೆದ 2 ದಿನದ ಸ್ಟೇಟ್ಮೆಂಟ್ಗಳು BJP ಅವ್ರು ತಗೊಂಡ್ರೆ ಸಡನ್ ಆಗಿ ಎಲ್ಲ ಲವ್ ಆಗಿದೆ ಅಂತ ಹೊರನೋಟಕ್ಕೆ ಅನಿಸ್ತಾ ಇದೆ. ರೈಟ್ ಶಿವಕುಮಾರ್ ಅವರೇ, ಕಡೆ ಮಾತು ನಿಮ್ಗೆ. ಇವತ್ತೂ ಸಭೆಗಳಾದ್ರೂ ನಿರ್ಣಯ ಇಲ್ಲ, ನಿವಾರಣೆ ಇಲ್ಲ, ನಾಳೆ ಮತ್ತೊಂದು ಸಭೆ ಪ್ಲೀಸ್. ಎಲ್ಲರೂ ಆಂಟಿಸ್ಪೇಟ್ ಮಾಡ್ತಾರೆ ಕರ್ನಾಟಕದ ಹಿತದೃಷ್ಟಿಯಿಂದ, ನಾಳೆ ಆದಷ್ಟು ಬೇಗನೆ ಇದು ಬಗೆಹರಿಲಿ. ಖರ್ಗೆ ಅವರಿಗೆ ಮೋಸ್ಟ್ ಟೆಸ್ಟಿಂಗ್ ಟೈಮ್ಸ್ ಅಂತ ಅನ್ಸುತ್ತೆ ಅವರ ಜೀವನದಲ್ಲಿ, ಯಾಕಂತಂದ್ರೆ ಕರ್ನಾಟಕದ್ದೇ ಇಷ್ಟೊಂದು ಕಗ್ಗಂಟಾಗಿರೋದ್ರಿಂದ, ಅವರು ಇಲ್ನೋರೇ ಆಗಿರೋದ್ರಿಂದ ಇದನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಆದಷ್ಟು ಬೇಗನೆ ನಿವಾರಣೆ ಆದ್ರೆ, ಈ ಸ್ಟೇಲ್ಮೆಂಟ್ ಏನಿದೆ ಅದನ್ನ ಕಂಟಿನ್ಯೂ ಆಗಬಾರ್ದು. ಯಾರೇ ಮುಖ್ಯಮಂತ್ರಿ, ನಾನು ಇವರಿಬ್ಬರ ಮಧ್ಯೆ ಇರೋದೇ ಇವಾಗ ಪವರ್ ಸ್ಟ್ರಗಲ್ ಅಷ್ಟೇನೆ. ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಟೆನ್ಯೂರ್ ಅನ್ನೋದಕ್ಕೆ ಇಷ್ಟೊಂದು ಸರ್ಕಸ್ ನಡೀತಾ ಇರೋದು, ಅದಾದ ಆದಷ್ಟು ಬೇಗನೆ ಅದು ಬಗೆಹರಿಬೇಕು. ಮತ್ತೆ ಕಾಂಗ್ರೆಸ್ನ ಒಂದು ಏನು ಕಾರ್ಯಕರ್ತರು ಇರ್ಬೋದು, ಇಲ್ಲಾಂತ ಒಂದು ಗೌರ್ನೆನ್ಸ್ ಇರ್ಬೋದು, ಒಂದು ಹೊಸ ನಾಂದಿ ಆಡ್ಬೇಕು. ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಕರಪ್ಷನ್ ಇಂದ ಹಿಡಿದು ಪ್ರೈಸ್ ರೈಸ್ ಇಂದ ಹಿಡಿದು ಬಹಳಷ್ಟು ಇಶ್ಯೂಸ್ ಇರೋದ್ರಿಂದ ದೇ ಹ್ಯಾವ್ ಅ ಗ್ರೇಟೆಸ್ಟ್ ಚಾಲೆಂಜ್. ಇದು ಮುಖ್ಯಮಂತ್ರಿ ಆಗಿದ ತಕ್ಷಣ ಇಲ್ಲಿಗೆ ನಿಲ್ಲಲ್ಲ, ಮುಂದಿನ ದಿನಗಳು ಬಹಳ ಕಠಿಣವಾದಂತಹ ದಿನಗಳು. ಕ್ಯಾಬಿನೆಟ್ ಫಾರ್ಮೇಷನ್ ಇರ್ಬೋದು, ಗ್ಯಾರಂಟಿ ಕೊಡೋದಿರ್ಬೋದು, ಮತ್ತೆ ಇನ್ಫ್ಲೇಷನ್ ಅಡ್ರೆಸ್ ಮಾಡೋದಿರ್ಬೋದು, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ ಇರ್ಬೋದು, ಲೋಕಸಭೆ ಎಲೆಕ್ಷನ್ ಇರ್ಬೋದು, ಸಾಲು ಸಾಲಿನ ಜವಾಬ್ದಾರಿಯುತವಾಗಿ ಅವರು ವರ್ತಿಸ್ತಾರೆ, ಮತ್ತೆ ಆ ಪಕ್ಷ ನಡ್ಕೊಳುತ್ತೆ ಅನ್ನೋದನ್ನ ಎಲ್ಲ ಆಚರಣೆ ಅಂತ ಅನಿಸ್ತಾ ಇದ್ದೀನಿ ಸರ್. ಮತ್ತೆ ಸಮಯ ಇದ್ರೆ ನೀವು ಅವಾಗಲೇ ನಮ್ಮ ಹಿರಿಯ ಪತ್ರಕರ್ತರಿಗೂ ಒಂದು ಪ್ರಶ್ನೆ ಕೇಳಿದ್ರೆ ಅದು ಅಲ್ಲೇ ಮೊಟಗೊಳಿಸ್ ಅವ್ರು ಕರೆಕ್ಟಾಗಿ ಹೇಳಿ, ಶಾಸಕರ ಬಲಾಬಲದ ಬಗ್ಗೆ ನೀವು ಕೇಳ್ತಾ ಇದ್ರಿ,
ಅದನ್ನ ಸ್ವಲ್ಪ ಅವರನ್ನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ನಾಗರಿಕರಿಗೂ ಗೊತ್ತಾಗ್ಲಿ. ಏನು ಶಾಸಕಾಂಗ ಸಭೆ, ಶಾಸಕಾಂಗ ಸಭೆಯ ನಿರ್ಧಾರದ ಮೇಲೆ ಆಗೋಂಗಿತ್ತು ಅಂದ್ರೆ ಅದಾಗೋಗಿದೆಯಲ್ಲ ನಿರ್ಧಾರ, ಯಾಕೆ ಇಷ್ಟೊಂದು ಮೀನಾಮೇಷ ಅಂತ ಅಂದ್ರೆ ಶಾಸಕಾಂಗ ಸಭೆಗೆ ಒಂದು ಅವಮಾನ ಆಗ್ಲಿಲ್ವಾ ಪ್ಲೀಸ್? ಇಲ್ಲ, ಅದು ಶಾಸಕಾಂಗದ ಸಭೆ ಅದೊಂದು ಮಾನದಂಡನೆ ಅದು. ಆದ್ರೆ ಆಕ್ಚುಯಲ್ ಆಗಿ ಅವ್ರು ಹೇಳಿದ್ದೇನಂತಂದ್ರೆ ಎಮ್ ಎಲ್ ಎಗಳ ಯಾರಿಗೆ ಬಹುಮತ ಇರುತ್ತೆ ಅದನ್ನ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಈಗ ಬಹುಮತ ಯಾರಿಗಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅಧ್ಯಕ್ಷರಿಗೆ ಮತ್ತೆ ಕಾಂಗ್ರೆಸ್ ನ ನಾಯಕರಿಗೆ ಗೊತ್ತಿರುತ್ತೆ. ಬಟ್ ಏನಂತಂದ್ರೆ ದೇ ಶುಡ್ ನಾಟ್ ಲೆಟ್ ಡೌನ್ ಏನು ಏನು ವೋಟಿಂಗ್ ಆಫ್ 135 ಮೆಂಬರ್ಸ್, ಯಾಕಂತಂದ್ರೆ ಅವರ ಒಂದು ಅಭಿಪ್ರಾಯನ ಅದ್ರಲ್ಲಿ ಹಾಕಿದ್ದಾರೆ. ಅದಕ್ಕೂ ಮನ್ನಣೆ ಕೊಟ್ಟು ಇವರಿಬ್ಬರನ್ನು ವಿಶ್ವಾಸ ತಗೊಂಡು ಬಗೆಹರಿಸಬೇಕಾಗಿತ್ತು. ಅದನ್ನ ಅದಕ್ಕೆ ಮನ್ನಣೆ ಕೊಟ್ಟಿದ್ರೆ ಇಷ್ಟೊಂದು ಜಗ್ಗಾಟ ನಡೀತಾ ಇರ್ಲಿಲ್ಲ. ಅದು ಯಾವ್ಯಾವ ಕಾರಣಕ್ಕೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಅದನ್ನ ಡ್ರ್ಯಾಗ್ ಮಾಡಕ್ ಹೋಗೋಣ ಡಿಸ್ಕಷನ್ ನ. ಬಟ್ ಏನಂತಂದ್ರೆ ಡೆಮಾಕ್ರಸಿಯಲ್ಲಿ ಶಾಸಕರು ಮತ್ತೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಏನ್ ನಡೆಯುತ್ತೆ ಅಭಿಪ್ರಾಯ, ಅದಕ್ಕೆ ಡೆಮಾಕ್ರೆಟಿಕ್ ಆಗಿ ನಡೆಸಿದಾರೆ, ಡೆಮಾಕ್ರೆಟಿಕ್ ಆಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ನಾವ್ ಇನ್ ಲಕೋಟೆ ಕಲ್ಚರ್ ಇಂದ ಹೊರಗಡೆ ಬಂದಿದೀವಿ ಅಂತ ಅವ್ರು ಹೇಳ್ಕೊಳ್ಳೋದಕ್ಕಾದ್ರು ಇದನ್ನ ಅವ್ರು ಫಾಲೋ ಮಾಡ್ಬೇಕು ನಿಖಿಲ್. ರೈಟ್ ಸರ್, ಶಿವಕುಮಾರ್ ಸರ್, ಥ್ಯಾಂಕ್ ಯು ನಿಮ್ ಸಮಯಕ್ಕಾಗಿ. ಮತ್ತೊಮ್ಮೆ ನಾಳೆ ಚರ್ಚೆ ಮಾಡ್ತೀವ, ಇದನ್ನೇ ಕಾದ್ ನೋಡೋಣ. ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಅಶ್ವಿನ್, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಮನೆಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿಂದ ಖರ್ಗೆ ಅವರ ಜೊತೆ ಮೀಟಿಂಗ್ ಅನ್ನ ಮುಗಿಸಿ ಹೊರಗೆ ಬಂದಂತ ಸಿದ್ದರಾಮಯ್ಯನವರು ಅಲ್ಲಿ ಹೇಳಿರುವಂತದ್ದು, ನೀವು ಶಾಸಕಾಂಗ ಪಕ್ಷ ಅಂದ್ರೆ ಲೆಜಿಸ್ಲೇಚರ್ ಪಾರ್ಟಿ, ಗೆದ್ದ ಶಾಸಕರ ಒಂದು ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನ ಪರಿಗಣಿಸಿ ಅದನ್ನೇ ಮಾನದಂಡವಾಗಿ ಸ್ವೀಕರಿಸಿ ಆ ನಿರ್ಧಾರವನ್ನ ಮಾಡಬೇಕು. ಇಲ್ಲಿ ಅವರು ಇವರು ಅನ್ನೋ ಪ್ರಶ್ನೆನೇ ಇಲ್ಲ. ಸಂಪ್ರದಾಯ ಕೆ ಪಿ ಸಿ ಸಿ ಅಧ್ಯಕ್ಷರೇ ಆಗ್ಬೇಕು ಅಥವಾ ಪಿ ಸಿ ಸಿ ಅಧ್ಯಕ್ಷರೇ ಆಗಿದ್ದಾರೆ ಅಂದ್ರೆ ಆ ಸಂಪ್ರದಾಯವನ್ನ ಮುರಿದಿರುವಂತ ಒಂದು ನಿದರ್ಶನ ಉದಾಹರಣೆ ಹಿಮಾಚಲ ಪ್ರದೇಶದಲ್ಲಿ ಇದೆ. ಸಿದ್ದರಾಮಯ್ಯನವರು ಖರ್ಗೆ ಅವರ ಜೊತೆ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಿದಂತ ಆ ಒಂದು ಕ್ಷಣ ಬಹಳ ಸಿಟ್ಟಾದ್ರು ಸಿದ್ದರಾಮಯ್ಯನವರು. ಇನ್ನೊಂದಷ್ಟು ವೇಗವಾಗಿ ಕಾಣ್ತಿರುವಂತಹ ಬೆಳವಣಿಗೆಗಳು ನಾವು ನಿಮ್ಮ ಮುಂದೆ ತಂದು ಪ್ರಸಾರ ಮಾಡ್ತೀವಿ. ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನೀವು ನೋಡಬೇಕು ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.